वलविना बंधवात्सल्या जगतुं विनिन्तानंतवात्सल्या ममते बाणसागरद नौके के बांधव्य अदके इदे निज दैवलीले संकोले लोक जनके ममते बाण सागरद नौके उनिके बांधव्य अदके वात्सल्य बिंब बेळकु आधार वेल्ल जगकु सरिसाटिल्ल इदके सेरेहिडिगुदेल्ल चणके इदे निज दैवलीले संकोले लोक जनके ममते सागरद नौके कुणिके बांधव्यदके ಮಡಿಲಿ ನಿಲ್ದ ಬಂದು ತಾಮಡಿವ ಕಾಲದಂದು ಉಳಿಯೋದು ಒಂದೇ ಒಂದು ಚಿರವಾದ ಮಮತೆ ಎಂದು ಇದೆ ನಿಜ ದೈವ ಲೀಲೆ ಸಂಕೋಲೆ ಲೋಕ ಜನಕ್ಕೆ ಮಮತೆ ಚಪಾತಿ ಮುಗಿಸ್ತಿರ್ಲಿ ಅಂತ ನಿನಗೆ ಇಷ್ಟವಾದ ಉಪ್ಪಿಟ್ಟೇ ಮಾಡಿಟ್ಟಿದ್ದೀನಿ. ಹಾ ಹಾ, ದಿನ ನೀನು ಹಿಂಗೆ ರುಚಿ ರುಚಿಯಾಗಿ ತಿಂಡಿ ಮಾಡ್ಕೊಡ್ತಾನೆ ಇರು, ಆಮೇಲೆ ಬರೀ ಟಿಫನ್ ಏನು ಟಿಫನ್ ಬಾಕ್ಸ್ ಕೂಡ ಉಳಿಸಲ್ಲ, ಕೆಲಸ ಮಾಡೋದೆಲ್ಲ ಮರೆತು ನಿದ್ದೆ ಮಾಡ್ಬೇಕಾಗತ್ತೆ. ಪರವಾಗಿಲ್ಲ ಅಣ್ಣ, ನೀನ್ ಚೆನ್ನಾಗಿರ್ಬೇಕು. ರಾಧಾ, ನೀ ನನ್ನ ತಂಗಿ ಅಲ್ಲಮ್ಮ, ತಾಯಿ. ಅಣ್ಣ, ನೀನ್ ನನಗೆ ಅಣ್ಣ ಅಷ್ಟೇ ಅಲ್ಲ, ಅಪ್ಪ ಅಮ್ಮ ಎಲ್ಲ. ಅಯ್ಯೋಯ್ಯೋ, ವಿಷಯ ಎಲ್ಲ ಆಗೋಯ್ತು, ನಾನು ಬರ್ತೀನಮ್ಮ ಬರ್ತೀನಿ. ಅಣ್ಣ ಟಿಫನ್ ಮಾಡ್ತೀನಿ ಬರ್ಲೇನಮ್ಮ. ಸರಿ ಅಣ್ಣ. ಏನಾದ್ರೂ ಅಪಾಯ ಬೈತಾನಮ್ಮ? ಯೋ, ದಾರಿನಲ್ಲಿ ಬರೋರು ಹೋಗೋರು ಬೆಂಕ ಕಳಿಸಿದ್ರೆ ಯಾರಾಗಿನ ಇದೆಯೋ ಇಲ್ವೋ ನಿಮಗೆ? ರೀ, ಅವ್ರದ್ದೇನ್ ತಪ್ಪಿಲ್ಲ, ಕಾರು ನೋಡ್ಕೊಂಡು ಹಸು ಬೆದರ್ಬಿಡ್ತು, ಅದನ್ನ ಹಿಡಿಲಾರ್ದೆ ನಾನೇ ಬಿದ್ಬಿಟ್ಟೆ. ಅಯ್ಯೋ, ನನ್ನ ಹಸು ಓಡ್ತಾ ಇದೆ, ಯಾರಾದ್ರೂ ಹಿಡೀರಿ. ನಾನು ಹಿಡ್ತಾರೆ, ನಾನು ಹಿಡ್ತಾರೆ. ತಗೊಳ್ಳಿ ನಿಮ್ಮ ಹಸುನ. ತುಂಬಾ ತೊಂದರೆ ಕೊಟ್ಟೆ. ಪರವಾಗಿಲ್ಲ, ನಾನೇನ್ ಬರ್ತೀನಿ. ಏನಿದು, ಏನಿದೆಲ್ಲ? ಏನಿಲ್ಲ, ಚಿಕ್ಕ ಗಾಯ. ಅಯ್ಯೋ, ಕೈ ಕೊಡಿ ನೋಡೋಣ, ಕೈ ಕೊಡಿ. ಅಯ್ಯೋ, ಕೈ ಕೊಡಿ. ಹ್ಮ್, ಕೊಡಿ. ಅದ್ಯಾಕೆ ಹಾಗೆ ನೋಡ್ತೀರಿ? ಏನಿಲ್ಲ, ನಿಮ್ಮ ಮನೇಲಿ ಟಿಂಚರ್ ಇದೆಯೇ?
ಮನೆಯಲ್ಲಿ ಅರಸಿನ ಇದೆ, ಹಚ್ಚಿದ್ರೆಲ್ಲ ವಾಸಿ ಆಗ್ಬಿಡುತ್ತೆ. ತಮಾಷೆ ಮಾಡ್ತಾ ಇದ್ದೀಯ ಏನು? ನನ್ನ ತಂಗಿಗೆ ತಲೆನೋವು, ಎರಡು ದಿವಸ ರಜಾ ಕೊಡ್ರಿ ಅಂತೀಯ. ಮತ್ತೆ ಬರ್ತೀಯ? ನನ್ನ ತಂಗಿ ಜ್ವರ ಬಂದ್ಬಿಟ್ಟಿದೆ, ಒಂದ್ ವಾರ ರಜಾ ಕೊಡ್ರಿ ಅಂತೀಯ. ಅವೆಲ್ಲ ನಡೆಯೋದಿಲ್ಲ, ಹೋಗೋ ಕೆಲಸ ನೋಡ. ಇಲ್ಲ ಅಣ್ಣ, ಇದೊಂದ್ ಸಲ ಹೋಗಿ ಬಂದ್ಬಿಡ್ತೀನಿ. ಆಗೋಲ್ಲ ಅಂದ್ರೆ ಆಗೋಲ್ಲ ಅಣ್ಣ, ಆಗೋಲ್ಲ ಅನ್ಬೇಡ ಅಣ್ಣ. ನಿನ್ ತಮ್ಮ ಅಂತೀನಿ, ನಿನ್ ಕಾಲಿ ಬೀಳ್ತೀನಿ, ನಾವ್ ಹೋಗಿರ್ಬೇಕಣ್ಣ. ಹೋಗ್ಲೇಬೇಕೇನು? ಹಾಗಾದ್ರೆ ಹೋಗು, ಮಾತ್ರ ಈ ಕೆಲಸದ ಆಸೆ ಬಿಟ್ಬಿಟ್ಟು ಹೋಟೆಲ್. ಏನಣ್ಣ ಹೀಗೆ ಹೇಳ್ತಿದ್ದೀರಿ ಅಣ್ಣ? ಅಣ್ಣ ಆಗೋಲ್ಲ ಅಣ್ಣ, ಅಣ್ಣ ಆಗಲ್ಲ ಅಯ್ಯ, ಹೋಗ, ನಿನ್ ಕೆಲ್ಸ ಬೇಡ. ಅವನಿಗೆ ಗಾಳಿ ಹೋಗ್ಬಿಟ್ಟಿದೆ, ಇಲ್ಲ ಸೈಕಲ್ ನಲ್ಲಿ, ಅದೇರಲ್ದು ನಾನು ಬಿಡೋಲ್ಲ. ಹೇಳ ಮೇಲೆ ಆ ಮಗು ಏನೋ ಹೊಟ್ಟೆ ಬಟ್ಟೆ ಕಟ್ಟಿ ಒಂದು ಹಳೆ ಸೈಕಲ್ ತಂದು ಇಟ್ಕೊಂಡಿದ್ದಾನೆ, ಅದನ್ನು ಹಾಳು ಮಾಡೋದು ಕೂತ್ಬಿಟ್ಟು. ಏನೋ ಏನತ್ತ ಇದು ನೋಡಪ್ಪ, ಈ ಕೋತಿ ಮಾಡ್ತಾ ಇರೋ ಕೆಲಸನ? ನೋ ಚಲವಾ, ಸೈಕಲ್ ಶಾಪ್ ಹೋಗಿ ಪಂಚರ್ ಹಾಕಿಸ್ಕೊಂಡ್ಬಾರ ಅಂದ್ರೆ ಏನೋ ಮಾಡ್ತಾ ಇದೀಯ? ಹೋಗಿದ್ದೆ ಭಾವ, ಆ ಹಾಳಾದ ಪಂಚರ್ ನ ಟೈರ್ಗೆ ಹಾಕೋ ಬದಲು ಟ್ಯೂಬ್ಗೆ ಹಾಕಿದ. ಟ್ಯೂಬ್ಗೆ ಹಾಕ್ದೆ ನಿನ್ ಬಾಯಿಗೆ ಹಾಕ್ತಾನೇನು? ಲೋ ಸೈಕಲ್ ಶಾಪ್ ಹೋಗಿದ್ದೇನೋ? ಹೋಗಿದ್ದಾಗ ಜ್ಞಾಪಕ ಭಾವ. ಹಾಗಾದ್ರೆ ಸರಿ, ನಾನು ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಪ್ಪ. ಇಲ್ಲ, ಇಂಥ ಚಿಲ್ಲರೆ ವಿಷಯಕ್ಕೆಲ್ಲ ನೀನ್ ಹೋಗಿ ಆತಕ್ಕೆ ಮರ್ಯಾದೆ ಕಳ್ಕೊತೀಯ. ಅದೇ ನೀನ್ ಕೊಟ್ಟ ನಾಕಾಣೆ ತಗೊಂಡು ಪಾರ್ಕ್ ಕಡೆ ಹೋಗ್ತಿದ್ದೆ, ಒಂದ್ ನಾಲ್ಕು ಜನ ಕೂತ್ಕೊಂಡು ಅದೇನು ಅಂದರೂ ಬಾಹಿರ್ರು, ಅಂದರೂ ಬಾಹಿರ್ರು, ಒಳಗೆ ಹೊರಗೆ, ಒಳಗೆ ಹೊರಗೆ. ಅಯ್ಯೋ ಪಾಪಿ, ಅಲ ಪಾಪಿ, ಅಯ್ಯೋ ನಾಕಾಣಿಗೆ ಎರಡು ಪಾಪಿನೇ. ಇಸ್ಪೀಟ್ ಬೇರೆ ಆಡ್ತೀಯಾ? ಇಸ್ಪೀಟ್ ಅಲ್ಲ ಮಾದು, ಅಂದರೂ ಬಾಹಿರ್ರು. ಅಂದರ್ ಎಲ್ಲೋ ನಾಲ್ಕಾಣೆ ನಾಕಾಣೆ ಆನಂದ, ಮೊದ್ಲು ಈ ಜೂಜ್ಕೊಡ, ನಾ ಪೊಲೀಸ್ ನೋಡ್ ಹಿಡ್ಕೊಡು. ಅಯ್ಯೋ ಪೊಲೀಸ್ ನೋಡ್ ಕೊಡೋಕೋಸ್ಕರ ನನ್ನ ಹೆತ್ತಿಯ ಅಮ್ಮ. ಅತ್ತೆ ಹೋಗ್ಲಿ, ಈ ಸಲ ಕ್ಷಮಿಸ್ಬಿಡಿ. ಹಾಗಾದ್ರೆ ಇವತ್ ನಿನ್ಗೆ ಊಟ ಇಲ್ಲ. ಅಯ್ಯೋ ನೀವು ಟಿಫನ್ ಟಿಫನ್ ಇಲ್ಲ, ಮಣ್ಣು ಇಲ್ಲ, ಇವತ್ತೆಲ್ಲ ತಣ್ಣೀರು ಇಲ್ಲದೆ ನೀನು ಉಪವಾಸ ಬಿದ್ದಿರ್ಬೇಕು, ಆಗ್ಲೇ ನಿನಗೆ ಬುದ್ಧಿ ಬರೋದು. ಬುದ್ಧಿ ಇಲ್ದ ಉಪವಾಸ ಇರ್ತಾನೆ ನನಗೇನು? ಏನ್ ಹೇಳಿದ್ರು ನಿನಗೆ ಇವತ್ತು ಊಟ ಇಲ್ಲ? ಅಮ್ಮ ಅಮ್ಮ, ಅಷ್ಟು ಲಿಮಿಟ್ ಅಲ್ಲಿ ಇಡಬೇಡಮ್ಮ, ನನ್ ಕೆಲ್ಸ ಬೇಕಾಗಲ್ಲ. ಅಮ್ಮ ತಾಯಿ, ಅಮ್ಮ ತಾಯಿ ಕವಳ ಇರ್ಪೆ ಅವ್ನ್ ಗೆಂಜ್ ಗೆಂಜ್ತೀಯಲ್ಲ. ಹೊಟ್ಟೆ, ಅಮ್ಮ ತಾಯಿ ಕವಳ, ಅಮ್ಮ ತಾಯಿ. ನೀನ್ ರುಜು ಹಾಕ್ಬೇಡ. ಯಾಕೆ ಹಾಕ್ಬೇಡ? ನೀನ್ ಕೇಳಿದ್ದಕ್ಕೆಲ್ಲ ಉತ್ತರ ಹೇಳಕ್ಕಲ್ಲ ನಾನು ಇಲ್ಲಿರೋದು. ಹಾಕ್ಬಿಡ್ದು ಅಂದ್ರೆ ಹಾಕ್ಬಿಡ್ದು. ಯಾಕೆ ಹಾಕ್ಬಿಡ್ದು ಅಂತ ನಾನು ನಿನ್ ಕೇಳ್ತಾ ಇದ್ದೀನಿ. ಕೇಳ್ತಾ ಇದೀಯ? ನಾನು ಹೇಳ್ತೀನಿ ಕೇಳು. ನಿನ್ನೆ ದಿವಸ ಪರ್ಮಿಷನ್ ಇಲ್ದಿರ ಮನೆಗೆ ನಿನ್ ಪಾಡಿಗೆ ನೀನು ಹೊರಟೋದಲ್ಲ, ಅದಕ್ಕಾಗಿ ಯಜಮಾನರು ನಿನ್ನ ಮೂರು ದಿನ ಸಸ್ಪೆಂಡ್ ಮಾಡಿದ್ದಾರೆ. ಅದ್ ಯಾಕೆ ಸಸ್ಪೆಂಡ್ ಮಾಡ್ತಾರೆ? ಎಲ್ಲ ನಿಂದೆ ಕೆಲಸ ಇದು. ಯಾಕೆಯ್ಯ, ಏನೇ ಹೇಳು? ಅಲ್ಲಯ್ಯ, ನಿನ್ನೆ ದಿನ ನನ್ನ ತಂಗಿ ಕಾರ್ ತಗಲಿ ಪೆಟ್ಟು ಬಿದ್ದಿದೆ ಅಣ್ಣ, ನಾನು ಹೋಗಿದ್ ಬರ್ತೀನಿ ಅಂತ ಕೇಳಿದೆ, ನೀನ್ ಹೋಗ್ಬಿಡುದು ಅಂತ. ಅದ್ಯಾಕೆ ನಾನು ಹೋಗ್ಬಿಡುದು? ನಾನು ಹೋಗೇ ಹೋದೆ, ಅದಕ್ಕೆ ಮೂರ್ ದಿವಸ ಸಸ್ಪೆಂಡ್ ಮಾಡ್ಬಿಟ್ಟಿದಾರಂತೆ. ಇಲ್ಲ, ಬಿಟ್ಟು ಬಿಡ್ತಾರೆ, ಅವ್ರು ಮಾಡಿದ್ದು ಸರಿಯಾಗೇ ಇದೆ. ಅದ್ ಹ್ಯಾಕ್ ಸರಿಯಾಗಿದೆ ಅಂತ ನಾನು ಇವಾಗ ಹೋಗಿ ಯಜಮಾನರನ್ನ ಕೇಳಿದ್ರೆ? ನಡಿ, ನಾನು ಬರ್ತೀನಿ ಕೇಳಣ. ಓಹೋ, ನೀನ್ ಆಡಿದ್ದೆ ಆಟ ಇಲ್ಲಿ? ಇಲ್ಲ, ನೀವುಗಳು ಆಡಿದ್ದೆ ಆಟ. ಬಾರಯ್ಯ, ನಡಿಯಯ್ಯ. ರಾಜು, ಏನ್ ಬಂದೆ? ಹೆಸ್ರಿ ಸರ್? ನಿನ್ನೆ ದಿವಸನೆ ಇವ್ರ ಸಮಾಚಾರ ಎಲ್ಲ ತಮ್ಮ ಹತ್ರ ಹೇಳಿದ್ದೀನಿ. ಇಲ್ಲ ಸರ್, ಇಲ್ಲ ಸರ್, ನಾನ್ ಬೇಕು ಅಂತ ಹೋಗ್ಲಿಲ್ಲ ಸರ್, ನಿಜವಾಗಿ ನಮ್ ತಂಗಿಗೆ. ಇಲ್ಲ ಸರ್, ಈ ವಿಚಾರ ನನಗ್ ಗೊತ್ತಿದೆ. ನಿನ್ನೆ ದಿವಸ ಕೆಲಸಕ್ಕೆ ಅಂತ ಬರ್ತಾ ಇದ್ದೆ, ದಾರಿನಲ್ಲಿ ಕಾರ್ ಆಕ್ಸಿಡೆಂಟ್ ಆಯ್ತು, ಇವ್ರ ತಂಗಿ ನಾನೇ ಪಾರ್ ಮಾಡಿದ್ದು. ಆ ವಿಚಾರ ತಿಳಿದು ಗಾಬರಿ ಆಗಿ ಮೇಸ್ತ್ರಿ ಮಾತು ಸ್ವಲ್ಪ ನೇತ, ದಯವಿಟ್ಟು ಈ ಸಲ ಕ್ಷಮಿಸ್ಬಿಡಿ. ನೀನೇ ನನ್ ತಂಗಿ ಪಾರ್ ಮಾಡ್ದು. ಸರಿ, ಇನ್ಮೇಲೆ ಹಾಗೆ ಮಾಡ್ಕೊಡ್ದು, ಹೋಗಿ ಕೆಲಸ ನೋಡು. ಆನಂದ್, ಯಜಮಾನ್ರ ಹತ್ರ ನೀನ್ ನನ್ನ ಪರವಾಗಿ ಮಾತನಾಡಿದೆಲ್ಲ ಅದು ಹೆಚ್ಚಿಂದಲ್ಲ, ನನ್ ತಂಗಿನೂ ಉಳಿಸ್ತೇ ನೋಡು, ಅದು ಹೆಚ್ಚಿಂದು. ರಾಜು, ಮನುಷ್ಯ ಮಾಡಬೇಕಾದ ಕರ್ತವ್ಯ ಮಾಡಿ ಮುಗಿಸ್ತೆ ಅಷ್ಟೇ. ಆಕೆ ನಿನ್ ತಂಗಿನೋ ವಿಚಾರ ಈಗಲೇ ನಂಗೆ ತಿಳಿದಿತ್ತು. ಒಟ್ನಲ್ಲಿ ನೋಡು, ನಮ್ಮಿಬ್ರು ಸ್ನೇಹ ಹೀಗೆ ಶಾಶ್ವತವಾಗಿರ್ಬೇಕು. ನಾನು ಬರ್ಲ? ಹೋಗ್ಬಾ. ನೀನ್ ಯಾಕಪ್ಪ ಈ ಕೆಲ್ಸನೆಲ್ಲ ಮಾಡ್ಬೇಕು? ನಾನ್ ಮಾಡ್ದೆ, ನಿಮ್ಮ ಅಪ್ಪ ಬಂದ್ ಮಾಡ್ತಾನೆ ಈ ಕೆಲ್ಸ. ನಮ್ಮಪ್ಪನ್ಗೆ ಇದ್ನೆಲ್ಲ ಮಾಡ್ಬೇಡ ಅಂತ ಹೇಳೋದು. ಅಲ್ಲಪ್ಪ, ಈ ಕೆಲ್ಸ ಎಲ್ಲ ಮಾಡ್ಲಿಕ್ಕೆ ಒಬ್ಬ ಆಳ್ ಇಟ್ಕೊಕೂಡ್ದೆ? ನಿಜ ನಿಜ ಬೇಷ್. ಇನ್ ನೋಡು, ಒಂದ್ ಆಳ್ ಇಟ್ಕೊಂಡ್ರೆ ಅವನಿಗೆ ಸಂಬಳ, ಊಟ, ಬಟ್ಟೆ ಖರ್ಚು ಎಷ್ಟಾಗುತ್ತೆ ಗೊತ್ತಿದೇನು? ಕೆಲಸ ನೋಡು, ಹೋಗು. ಸರಿ. ಅರೆ ಆನಂದ್, ಬಾರಯ್ಯ ಬಾ.
ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ಓಹೋ, ಮನೆ ಒಳಗೆ ನುಗ್ಬಿಟ್ನಲ್ಲ ಅಂತೇನು? ಏನು ಯೋಚನೆ ಮಾಡಬೇಡ, ನೀನ್ ಬರಬೇಕು ಅಂತ ಬಂದ ಮನೆ ಇದೇನೆ. ಅಲ್ಲಿ ಏನಯ್ಯ ನೋಡ್ತಾ ಇದೀಯ? ಇಲ್ಲೇನಯ್ಯ ಇದೆ ಬಡವನ ಮನೆಯಲ್ಲಿ? ನಿಜವಾದ ಸ್ನೇಹ ಇದೆ ರಾಜ. ನಿಜವಾಗಿ ಏನಿದು ಕೈಯಲ್ಲಿ ಪಟ್ಟಣ? ಆಹಾಹ, ಮಲ್ಲಿಗೆ ಹೂ ನನಗಿಷ್ಟವಾದದ್ದು. ಯಾರಿಗೆ ಇದು? ಇದು ದೇವರಿಗೆ. ಏನು ಇದು? ಇದು ತೊದಲ್ತಾ ಇದೆಯಲ್ಲ, ದೇವ್ರಿಗೋ ಇಲ್ಲ ದೇವಿಗೋ? ನೀನು ಹೀಗೆ ಹೇಳ್ತೀಯೇನೋ? ನಿಜಾನೇ ಮದುವೆ ಆಗ್ದಿರ ಇರೋನು, ದೇವ್ರಿಗೋಸ್ಕರ ಹೂ ತಂದ್ರು ಅನುಮಾನ ಪಡುವಂತ ಕಾಲವೇ. ಆಹಾಹಾ, ಅಜ್ಜಿ ಮಾತಾಡ್ದಾಗ ಮಾತಾಡ್ತಾ ಇದೆಯಲ್ಲ. ಅದಿರ್ಲಿ, ಇವಾಗ ಏನ್ ತಗೋತಿ, ಕಾಫಿಯೋ ಟೀಯೋ? ಎರಡು ಬಿಟ್ಟೇನಿದೆ. ಹಣ್ಣಿಗೆ ನೀರಿದೆ, ಮಡಿಕೆ ನೀರು. ಏನೋ ಅಥವಾ ಮಜ್ಜಿ ಕುಡಿತೀಯೇನು? ಮಾ ರಾಧಾ. ಏನೇನ ಬನ್ರಿ. ಹೀಗೆ ಇವನ ಹೆಸರು ಆನಂದ ಅಂತ. ನನ್ನ ಗೊತ್ತಿದೆ. ಹಾಗಲ್ಲ, ಭಾರಿ ಮನುಷ್ಯ, ಆಪತ್ನಲ್ಲಿರೋನ್ ಕಾಪಾಡೋನು, ಅನಾಥ ರಕ್ಷಕ. ಕಾರ್ಯಾರಂಭಕ್ಕೆ ಗಣಪತಿ ಹೇಗ್ ಮುಖ್ಯವೋ ಹಾಗೆ ಇವನಿಲ್ದೆ ನಮ್ಮ ಫ್ಯಾಕ್ಟ್ರಿ ಯಾವ ಕೆಲಸವೂ ನಡೆಯೋ ಹಾಗಿಲ್ಲ. ಅಲ್ದೆ ಇವನು ಸಾಕು ಮಾಡಪ್ಪ, ನೀನು ಹೋಗ್ಲಿಕ್ಕೆ ಬಹಳ ಜಾಸ್ತಿ ಆಯ್ತು. ಇನ್ ನಿನ್ ವಿಚಾರ ಹೇಳೋ. ಸ್ವಲ್ಪ ಇರು ನೋಡು, ಬಹಳ ಉಷ್ಣವಾಗಿದ್ದಾನೆ. ಓಡ್ ಹೋಗಿ ಜಮ್ ಅಂತ ತಣ್ಣಗೆ ಒಂದೂವರೆ ಗ್ಲಾಸ್ ಮಜ್ಜಿಗೆ ತಂದ್ಬಿಡು. ಜೋರಾಗಿರ್ಬೇಕು, ಬೇಕಾದ್ರೆ ಒಂದ್ ನಾಲ್ಕು ಮೆಣಸಿನ್ಕಾಯಿ ಹಾಕ್ಬಿಡು. ಈ ನನ್ನ ತಂಗಿನೇ ನನ್ನ ಪ್ರಾಣ, ಇವಳೇ ನನ್ನ ಪ್ರಪಂಚ. ಇವಳು ನಕ್ಕರು ನಾನು ನಗ್ತೀನಿ, ಇವಳತ್ರ ನನ್ನ ಸಹಿಸೋಕ್ಕಾಗೋದಿಲ್ಲ. ನಾನು ಕಣ್ಣು ತೆರೆದಿರುವಾಗಲೆಲ್ಲ ನನ್ನ ಕಣ್ಣು ಮುಂದೆಯೇ ನಿಂತಿರಬೇಕು. ನಾನು ಕಣ್ಣು ಮುಚ್ಚಿದ್ರೆ ಕನಸಿನಲ್ಲಿ ಕೂಡ ನಗ್ನಗ್ತಿರಬೇಕು. ರಾಜು, ನಿನ್ನ ತಂಗಿ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ. ಅಷ್ಟೇ ಅಲ್ಲ ಆನಂದ್, ಆಕೆಯ ಬದುಕಿನ ವಿಚಾರವಾಗಿ ನಾನು ಎಂತೆಂಥ ಕಲ್ಪನೆಗಳನ್ನ ಕಟ್ಕೊಂಡಿದ್ದೀನಿ ಗೊತ್ತೇ? ಆಕೆನ ಮದುವೆ ಆಗೋ ಗಂಡ ಕನ್ನಡಕ ಇಲ್ದೆ ನೋಡೋಕಾಗ್ದವನು, ದೊಣ್ಣೆ ಇಲ್ದೆ ನಡಿಯೋಕಾಗ್ದವನು, ಬೊಚ್ಚು ಬಾಯವನು. ಏ ಸಾಕು, ಸುಮ್ಮನೆ ಅಣ್ಣ, ಮೊದ್ಲು ಈ ಮಜ್ಜಿಗೆ ಕುಡಿಯಿರಿ. ತಗೋಪ್ಪ ತಗೋ. ಆಹಾ, ಈಗ ಇದು ಎಷ್ಟು ಹಿತವಾಗಿದೆ ಗೊತ್ತಾ ರಾಜು? ಆ ಸರಿ, ನೀನ್ಯಾ ಕೆಲಸಗಾರ ಸಂಘ ಸೇರ್ಕೊಳ್ಳಿಲ್ಲ? ನನಗೆ ಯಾಕಯ್ಯ ರಗಳೆ ಇಲ್ಲ. ಆ ಕೆಲಸಗಾರರು ಬೇಡ, ಅವ್ರ ಸಂಘವೂ ಬೇಡ. ಗಡಿಯಾರ ನೋಡಿ ಕೆಲಸ ಮಾಡಿ, ಕ್ಯಾಲೆಂಡರ್ ನೋಡಿ ಸಂಬಳ ತಗೊಂಡ್ರೆ ಸಾಕು. ಗಂಟೆ ಲೆಕ್ಕನು ತಿಂಗಳ ಸಂಬಳನು ಎಣಿಸ್ಕೊಂಡ್ರೆ ಆಯ್ತೆ, ಹತ್ತು ಜನರ ಗುಂಪಿನಲ್ಲಿ ನಾವು ಇರಬೇಕು, ಆಗಲೇ ಒಳ್ಳೇದು. ನೋಡು ಆನಂದ್, ಕೆಲಸಗಾರ ಸಂಘಕ್ಕೆ ಸೇರೋ ಮಾತು ಮಾತ್ರ ಬಿಟ್ಬಿಡು. ಅದರಿಂದ ನಿನಗೇನಯ್ಯ ತೊಂದರೆ? ಏನ್ ತೊಂದರೆ ಅಂತ ಕೇಳ್ತೀಯ? ಇದ್ದಕ್ಕಿದ್ದಾಗಿ ಏನಾದ್ರೂ ತಕರಾರು ಬರುತ್ತೆ, ಆಮೇಲೆ ಸ್ಟ್ರೈಕ್ ಮಾಡ್ಬೇಕಾಗುತ್ತೆ. ಸ್ಟ್ರೈಕ್ ಮಾಡಿದ್ರೆ ಕೆಲಸ ಹೋಗುತ್ತೆ, ಕೆಲಸ ಹೋದ್ರೆ ನನ್ನ ತಂಗಿ ಗೋಳಾಡ್ಬೇಕಾಗುತ್ತೆ. ಒಳ್ಳೆ ಮನುಷ್ಯ ಕಣಯ್ಯ. ಕೋಟ್ಯಾಂತರ ಜನ ತಮ್ಮ ಅಕ್ಕ ತಂಗಿಯರು ಸುಖದ ಬಾಳಿಗೋಸ್ಕರ ಎಷ್ಟೋ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಕೊಂಡು ಕಷ್ಟಪಡ್ತಾ ಇದ್ದಾರೆ ಅಂತ ನೀನು ಕೇಳಿದೀಯ. ಆದ್ರೆ ನೀನು ಮಾತ್ರ ನಿನ್ನ ತಂಗಿ ಒಬ್ಬಳು ಸುಖವಾಗಿದ್ರೆ ಸಾಕು ಅಂತೀಯ. ರಾಜು, ಒಂದ್ಸಾರಿ ಪ್ರಪಂಚದ ಕಡೆ ಕಣ್ಬಿಟ್ಟು ನೋಡು. ಆನಂದ್, ನನ್ನ ತಾಯಿ ಸತ್ತು ನಾವು ತಬ್ಲಿಗಳ ಕಷ್ಟಪಡ್ತಾ ಇದ್ದಾಗ ನಮ್ಮ ನೋಡದೇ ಇದ್ದ ಪ್ರಪಂಚನ ಈಗ ನಾನು ಯಾಕಯ್ಯ ನೋಡ್ಲಿ? ನನ್ನ ತಂಗಿ ಚೆನ್ನಾಗಿರೋದಕ್ಕೋಸ್ಕರ ನಾನು ಬದುಕೋದಕ್ಕೆ ಆಸೆ ಪಡ್ತಾ ಇದ್ದೀನಿ. ನೀನು ತುಂಬಾ ಸ್ವಾರ್ಥಿ ರಾಜು. ಅಲ್ಲೇ ನನಗೂ ನಿನಗೂ ಅಭಿಪ್ರಾಯ ವ್ಯತ್ಯಾಸವಾಗಿರೋದು. ನೋಡು ಆನಂದ್, ಸ್ವಾರ್ಥದ ಮರೆಯಲೇ ಕಣಯ್ಯ ಬದುಕಿನ ಮಹತ್ವ ಅಡಗಿರೋದು. ಈ ವಿಚಾರದಲ್ಲಿ ನಮ್ಮಿಬ್ರಿಗೂ ತರ್ಕ ಯಾಕೆ? ನಾನು ಬರ್ತೀನಿ ಗೊತ್ತಾಯ್ತು. ಯಾಕೆ ಆನಂದ್, ನನ್ನ ಮಾತು ನಿನಗೆ ಬೇಸರವಾಯ್ತು? ಛೇ ಛೇ, ಗೊತ್ತಾಯ್ತು ಅಂತ ಹೇಳಿದೆ ಅಷ್ಟೇ. ಪುರ್ಸೊತ್ತ ಆದಾಗ ಬರ್ತಾ ಇರು. ಖಂಡಿತ ಮರಿಬೇಡ. ಬರ್ಲ ಅಣ್ಣ, ಎಲ್ಲಿದ್ದೀವೋ? ಅರೆ ಮರ್ತೇ ಬಿಟ್ಟಲ್ಲ ಅನಂತ್. ಅನಂತ್ ಅನಂತ್, ಆಗ್ಲೂ ಎಲ್ಲ ಹಾರ್ಬಿಟ್ಟ. ಇವನು ಯಾವಾಗ್ಲೂ ಹೀಗೆ ಒಂದು ನಿಮಿಷ ಒಂದು ಸ್ಥಳದಲ್ಲಿ ಇರೋನಲ್ಲ, ಆ ಯೂನಿಯನ್ನು ಈ ಆನೆಯನ್ನು ಅಂತ ಮೂರು ಹೊತ್ತು ಅಲಿತಾನೇ ಇರ್ತಾನೆ. ನೋಡ್ರಾಥ, ಇವನ್ ಎಂಥ ಒಳ್ಳೆ ಮನುಷ್ಯ ಅಂತೀಯ. ಪ್ರಪಂಚದಲ್ಲಿ ಇರೋರೆಲ್ಲ ಸುಖವಾಗಿರ್ಬೇಕು ಅಂತ ಆಸೆ ಪಡ್ತಾನೆ. ಆದ್ರಿಂದಲೇ ಅವನ ನನ್ನ ಸ್ನೇಹ ಇಷ್ಟು ಬಲವಾಗಿದೆ. ಕಡಲೆಕಾಯಿ ಸಿಪ್ಪೆ ಕೂತಿರೋದು ಕಾಣಿಸುತ್ತೆ, ಮೈ ಮೇಲೆ ಹತ್ತಾ ಇದೆಯಲ್ಲ ಕಾಣಿಸುತ್ತೆ. ನೀನಾ ಕೆಳಗಡೆ ಕೂತಿರೋದು ಅಂದ್ರೆ ನಾನು ಮೇಲ್ ಬರ್ಬೇಕೇನು? ಬಂದ್ರೆ ಚೆನ್ನಾಗಿರುತ್ತೆ. ಇಳಿಯ ಕೆಳಗೆ ಇಳಿಸ್ಕತಿಯಾ? ಹಂಗಾರಾಗ್ಬೇಡ, ನಾನೇ ಇಳಿತೀನಿ. ಇಳಿದ್ಬಿಟ್ಟೆ. ನೀನ್ನೆಲ್ಲೋ ನೋಡ್ದಾಗಿದೆಯಲ್ಲ, ಅದೇ ಆ ಮಿನಿಗೇಟ್ ಹತ್ರ ಕಡುಬು ಮಾಡ್ತಿದ್ದಳು ನೀನಲ್ವೇ? ವ್ಯಾಪಾರ ಗಿಪಾರ ಚೆನ್ನಾಗಿ ಆಗ್ತಾ ಇದೆಯೋ?
ಅದೇನೋ ಸಾಲ ಆಗಿಲ್ಲ ಕೊಟ್ಬಿಟ್ಟು ಬಹಳ ತೊಂದರೆ ಪಟ್ಟೆ ಅಂತ ಕೇಳಿದೆ. ಅದಿರ್ಲಿ, ನೀನೇನ್ ಲೈಸೆನ್ಸ್ ಇದೆ ಹೊಟ್ಟು ಓಡಿಸ್ತೀನಿ ಅಂತಲ್ಲ. ಬಾಯ್ ಬಿಗಿ ಹಿಡಿದು ಮಾತಾಡು. ನಾನ್ ಯಾರು ಗೊತ್ತೇ? ನೀನು ಗೊತ್ತು, ನಿಮ್ಮಮ್ಮ ಗೊತ್ತು, ನಿಮ್ಮಪ್ಪ ಗೊತ್ತು. ನಮ್ಮಪ್ಪ ಯಾರು ಗೊತ್ತೇ? ಕಾಶಿ ವಿಶ್ವನಾಥ. ಹೂ, ಕಾಶಿ ವಿಶ್ವನಾಥ ಸ್ಮಶಾನ ವಾಸಿ. ನಾನು ಯಾರು ಗೊತ್ತೋ? ಮೇಲ್ಕೋಟೆ ಚಲುವರಾಯ ವೈಕುಂಠ ವಾಸಿ. ಅದಿರ್ಲಿ, ನಿನ್ನ ಹತ್ರ ನನ್ನ ವಿಷಯ ಒಂದು ಹೇಳ್ಕೋಬೇಕಾಗಿತ್ತು. ನಾನಿನ್ನು ಏನು ಬ್ರಹ್ಮಚಾರಿ. ಉಸಿರು ಬಿಡ ಹಾಗಾಯ್ತೆ. ಅದಿರ್ಲಿ, ನಿಮ್ಮ ಮನೆ ಅದೇ ವೀರಭದ್ರನ ಗುಡಿ ಬೀದಿ? ಅಲ್ಲ ಅಲ್ಲ, ಹನುಮಂತನ ಗುಡಿ ಪಕ್ಕದ ಬೀದಿ. ಅದೇ ನಂಬರ್ 51? ಅಲ್ಲ, 5 ತೆಗೆದು ಈ ಕಡೆ ಹಾಕು. 5 15 ಯಾವ್ದು ಕಡೆ ಹಾಕಿದ್ರೆ ಆಯ್ತು? ನಿನ್ನ ವಿಷಯ ಎಲ್ಲ ಗೊತ್ತಾದಾಗಾಯ್ತು. ನೀನು ಸೀದಾ ಮನೆಗೆ ಹೋಗು. ನಾನು ನಿಮ್ಮ ಅಪ್ಪರ ಹತ್ರ ಬಂದು ನಮ್ಮಿಬ್ಬರ ಪ್ರೇಮದ ವಿಷಯ ಮಾತಾಡಿ ಮದುವೆ ಮಾತು ಮಂಗಳ ಕ್ರಮ ಮುಗಿಸಿಬಿಡ್ತೀನಿ. ಏನಂದೆ ಪ್ರೇಮನೇ? ನೋಡು, ಮೂಳೆಗಳೆಲ್ಲ ಸರಿಯಾಗಿರ್ಬೇಕು ಅಂದ್ರೆ ಈ ಮಾತನ್ನ ಮರ್ತ್ಬಿಡು. ಜಾಗ್ರತೆ. ನನಗಿಂತ ವಿಷಯಕ್ಕೆ ಎಷ್ಟೋ ಸಾರಿ ಮೂಳೆ ಮುರಿದಿದೆ, ಆದ್ರೂ ಸರಿಪಡಿಸ್ಕೊಂಡಿದ್ದೀನಿ. ನೀನ್ ಮಾತ್ರ ಸೀದಾ ಮನೆಗೆ ಹೋಗು, ಇನ್ನೋ ಪಾರ್ಕ್ ಕೂತ್ಕೋಬೇಡ. ಬೈ ಬೈ, ಚಿರಿಯೋ, ಟಾಟಾ. ಅರೆ, ನೀನೇ ರಾಧ? ಅಲ್ಲ, ಇಷ್ಟು ಹೊತ್ತಾಗಿದೆಯಲ್ಲ, ಈಗ್ಲೇ ಕೆಲ್ಸಕ್ಕೆ ಹೋಗೋದು? ಈಗ್ಲೇ ಮಾಲೀಕ್ರೇನಲ್ವಾ, ಅವ್ರು ಹಾಗಿರ್ತಾರಂತ ನಾವ್ ಹಾಗಿರ್ಬಾರ್ದು. ನಾವು ಕರೆಕ್ಟ್ ಆಗಿರ್ಬೇಕು. ನಮ್ಮ ಅಣ್ಣ ನೋಡಿ ಸೈರನ್ ಕೂಗಿದ್ರೆ ಸಾಕು, ಊಟನೇ ಬೇಡ ಹಾಗೆ ಓಡ್ಬಿಡ್ತಾನೆ. ರಾಧಾ, ಒಂದು ವಿಷಯ, ನಿಮ್ಮ ಅಣ್ಣನ ಸಂಘಕ್ಕೆ ಸೇರಿಸ್ಬಿಟ್ಟೆ. ಅದ್ ನನಗೆ ಗೊತ್ತು. ನಮ್ಮ ಅಣ್ಣ ನನಗೆ ತಿಳಿಸಿದ ಯಾವ ಕೆಲಸನೂ ಮಾಡೋಲ್ಲ. ಹಾಗೇನು? ನಮ್ಮ ಅಣ್ಣನಿಗೆ ನೀವು ಅಂದ್ರೆ ತುಂಬಾ ಪ್ರೀತಿ. ನಿನಗಿಲ್ಲ, ಅಣ್ಣನಿಗೆ ಇಷ್ಟವಾದ್ದು ನನಗೂ. ಆದ್ರೆ ಒಂದು ವಿಚಾರದಲ್ಲಿ ನಿಮ್ಮನ್ ಕಂಡ ನನಗೆ ಇಷ್ಟವಿಲ್ಲ. ಯಾವ ವಿಚಾರದಲ್ಲಿ? ಮರೆಯೋ ವಿಚಾರದಲ್ಲಿ. ಸುಳ್ಳು, ನಾನು ಯಾವತ್ತು ಯಾವುದನ್ನು ಮರೆಯೋದೇ ಇಲ್ಲ. ಯಾವುದನ್ನು ಮರೆಯೋದೇ ಇಲ್ವಾ? ಆವತ್ತು ನಮ್ಮನೇಲಿ ಹೂ ಮರ್ತ ಹೋಗ್ಲಿಲ್ವೇ? ಇಲ್ಲ ರಾಧಾ, ನಾನು ಮರ್ತಲ್ಲ ಹೋದ್ದು. ಮತ್ತೆ? ನಿಜ, ನಾನು ಮರ್ತು ಹೋಗ್ಬಿಟ್ಟೆ. ಅದನ್ನೇ ನಾನು ಹೇಳಿದ್ದು. ನಿಜ ನಿಜ ರಾಧಾ, ಆ ಹೂವನ್ನ ನೀನ್ ಮುಡ್ಕೊಂಡೆ ತಾನೆ? ಚಿಚಿ, ಮಲ್ಲಿಗೆ ಹೂ ಅಂದ್ರೆ ನನಗೆ ಇಷ್ಟವೇ ಇಲ್ಲ. ಅದನ್ನ ನಮ್ಮಣ್ಣ ದೇವ್ರಿಗೆ ಹಾಕ್ಬಿಟ್ಟ. ನನಗೆ ಯಾವಾಗ್ಲೂ ಜಾಜಿ ಹೂ ಅಂದ್ರೆ ತುಂಬಾ ಇಷ್ಟ. ಹಾಗಾದ್ರೆ ಸರಿ, ನಾನು ಇವತ್ತು. ಸರಿ ಸರಿ, ಕೆಲಸ ಗೊತ್ತಾಯ್ತು, ಬೇಗ ಹೋಗಿ. ಅಲ್ಲ ರಾಧಾ, ಅಲ್ಲೂ ಇಲ್ಲ ಬೆಲ್ಲೂ ಇಲ್ಲ, ಬೇಗ ಹೋಗಿ. ಈ ಮನೆಗೆ ಯಾರು ಹೇಳೋರು ಕೇಳೋರಿಲ್ಲ ಅಂತ ಕಾಣಿಸ್ತಾ ಇದೆ. ಯಾರಯ್ಯ ಮನೆ ಒಳಗೆ? ನೀನು ಬೇರೆ ಇದೆಯೋ, ಹೋಗಿ ನಿಮ್ಮ ಯಜಮಾನ್ರ ಕಳಿಸು. ಯಜಮಾನ್ರನ್ನೇ? ಓಹೋ, ನಮ್ಮ ಯಜಮಾನ್ರನ್ನೇ? ಯಾ ಕಿವಿ ಕೇಳಿಸಲ್ವೇ, ನಿಮ್ಮ ಯಜಮಾನ್ರನ್ನೇ. ಅವರು ಒಳಗಿದ್ದಾರೆ, ಇವ್ರು ಬಂದಿದ್ದಾರೆ ಅಂತ ಹೇಳಿ ಅವ್ರು ಹೊರಗೆ ಕಳಿಸು. ಓಹೋ, ನಾವು ಯಾರೋ? ನಿನ್ನೆಲ್ಲ ಜಂಗ್ಲಿ ಮನುಷ್ಯ ಕಣಯ್ಯ, ಊರ್ಗೂರ್ಗೆ ಗೊತ್ತಿದೆ ನನ್ನ ಹೆಸರು. ಚೆಲುವರಾಯ ಅಂದ್ರೆ ನಗೋ ಮಗು ಕೂಡ ಅಳುತ್ತೆ. ಮಕ್ಕಳನ್ನ ಹೆದರಿಸೋ ಗೊಗ್ಗಯ್ಯ. ಅರ್ಥ ಆಯ್ತಾ? ಸರಿ, ನಿಮ್ಮ ಯಜಮಾನನ್ನ ಅವ್ರನ್ನ ಈಗ ಕರೆಯೋಕೆ ಆಗೋಲ್ಲ. ಅವರು ಪೂಜೆಯಲ್ಲಿ ಇದ್ದಾರೆ. ಪೋಸ್ಟ್ ಪೋನ್ ಮಾಡ್ಕೊ ಅಂತ ಹೇಳು. ಆಗೋಲ್ಲ ಆಗೋಲ್ಲ, ನಿನಗೆ ಬೇರೆ ಲಂಚ ಕೊಡಬೇಕೇನೋ. ಏನೋ ಬಹಳ ಆಗಿಸ್ತದೆ ಮನೇಲಿದೆ ಅಂತ ಕಾಣುತ್ತೆ. ಪಾಪ, ಕೂತ್ಕೋ ಬಾ, ಕೂತ್ಕೋ. ಪರವಾಗಿಲ್ಲ ಪರವಾಗಿಲ್ಲ, ನೀವು ಕೂತ್ಕೊಳ್ಳಿ. ಬಹಳ ಮರ್ಯಾದೆ ಕೊಡ್ತಾ ಇದೀಯಾ. ಏನೂ ಇಲ್ಲ, ಒಂದು ವಿಷಯ, ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ. ಆ ಕೆಲಸ ಸಕ್ಸಸ್ ಆದ್ಮೇಲೆ ನಾನು ನಿನ್ನ ನೋಡ್ಕೋತೀನಿ. ಡೋಂಟ್ ವರಿ. ಏನಾಗಬೇಕಾಗಿದೆ? ಅಪ್ಪಣೆ ಕೊಡಿಸಿ. ಅದು ಅದು ಈ ಮನೆ ಒಳಗೆ ರಾಣಿ ಅಂತ ಒಂದು ಹುಡುಗಿ ಇದೆಯಲ್ಲ, ಅದು ಯಾರು ಗೊತ್ತೇ? ನಮ್ಮ ಯಜಮಾನರ ಮಗಳು. ಆ ಹೆಣ್ಣು, ಆ ಹೆಣ್ಣು ನನ್ನ ಮನಸ್ಸಿನ ಕಣ್ಣು, ಹೃದಯದ ಹೊನ್ನು. ಯಾಕಯ್ಯ ಹೊಡೆದೆ? ಸೊಳ್ಳೆ 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 ಹೊಡೆಯೋ ಏಟೆ ಇದು? ಸ್ಲಿಟ್ ಇಟ್ಕೋಬೇಕಾಗಿತ್ತು. ಫಿಲ್ಟ್ ಯಾಕೆ? ಬರೇ ಕೈಯಿಂದಲೇ ಹೊಡೆದು ಕೆಲಸ ಮುಗಿಸ್ಬಿಡ್ತೀನಿ. ಅದ್ ಸರಿ, ಆ ಹೆಣ್ಣು ನಿಮ್ಮನ್ನು ಪ್ರೀತಿಸ್ತಾಳ? ಅಯ್ಯೋ, ಅವಳ ಕಣ್ಣೋಡದಲ್ಲಿ ತಿಳ್ಕೊಂಡು ನನ್ನ ಮದುವೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಇಂತ ತೊರಿತಾ ಇದ್ದ. ಏನೇ ಯಾವ ಪುನಃ ಹೊಡೆದೆ? ನೋಣ. ಓಹೋ, ಬೀಳಿಸ್ತೀಯಾ ನನ್ನ ಹೆಣ? ನನಗೆ ಗೊತ್ತಾಗೋಯ್ತು, ನಿನಗೆ ನನ್ನ ವಿಷಯ ಸಂದೇಹ ಬಂದ್ಬಿಡ್ತು. ಯಾಕಾದ್ರೆ ಪೂಜೆ ಮಾಡ್ತಾ ಇದ್ದಾನಲ್ಲ ಅವರಪ್ಪ, ಅವನ್ ಬರೋದ್ರೊಳಗಾಗಿ ಆ ಹುಡುಗಿನ ಕರಿ ಆಕೆ ಬಾಯಿಂದ ಹೇಳ್ತೀರಿ ನಾನು ಯಾರು ಅಂತ. ಓಹೋ, ರಾಣಿ ರಾಣಿ. ಅಯ್ಯೋ, ನನ್ನ ರಾಣಿನ ರಾಣಿ ಅಂತ ಕೂಗ್ತೀಯಾ? ನಿನಗೆ ಹಾಕನ್ನಬೇಕು, ನಿನಗೆ ಸ್ವಾತಂತ್ರ್ಯ ಕೊಟ್ಟಲ್ಲ ಆ ಮುಟ್ಟಾಳ ಯಜಮಾನ, ಅವನ್ಗೆ ಅನ್ನಬೇಕು. ಏನಂದ್ರೆ ಅನ್ನೋದೇನೋ? ಏನಪ್ಪ ಅಪ್ಪ, ನೀನೇನಪ್ಪ ಮುಚ್ಚಬಾಯಿ. ಏನಮ್ಮ ಇಂಥ ಅಪ್ಪ ಬರ ಜೊತೆ ನಿನ್ನ ಸ್ನೇಹ? ಅಯ್ಯೋ, ಇವನ್ ಯಾವನು ನನ್ಗೆ ಗೊತ್ತಿಲ್ಲಪ್ಪ.
ಪ್ರಾಣಿ ನೀನು ಹೀಗಿಳಿದ್ರೆ ಸಾಯಿತೆ ಪ್ರಾಣಿ ಗೊತ್ತಿಲ್ಲ ಅಂತ ಪ್ರೇಮದ ಚರಿತ್ರೆ ಕಪ್ಪ ಹಚ್ಚಬೇಡ ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನ ಜಡಜಡ ಅಂತ ಹೇಳಿಬಿಡು ಅಪ್ಪ ಇವನ್ ಬಗಳದನ್ನೆಲ್ಲ ನಿಜ ಅಂತ ನಂಬ್ಕೋಬೇಡಪ್ಪ ಇವನ್ನೆಲ್ಲೋ ಅಡ್ರೆಸ್ ಇಲ್ಲ ಆವಾರ ಅಂತ ಕಾಣುತ್ತೆ ನಾನು ಬೀದಿಲ್ ಹೊರಟ್ರೆ ನಾನು ಹಿಂದಿಂದೇನೆ ಬರ್ತಾ ಇರ್ತಾನೆ ನಿಜವೇನೋ ನಿಜ ಮದು ಇದ್ದ ಕಡೆ ತಾನೇ ತುಂಬಿ ಬರೋದು ನಿನ್ನ ಮರ್ಯಾದೆಗೆ ಆಚೆ ಹೋಗ್ತಾ ಇಲ್ವ ಹಾಗಲ್ಲ ಮಾವ ಅಯ್ಯಪ್ಪ ರಾಧಾ ಇದೇನು ಬೊಂಬೆಗಳು ಎಲ್ಲಿಗೆ ಅದು ಅಲ್ಲಿ ಕಾಣಿಸುತ್ತಲ್ಲ ಬೊಂಬೆ ಕಂಪನಿ ಅಲ್ಲಿದು ಈ ಬೊಂಬೆಗಳಿಗೆಲ್ಲ ಬಣ್ಣ ಹಾಕಿ ಕೊಟ್ರೆ ಹಣ ಕೊಡ್ತಾರೆ ಓಹೋ ನೀನು ಹಣ ಸಂಪಾದಿಸ್ತೀಯಾ ಹೌದು ಅಯ್ಯಯ್ಯೋ ಇಲ್ಲ ಇಲ್ಲ ರೀ ದಯವಿಟ್ಟು ಈ ವಿಷಯ ನಮ್ಮ ಅಣ್ಣನಿಗೆ ಹೇಳಬೇಡಿ ಅವನು ತುಂಬಾ ಕೋಪಿಸ್ಕೊಂಡ್ಬಿಡ್ತಾನೆ ಸರಿ ನಾನು ಒಂದು ವಿಚಾರ ಹೇಳ್ತೀನಿ ಅದನ್ನು ನಿಮ್ಮ ಅಣ್ಣ ಹತ್ರ ಹೇಳ್ಕೊಡು ಏನು ಅಣ್ಣನಿಗೆ ಹೇಳ್ಕೊಡ್ದೆ ಹೇಳಿದ್ಯೋ ಇಲ್ಲಿ ನೋಡು ಅಯ್ಯಯ್ಯೋ ಹೇಳೋಲ್ಲ ಹೇಳೋಲ್ಲ ತಾನೆ ನಿಜ ತಾನೆ ರಾಧಾ ಇದು ಇದು ನಾನು ನಿನ್ನ ಪ್ರೇಮಿಸ್ತೀನಿ ಯಾಕೆ ಸರಿ ನಮ್ಮ ಅಣ್ಣನಿಗಿಂತ ಹೆಚ್ಚಾಗಿ ಪ್ರೇಮಿಸ್ತೀರಾ ಹೌದು ರಾಧಾ ನಿನ್ನ ನನ್ನ ಜೀವನ ಜೊತೆಗಾತಿಯಾಗಿ ಮಾಡ್ಕೊಳ್ತೀನಿ ಜೀವನ ಜೊತೆಗಾತಿ ಅಂದ್ರೆ ಇದು ಗೊತ್ತಿಲ್ವೇ ಗೊತ್ತಿದ್ರೆ ನಿಮ್ಮನ್ನ ಕೇಳ್ತೀನಿ ಜೀವನ ಜೊತೆಗಾತಿ ಅಂದ್ರೆ ನಾನು ನಿನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಯಾಕಳ್ತಾ ಇದೀಯಾ ರಾಧಾ ಏನಾಯ್ತು ಏನಾಯ್ತು ರಾಧಾ ಏನಾಯ್ತು ನೀವು ಅಳಿಸ್ಬಿಟ್ಟು ಯಾಕಳ್ತಿ ಅಂತ ಕೇಳ್ತೀರಾ ನಾನು ಅಳಿಸುನ್ನೆ ಮತ್ತೆ ಛೀ ನೀವು ಹೀಗೆಲ್ಲ ಮದುವೆ ಮಾತಾಡ್ತೀರಿ ಅಂತ ನಾನು ತಿಳ್ಕೊಂಡೇ ಇರಲಿಲ್ಲ ಅಯ್ಯೋ ಹುಚ್ಚಿ ಮದುವೆ ಪ್ರೀತಿ ಅನ್ನೋದು ಈ ಪ್ರಪಂಚದಲ್ಲಿ ಸಹಜವಾದದ್ದು ನಾನು ನಿನ್ನ ಮದುವೆ ಮಾಡ್ಕೊಂಡು ನಿನ್ನ ಜೊತೆಲೇ ಇರಬೇಕು ಅಂತ ಆಸೆ ಪಡ್ತೀನಿ ಏನು ನಮ್ಮ ಅಣ್ಣನ ಬಿಟ್ಟು ನಾನು ನಿಮ್ಮ ಜೊತೆಲಿ ಬರಬೇಕೆ ಈಗ ನೋಡು ನಿಮ್ಮ ಅಣ್ಣನ ಮದುವೆ ಆಗಿ ನಿಮ್ಮ ಅತ್ತಿಗೆ ಆಗಿ ಬರೋಳು ಅವರ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲರನ್ನ ಬಿಟ್ಟು ನಿಮ್ಮ ಅಣ್ಣನ ಜೊತೆಲಿ ಬರೋಲ್ಲ ಹೌದಾ ಹೌದು ರಾಜ ಹೆಣ್ಣಿಗೆ ಹುಟ್ಟಿದ ಮನೆ ಯಾವಾಗಲೂ ದೂರ ಗಂಡನ ಮನೆನೇ ಸ್ವಂತ ನಮ್ಮ ಅಣ್ಣನ ಬಿಟ್ಟಿರೋದಾದ್ರೆ ನನಗೆ ಈ ಮದುವೆನೇ ಬೇಡ ಹೋಗ್ಲಿ ನಾವಿಬ್ರು ನಿಮ್ಮ ಅಣ್ಣನ ಜೊತೆಲೇ ಇರೋ ಹಾಗಾದ್ರೆ ನಾನು ಒಪ್ಪಿ ಮದುವೆ ಮಾಡ್ಕೊಳ್ತೀಯ ತಾನೆ ಓ ಆ ಅಯ್ಯೋ ಅದಾ ಅಣ್ಣನಿಗೆ ಹೇಳ್ತೀನಿ ಅಯ್ಯೋ ನಿಮ್ಮ ಅಣ್ಣ ಹತ್ರ ಹೇಳಬೇಡ ರಾಧ ನೋಡು ಒಂದು ಕೇಸಿನ ವಿಷಯವಾಗಿ ನಾನು ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಬಂದಾದ್ಮೇಲೆ ನಿಮ್ಮ ಅಣ್ಣ ಹತ್ರ ನಾನೇ ಮಾತಾಡ್ತೀನಿ ಮತ್ತೆ ನಿಮ್ಮ ಕೆಲಸ ಅಯ್ಯೋ ಮರ್ತೆ ಹೋಗ್ಬಿಟ್ಟಿದೆ ಇವತ್ತು ಮಿಲ್ನಲ್ಲಿ ಎಷ್ಟು ಆಯ್ತು ನನಗೋಸ್ಕರ ಎಲ್ಲರೂ ಕಾಯ್ತಿರ್ತಾರೆ ನಾನೇನ್ ಬರ್ತೀನಿ ರಾಧ ರೀ 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 ನಿಮ್ಮ ಸೈಕಲ್ ಮರ್ತೆ ಹೋಗ್ಬಿಟ್ಟಿದೆ ಬಂದು ನೋಡ್ತೀನಿ ಅಯ್ಯೋ ಗೇಟ್ ಹಾಕಿ ಬಿಟ್ರಲ್ಲ ಈಗ ನಮ್ಮ ಕೆಲಸ ಲೋ ರಾಜು ಅವರ ಆಟ ನಿನಗೆ ಅರ್ಥವಾಗುವುದಿಲ್ಲ ನಡಿ ಹೋಗೋಣ ಎಲ್ಲಿಗಯ್ಯ ಹೋಗೋದು ನಾನು ಬೇಡ ಬೇಡ ಅಂತ ಪಡ್ಕೊಂಡೆ ಸಂಘಕ್ಕೆ ಸೇರಿಸ್ಬಿಟ್ಟೆ ಸ್ಟ್ರೈಕ್ ಮಾಡಿಸ್ಬಿಟ್ಟೆ ಈಗೇನು ಹೊಟ್ಟೆ ಮಣ್ಣು ತಿನ್ಬೇಕೇನು ಅಯ್ಯ ಆಮೇಲೆ ಹೇಳ್ತೀನಿ ನಡೀರಿ ಈ ಆನಂದನ ಮಾತು ಕೇಳಿದ್ರಿಂದ ಇಷ್ಟೊಂದು ಕಷ್ಟ ಅಲ್ಲ ಆ ಅವಿವೇಕಿ ಸಾವಿರ ಹೇಳಿದ್ರು ಕೇಳೋದಕ್ಕೆ ಈ ಅಯೋಗ್ಯನ ಗೆಲ್ಲೋಗಿತ್ತು ಬುದ್ಧಿ ಎಲ್ಲೂ ಹೋಗಿಲ್ಲ ನಿನ್ನ ಹತ್ರನೇ ಇದೆ ಸುಮ್ನೆ ರಮ್ಮ ಹುಡುಗಾಟ ಆಡಬೇಡ ನನ್ನ ಕಷ್ಟ ನನಗೆ ಕೆಲಸ ಕಳ್ಕೊಂಡು ಒದ್ದಾಡ್ತಾ ಇದ್ದೀನಿ ಬುದ್ಧಿ ಇಲ್ಲದಕ್ಕೆ ಈ ದೊಡ್ಡ ಮನುಷ್ಯ ಹೇಳ್ಬಿಟ್ಟ ಅಂತ ಸಂಘಕ್ಕೆ ಸೇರಿದೆ ಸಂಘಕ್ಕೆ ಸೇರಿದ್ರಿಂದ ಸ್ಟ್ರೈಕ್ ಮಾಡಿದೆ ಸ್ಟ್ರೈಕ್ ಮಾಡಿದ್ರಿಂದ ಫ್ಯಾಕ್ಟರಿ ಬಾಗಿಲು ಮುಚ್ಚಿತು ಬಾಗಿಲು ಮುಚ್ಚಿದ್ರಿಂದ ಕೆಲಸ ಹೋಯ್ತು ನಾಳೆ ಆನಂದ ಬಂದು ನಮಗೆ ಅನ್ನ ಹಾಕ್ತಾನೇನು ಅಷ್ಟೇ ತಾನೇ ಸರಿ ಅಣ್ಣ ಸ್ವಲ್ಪ ಹೀಗ್ ಬಾ ನೀನ್ ಅವ್ರ ಮಾತು ಕೇಳ್ತಾನೆ ಸಂಘಕ್ಕೆ ಸೇರಿದೆ ಸಂಘಕ್ಕೆ ಸೇರಿದ್ರಿಂದ ಸ್ಟ್ರೈಕ್ ಮಾಡಿದೆ ಫ್ಯಾಕ್ಟರಿ ಬಾಗಿಲು ಮುಚ್ಚಿತು ಹೌದು ತಾನೇ ಹೌದು ಸರಿ ನಾಳೆ ನೀನ್ ಒಬ್ಬನೇ ಕೆಲ್ಸಕ್ಕೆ ಹೋಗು ಗೇಟ್ ತೆಗಿತಾನೆ ನೋಡೋಣ ನೋಡಣ್ಣ ನೀನ್ ಸ್ಟ್ರೈಕ್ ನಲ್ಲಿ ಸೇರಿದ್ರು ಸೇರದೆ ಹೋದ್ರು ನಿನ್ ಕೆಲಸ ಖಂಡಿತ ಹೋಗೇ ಹೋಗ್ತಿತ್ತು ಅದ್ರ ಜೊತೆಲಿ ನಿನಗೆ ಹೇಳಿ ಅನ್ನೋ ಬಿರುದು ಬೇರೆ ಸಿಕ್ತಿತ್ತು ಹಾಗಾಗಿ ಮನೆ ಮೂಲೆಯಲ್ಲಿ ಕೂತ್ಕೊಳ್ಳದೆ ಈಗ ಬೀದಿಲಿ ತಲೆ ಎತ್ಕೊಂಡು ವೀರ ನಡೆ ಹಾಕ್ತಾ ಹೋಗೋದಕ್ಕೆ ದಾರಿ ಆಗ್ಲಿಲ್ವೇ ನೀನ್ ಹೇಳೋ ಮಾತ್ ನಿಜ ರಾಧ ಆದ್ರೆ ತಾರೀಕ್ 30 ಬರುತ್ತಲ್ಲ ಎಲ್ಲಿ ಹೋಗ್ಲಿ ಎಲ್ಲಿಗೆ ಯಾಕೆ ಹೋಗ್ಬೇಕು ಹಣಕ್ಕೆ ಎಲ್ಲೂ ಹೋಗ್ಬೇಕಾಗಿಲ್ಲ ಎಲ್ಲ ಇಲ್ಲೇ ಇದೆ ಏನಮ್ಮ ನೀನ್ ಹೇಳ್ತಾ ಇರೋದು ಅಣ್ಣ ಈಗ ನಿನ್ಗೆ ಎಷ್ಟು ಹಣ ಬೇಕು ಹೇಳು ನಾನ್ ಕೊಡ್ತೇನೆ ನನಗ್ ಬೇಕಾದಷ್ಟು ಹಣ ನೀನ್ ಕೊಡ್ತೀಯ ಏನಮ್ಮ ಭೂಮಿಲಿ ಏನಾದ್ರೂ ಹಣ ತಪ್ಪಲೆ ಕಿಪ್ಲೆ ಸಿಕ್ತ ಹೇಗೆ ಇಲ್ಲ ಅಣ್ಣ ನಮ್ ಹಸುವಿನ ಹಾಲ್ ಮಾರ್ದೆ ಬೆರಣಿ ತಟ್ಟಿ ಮಾರ್ದೆ ನಿನ್ ಸಂಬಳದಲ್ಲಿ ಮಿತವಾಗಿ ಖರ್ಚು ಮಾಡಿ ತಿಂಗ್ಳಿಗೆ 10-10 ರೂಪಾಯಿನಂತೆ ಉಳಿಸ್ದೆ ಅಷ್ಟೇ ಅಲ್ಲಣ್ಣ ನಮ್ ಮನೆ ಪಕ್ಕದಲ್ಲಿರೋ ಬೊಂಬೆ ಕಂಪನಿ ಹೋಗಿ ಆ ಬೊಂಬೆಗಳಿಗೆಲ್ಲ ಬಣ್ಣ ಹಾಕಿ ಹಣ ಸಂಪಾದಿಸಿದೀನಿ ರಾಧಾ
ಮಣ್ಣ ನಿನ್ ಪೂರ್ತಿ ಅನ್ನ ಹಾಕೋದು ಗತಿ ಇಲ್ಲ ಅಂತ ನೀನು ಕೆಲಸಕ್ಕೆ ಹೋಗಿ ಸೇರಿ ಹಣ ಸಂಪಾದಿಸ್ತೀಯ ನಾನು ಕೇಳಿದೆ ನಿನ್ ಕೆಲಸಕ್ಕೆ ಯಾಕೆ ಹೋದೆ ನೀನು ಅಯ್ಯೋ ಬಿಡಣ್ಣ ಅಲ್ಲಣ್ಣ ಒಬ್ರು ದುಡಿದು ಇಬ್ರು ತಿನ್ನೋದಕ್ಕಿಂತ ಇಬ್ರು ದುಡಿದ್ರೆ ತಪ್ಪೇನಣ್ಣ ಅದು ಅಲ್ಲದೆ ಮನೆಯಲ್ಲಿ ಬೇರೆ ಕೆಲಸ ಇಲ್ಲದ ಹೊತ್ತಿನಲ್ಲಿ ಸುಮ್ಮನೆ ಕೂತ್ಕೊಂಡು ಸೋಂಬೇರಿತನ ಸಂಪಾದಿಸೋದಕ್ಕಿಂತ ಹೆಣ್ಣು ಮಾಡಬಹುದಾದ ಕೈಗಾರಿಕೆ ಕೆಲಸ ಮಾಡಿದ್ರೆ ತಪ್ಪೇನಣ್ಣ ನಿನ್ನ ಕೇಳಿದ್ರೆ ಎಲ್ಲಿ ನೀನು ಬೇಡ ಅಂತ ಹೇಳ್ತೀಯ ಅಂತ ನಿನ್ನ ಹತ್ರ ಹೇಳಲಿಲ್ಲ ನಿನಗೆ ಉತ್ತರ ಹೇಳೋ ಶಕ್ತಿ ನನಗಿಲ್ಲ ಅಮ್ಮ ನೋಡಣ್ಣ ಒಂದು ವೇಳೆ ನಾನು ಹೀಗೆ ಮಾಡದಿದ್ರೆ ಈಗ ನಿಮ್ಮ ಕೆಲಸ ಇಲ್ಲದ ಹೊತ್ತಿನಲ್ಲಿ ನನ್ನ ಹತ್ರ ಒಟ್ಟು ಗಂಟಾಗಿ 1000 ರೂಪಾಯಿ ಇರ್ತಿತ್ತು ಅಣ್ಣ ಹಾ 1000 ರೂಪಾಯಿ ಅಯ್ಯೋ 1000 ರೂಪಾಯಿ ನಾನು ಇದುವರೆಗೂ ನೋಡೇ ಇಲ್ಲ ರಾಧಾ ಅಯ್ಯೋ ಇಲ್ಲಿ ಕೊಡು ಸಾಧ್ಯವಿಲ್ಲ ಅದು ನಾನು ಉಳಿಸಿರೋ ಗಂಟು ಏನಿಲ್ಲ ನಿಮ್ಮ ಅಣ್ಣ ಸಿಂಗಲ್ ಟೀ ಕುಡಿದು ದಿನ ತಳ್ಳಿದ್ದು ಕುಳಿಸಿದ ಗಂಟು ಕೊಡು ಕೊಡು ನಾನು ಕುಡಿಟಿದ್ದು ನಿಂದೇನಲ್ಲ ಕೊಡೋಕೆ ನಾನು ಯಾರು ಗೊತ್ತೇ ನಿನ್ನ ತಂಗಿ ನಾನು ಯಾರು ಗೊತ್ತೇ ನಿಮ್ಮ ಅಣ್ಣ ಈಗ ಏನು ಕೊಡ್ತೀಯೋ ಇಲ್ಲೋ ಸರಿ ಬೇಡ ಹೋಗು ಅಣ್ಣ ನೋಡ ಅಣ್ಣ ನನ್ನೇ ನಂಬಿಸಬೇಡ ನೀನು ನೋಡು ಈ ಹಣ ಇಟ್ಕೊಂಡು ನಿನ್ನ ದೊಡ್ಡ ಹಣವಂತನಾಗಿ ಮಾಡ್ತೀನಿ ಈ ಹಣದಿಂದಲೇ ಅದು ಹಾಗೆ ಅದು ಹಾಗಂದ್ರೆ ಆ ಕಂಪನಿ ಹಾಗೆ ನಾವು ಒಂದು ಬೊಂಬೆ ತಯಾರಿಸೋ ಕಂಪನಿ ಮಾಡಿದ್ರೆ ರಾಧಾ ಎಷ್ಟೊಂದು ಜಾಡಿ ಅಮ್ಮ ನೀನು ನಿನ್ನಂತ ಬುದ್ಧಿಶಾಲಿ ತಂಗಿರಿ ಪ್ರಪಂಚದಲ್ಲಿ ಇದ್ರೆ ನನ್ನಂತ 1000 ಜನ ಅನಾಥ ಅಣ್ಣಂದ್ರು ಸುಖವಾಗಿ ಬದುಕಬಹುದು ನೋಡ್ಯಾ ನಿಜವಾಗಿ ಬುದ್ಧಿಶಾಲಿ ನೀ ನನ್ನ ತಾಯಿ ಖಂಡಿತವಾಗಿ ನನ್ನ ತಾಯಿ ನೀನು ಹನಿ ತೆಗೆದು ಬಡತನ ಓಡಿಸುವ ಬಾಡಿನಲ್ಲಿ ನಾ ನಗುವ ಸಮತೆಯ ಜೀವನವ ಕಾದು ಕಾದು ಕಾಣುವ ಸಮತೆಯ ಜೀವನವ ಕಾದು ಕಾದು ಕಾಣುವ ಶ್ರಮದಿ ನಾ ದುಡಿದು ಬೆವರ ಹನಿ ತೆಗೆದು ಬಡತನ ಓಡಿಸುವ ಬಾಡಿನಲ್ಲಿ ನಾ ನಗುವ ಸಮತೆಯ ಜೀವನವ ಕಾದು ಕಾದು ಕಾಣುವ ಸಮತೆಯ ಜೀವನವ ಕಾದು ಕಾದು ಕಾಣುವ ಶ್ರಮದಿ ನಾ ದುಡಿದು ನಾಳೆ ಬಂದಿತು ಒಳ್ಳೆ ಚಂದದ ಕಾಲ ಕಂಡಿತು ಶ್ರಮಜೀವಿ ಸೋದರರ ಪವಣೆ ದೂರವಾಗೆ ಪವಣೆ ದೂರವಾಗೆ ಒಂದಾದ ಮನದಿಂದ ಕಹಿನೀಗಿ ಬಾಳುವ ನಾವು ಕಹಿನೀಗಿ ಬಾಳುವ ಶ್ರಮದಿ ನಾವು ದುಡಿದು ದೆವರ ಹನಿ ತೆಗೆದು ಬಡತನ ಓಡಿಸುವ ಬಾಳಿನಲ್ಲಿ ನಾ ನಗುವ ಸಮತೆಯ ಜೀವನವ ಕಾದು ಕಾದು ಕಾಣುವ ಸಮತೆಯ ಜೀವನವ ಕಾದು ಕಾದು ಕಾಣುವ ಸಮದಿ ನಾವು ದುಡಿದು
ಭಾವನಿಟ್ಟು ನಾವು ಒಟ್ಟಾಗಿ ಕಂಕಣ ತೊಟ್ಟು ವೈರವನೇ ಮರೆ ತಿಂದು ಒಲವಿಂದ ಸೇರುವ ನಾವು ಒಲವಿಂದ ಸೇರುವ ಶ್ರಮದಿ ನಾವು ದುಡಿದು ದೇವರ ಹನಿ ತೆಗೆದು ಬಡತನ ಓಡಿಸುವ ಬಾಳಿನಲ್ಲಿ ನಾವು ನಗುವ ಸಮತೆಯ ಜೀವನವ ಕಾದು ಕಾದು ಕಾಣುವ ಸಮತೆಯ ಜೀವನವ ಕಾದು ಕಾದು ಕಾಣುವ ಅಣ್ಣ ಇದು ಹೇಗಿದೆ ಹೇಳು ತುಂಬಾ ಚೆನ್ನಾಗಿದೆ ಇದನ್ನ ನೋಡಿದ್ರೆ ನಮ್ಮ ಹಳೆಯ ನೆನಪಾಗುತ್ತೆ ನಾವಿಬ್ರು ಚಿಕ್ಕನಲ್ಲಿ ಹೀಗೆ ಇದ್ವಲ್ಲ ಹೌದಣ್ಣ ನಿನ್ನ ವಾತ್ಸಲ್ಯದಲ್ಲಿ ನಾನು ಹೇಗೆ ಬೆಳೆದೆ ಅನ್ನೋ ನೆನಪಾಯ್ತು ತಕ್ಷಣ ಅದರ ನೆನಪಿಗಾಗಿ ನಾನೇ ನನ್ನ ಕೈಯಿಂದಲೇ ಈ ಬೊಂಬೆ ಮಾಡಿದೆ ಅಣ್ಣ ನಿಜ ಇದು ನಮ್ಮಿಬ್ಬರು ವಾತ್ಸಲ್ಯದ ಗುರುತು ನಾವು ಸಾಯೋವರೆಗೂ ಇದು ನಮ್ಮ ಹತ್ರ ಹೀಗೆ ಇರಬೇಕು ಸರಿ ಇದೆ ಬಣ್ಣ ಬಹಳ ರಾಡಿ ಆಯ್ತು ನೋಡೋ ಕಣ್ಣಿಗೆ ಅಂದವಾಗಿರ್ಬೇಕು ತಗೋ ನೋಡ್ಕೊಂಬೈದೆ ಸ್ವಾಮಿ ನಿಮ್ ಹಳೆ ಮಿಲ್ ಮಾಲೀಕರು ಬರ್ತಾ ಇದ್ದಾರೆ ನಮ್ಮಿಲ್ ಮಾಲೀಕ ನಮಸ್ಕಾರ ಸ್ವಾಮಿ ದಯಮಾಡಿ ನೀನೇ ತಿಂತಿದ್ಯಾ ಕೂತ್ಕೋ ರಾಜ ಪರವಾಗಿಲ್ಲ ಪರವಾಗಿಲ್ಲ ಕೂತ್ಕೋ ಇಲ್ಲ ಇರ್ಲಿ ರಾಜು ನಿಜವಾಗಿ ನಿಮ್ ಮಹಾಸಾಹಸ್ಯ ಎಲ್ಲ ನಿಮ್ ಆಶೀರ್ವಾದ ರಾಜು ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತನಾಡಬೇಕು ಅಂತ ಬಂದಿದ್ದೇನೆ ನನ್ನ ಹತ್ರಲ್ಲೇ ಹೌದು ರಾಜು ನನ್ನ ಮಿಲ್ ನಾನು ನಿನಗೆ ಮಾರಬೇಕು ಅಂತ ಬಂದಿದ್ದೇನೆ ನಿಮ್ ಮಿಲ್ನ ನನಗೆ ಮಾರ್ತೀರಾ ಹೌದು ರಾಜು ಚಿಕ್ಕ ವಯಸ್ಸಿನಿಂದಲೂ ನಿನ್ನ ಮಿಲ್ಲಲ್ಲೇ ದುಡಿದ್ರದ್ರಿಂದ ಮಿಲ್ಲಿಗೆ ಸಂಬಂಧಪಟ್ಟ ವಿಷಯಗಳೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ಯಾ ಆದ್ರಿಂದ ನಿನಗೆ ಕೊಟ್ರೆ ನೀನು ಒಳ್ಳೆ ಸ್ಥಿತಿಗೆ ಬರಬಹುದು ಅಂತ ನನ್ನ ಆಸೆ ಮಿಲ್ ಕೊಳ್ಳೋಷ್ಟು ಹಣ ನನ್ನಲ್ಲೆಲ್ಲಿದೆ ಸರ್ ಪೂರ್ತಿ ಹಣ ನೀನೇನು ಕೊಡಬೇಕಾಗಿಲ್ಲ ರಾಜು ನಿನಗೆ ಎಷ್ಟಿಗೆ ಕೊಡೋದಕ್ಕೆ ಸಾಧ್ಯವೋ ಅಷ್ಟು ಕೊಡು ನೀನು ಒಳ್ಳೆ ಸ್ಥಿತಿಗೆ ಬಂದ್ರೆ ಮಿಕ್ಕಿದ್ದು ಕೊಟ್ಟರಾಯ್ತು ಒಳ್ಳೆ ದಿನ ನೋಡಿ ಹೇಳಿ ಕಳಿಸ್ತೀನಿ ನೀನು ನಮ್ಮನಿಗೆ ಬಾ ಇಬ್ರು ಕೂತ್ಕೊಂಡು ಮಾತನಾಡಿ ಕಾಲದ ಪತ್ರ ಮಾಡೋಣ ನಾನೇನು ಬರ್ತೀನಿ ಕಾಫಿ ಕಾಫಿ ಆಗುತ್ತೆ ಇರಲಿ ಯಾಕೆ ಯೋಚನೆ ಮಾಡ್ತಾ ಇದೀಯಾ ಯೋಚನೆ ಮಾಡ್ಬೇಕಾದ ಏನಿಲ್ಲ ರಾಜು ಖಂಡಿತ ನನಗೆ ಒಳ್ಳೇದಾಗುತ್ತೆ ನಾನೇನು ಬರ್ತೀನಿ ನಮಸ್ಕಾರ ಬರ್ತೀನಿ C for cat. No, no, no. Cat. Yes, yes. C-A-T, cat. C for cat. Yes. D for dog. Yes, very good. Thank you. Next. ಮಧ್ಯಾಹ್ನ ಊಟಕ್ಕೆ ಬೇಗ ಬರ್ಬೇಕು ನಾನು ನಿಂತ ಕಾದಿರ್ತೀನಿ ಅಯ್ಯಯ್ಯೋ ನಾನು ನಿನ್ ಕಾಯಿಸೋದಿಲ್ಲ 11:30 ಡೈನಿಂಗ್ ಹಾಲ್ ಐ ಆಮ್ ರೆಡಿ ಬರಲ ಸರಿ ಅಣ್ಣ ಬಂದ್ಯಪ್ಪ ಬಾ ನಿನಗ್ 100 ವರ್ಷ ಆಯ್ಸು ಈಗ ತಾನೇ ನಿನ್ ನೆನೆಸ್ಕೊಂಡೆ ನೀನು ಬಂದೆ ಹೌದೇ ಕೇಸ್ ವಿಷಯ ಏನಾಯ್ತು ನಮ್ ಕಡೆಗೆ ಆಯ್ತತ್ತೆ ಸದ್ಯ
ದೇವ್ರು ಕಣ್ಬಿಟ್ನಲ್ಲ ಆನೇಕಲ್ ಮನೆ ನಮ್ದು ಅಂತ ತೀರ್ಮಾನವಾಯ್ತು ಏನೋ ನಮ್ಮ ಪುಣ್ಯ ಪೂರ್ವಾರ್ಜಿತ ದಾಸ್ತಿ ನಮ್ಗೆ ಆಯ್ತಲ್ಲ ಅದಕ್ಕೋಸ್ಕರ ತಾನೇ ಇಷ್ಟು ದಿವಸ ಆ ಊರಿನಲ್ಲಿ ಇರಬೇಕಾಯ್ತು ಸರಿ ಆ ಚಲುವರಾಯಲ್ಲಿ ಸರಿ ಆ ಅನಿಷ್ಟದ ವಿಷಯ ಏನು ಕೇಳ್ತೀಯ ನೀನು ಹೋದಾಗಿನಿಂದ ಇದೊಂದೇ ಕೆಲಸ ಲೋ ಚಲುವಾ ಅಪ್ಪ ಚಲುವರಾಯ ಅರೆ ಚಲುವಾ ಉಠೋರೇ ಚಲುವರಾಯ ಯಾವನವನು ಚನ್ನಿಗರಾಯ ನಿದ್ರಾಭಂಗ ಮಾಡೋನು ತಿಗಣೆ ಜನ್ಮ ಬರುತ್ತೋ ಯಾವುದಕ್ಕೂ ಲಿಮಿಟ್ ಇರಬೇಕು ಅರೆ ಸೋಮಾರಿಕಾ ಬಚ್ಚೆ ಉಠೋರೇ ಇಲ್ಲ ಅಂದ್ರೆ ಏನೋ ಮಾಡ್ತೀಯ ಮಾಡೋದೇನಿದ್ರು ಹೊರಗಡೆ ಹೋಗಿ ಮಾಡ್ಕೋ ಹೋಗೋನ್ ಹೋಗ್ತೀಯ ಒಳಗಡೆ ಚಿಲ್ಕ ಹಾಕೊಂಡು ಹೋಗು ಅರೆ ಉಲ್ಟಾ ಪಲ್ಟಾ ಕಾ ಬಚ್ಚೆ ನಮ್ದುಗೆ ಸಾಲ ಕೊಡ್ದಿರೋ ಹೋದ್ರೆ ನಿಮ್ದುಗೆ ಪೊಲೀಸ್ ಸ್ಟೇಷನ್ ಬಾಬಾ ಯಾವಾಗ ಬಂದೆ ಎಲ್ಲಿ ಸಾಲಗಾರ ನಮಗ ಏಯ್ ಕೂತ್ಕೊಳ್ಳ ಕೂತ್ಕೊಳ್ಳ ಅಲ್ವೋ ಮಧ್ಯಾಹ್ನದ ಹೊತ್ತು ಕುಂಭಕರ್ಣ ನಿದ್ದೆ ಹೋದಾಗ ನಿದ್ದೆ ಹೋಗ್ತಾ ಇದೆಯಲ್ಲ ಯಾವ ನಿದ್ದೆ ಮಾಡ್ತಾ ಇದ್ದಾನೆ ಬುದ್ಧಿ ಓಡಿಸ್ತಾ ಇದ್ದೆ ತಿರ್ಗಾಡೋದಕ್ಕೆ ಯಾವ ಹೊಸ ಗಲ್ಲಿ ಇದೆ ಅಂತ ಯಾಕೆ ಹಳೆ ಗಲ್ಲಿ ಏನಾಯ್ತು ಹಳೆ ಗಲ್ಲಿಲೆಲ್ಲ ಜಲ್ಲಿ ರಾಶಿ ಹಾಕೊಂಡು ಜನ ಕಾಯ್ತಾ ಇದ್ದಾರೆ ಯಾಕೋ ಯಾಕೂ ಇಲ್ಲ ನನ್ನ ಚರ್ಮಾಸದ ಕಂಜರಿ ಮಾಡ್ಕೊಂಡು ರಾಮ ಮಂದಿರದಲ್ಲಿ ಏನೋ ಬಾರಿಸ್ತಾರಂತೆ ಅಂತ ಕೆಲಸ ಏನು ಮಾಡಿದೆ ಮಾಡಬಾರ್ದೇನೋ ಮಾಡಲಿಲ್ಲ ಲಿಮಿಟ್ ಇಲ್ಲಿ ಸ್ವಲ್ಪ ಸ್ವಲ್ಪ ಸುಳ್ಳು ಹೇಳ್ದೆ ಅಷ್ಟೇ ಸುಳ್ಳು ಯಾಕೆ ಹೇಳಬೇಕಾಗಿತ್ತು ಅಲ್ವೋ ಅತ್ತೆ ಕಾಸು ಕೊಡ್ತಾ ಇರಲಿಲ್ಲ ಯಾವತ್ತೆ ಓಹೋ ನಮ್ಮಮ್ಮನು ಅವಳ ಮುಖ ನೋಡು ನಿನ್ನ ಮುಖ ನೋಡು ಹೆತ್ತ ತಪ್ಪಿಗೆ ಹೊತ್ತಿಗೆ ಸ್ಟ್ರಿಟ್ ಆಗ್ತೀನಿ ನೋಡು ಅದಕ್ಕೆ ಅಂದ್ರೆ ಏನ್ ಮಾಡ್ತೀಯ ನಿನ್ನ ನೋಡ್ಲಿಲ್ಲ ಹೋಗ ಬದ್ಕಕ್ ದಾರಿ ತಿಳಿದು ಮಂಕು ಮುಂಡೆದೆ ಅದು ಕರೆಕ್ಟ್ ಏನ್ ಕರೆಕ್ಟ್ ಅಮ್ಮ ಆಡೋ ಮಾತು ಸ್ವಲ್ಪ ಲಿಮಿಟ್ ನಲ್ಲಿ ಆಡು ನನಗೂ ಕಾಲ ಹೀಗೆ ಇರಲ್ಲ ನನಗೂ ಅದೃಷ್ಟ ಬಂದೇ ಬರುತ್ತೆ ಆಹಾ ಅದೃಷ್ಟ ಅಂತ ಗ್ಯಾಪ್ ಬಂತು ನೋಡು ಭಾವ ನಿನ್ ಜೊತೆ ಅವಳಿ ಕೆಲಸ ಮಾಡ್ತಿರ್ಲಿಲ್ವೇ ಅದೇ ನಿನ್ ಫ್ರೆಂಡ್ ಆ ಮಿಲ್ ನಲ್ಲಿ ಅವನ ರಾಜು ಆ ಜೂ ಹೋಯ್ತು ಈಗ ರಾಜ ಶೇಖರ ಆ ಮಿಲ್ ಸರ್ ಮಾಡ್ಬಿಟ್ಟ ಈಗ ಅವನ ಅದಕ್ಕೆ ಓನರ್ ಹೌದಪ್ಪ ಅವನ್ ಕಾರ್ ಏನು ಬಂಗ್ಲಾ ಏನು ಮನೆ ಏನು ಮಠವೇನು ಆಳೇನು ಕಾಳೇನು ಆ ಮಿಲ್ ಏನು ಅವನ್ ತಯಾರು ಮಾಡೋ ಬಟ್ಟಿ ಬಿಲ್ ಏನು ಊರಲ್ಲ ಗುಲ್ಲೋ ಗುಲ್ಲೋ ಸರಿ ಅವನ್ ತಂಗಿ ಅನ್ಯಾಯ ಆಗ್ಬಿಟ್ಟಲ್ಲ ಗೊತ್ತಿಲ್ಲ ವಿಷಯ ಅವಳೇನು ಗಂಡಸೋ ಹೆಂಗಸೋ ಒಂದು ಅರ್ಥವಾಗಲ್ಲ ಒಳ್ಳೆ ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡು ಕಾರ್ ನಲ್ಲಿ ಕೂತ್ಕೊಂಡು 80 ಮೈಲ್ ಸ್ಪೀಡ್ ನಲ್ಲಿ ಓಡ್ತಾ ಇದ್ರೆ ಊರಿನ ಜನವೆಲ್ಲ ಅವಳನ್ನೇ ನೋಡ್ತಾ ನಿಂತು ಬಿಡ್ತಾರೆ ನಾನೇ ಒಂದ್ಸಾರಿ ಸರ್ಕಲ್ ನಲ್ಲಿ ಅವಳು ನೋಡ್ತಾ ಸ್ಟನ್ ಆಗ್ಬಿಟ್ಟೆ ಅಟ್ಟೊಳ ಲಾರಿ ಬಂದು ಗುದ್ದು ಬಿಡ್ತತ್ತೆ ಏನೋ ಅಟ್ಟೊಳಗೆ ಪೊಲೀಸ್ ನನ್ನ ಕಪಾಳ ಕೊಡ್ದು ಹೇಳ್ಕೊಂಡ ನಾನು ಆ ವಿಷಯ ಇರ್ಲಿ ಅದು ಹಾಳಾಗೋಲಿ ಈಗ ನನಗೆ ದೊಡ್ಡ ಐಡಿಯಾ ಬಂದ್ಬಿಟ್ಟೆ ದೊಡ್ಡ ಐಡಿಯಾ ಏನು ಇಲ್ಲ ಅವನು ಶ್ರೀಮಂತನಾಗಿದ್ದಾರೆ ನೀನು ಅವನು ಫ್ರೆಂಡ್ಸು ಈ ಸಮಯದಲ್ಲಿ ಹೋಗಿ ನೀನೊಂದು ಕೆಲಸ ಕೇಳಿದ ಪಕ್ಷಲ್ಲಿ ಅವನು ಕೊಟ್ಟೆ ಕೊಡ್ತಾನೆ ನಿನ್ಗೊಂದು ಚಿಕ್ಕ ಕೆಲಸ ಸಿಕ್ಕಿದ್ರು ನನಗೆ ಚಿಲ್ಲರೆ ಸಾಲವೆಲ್ಲ ತೀರ ಹೋಗುತ್ತೆ ಏನು ನೀನು ಆಡ್ತಾ ಇರೋ ಮಾತು ನಾನು ಅವನು ಹಳೆ ಫ್ರೆಂಡ್ಸ್ ಒಂದೇ ಮಿನ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಈಗ ಅವನು ದೊಡ್ಡ ಅಂತಸ್ತಿನಲ್ಲಿದ್ದಾನೆ ನಾನು ಹೋಗಿ ಕೆಲಸ ಕೇಳಿದ್ರೆ ಕೊಡ್ತಾನೆ ಐದಾಗೋ ಕೆಲಸವೇ ನೋಡು ಅಂತಸ್ತು ಗಿಂತಸ್ತು ನೋಡಬೇಡ ನಿನಗೆ ಕೆಲಸ ಸಿಕ್ಕಬೇಕು ನನಗೆ ಸಾಲ ತೀರಿಸಬೇಕು ಅಷ್ಟೇ ವಿಷಯ ಅಷ್ಟೇ ಸರಿ ನೋಡ್ತೀನಿ ಹಳೆ ರಾಜು ಮೊದಲ ಹಾಗೆ ಇದ್ದಾನೋ ಅಥವಾ ಬದಲಾಯಿಸಿದಾನೋ ರಾಜಶೇಖರ್ ನನ್ನ ಮಾತು ಕೇಳ್ತೇನೆ ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ ಎಸ್ ಹೇಳಿ ನೀವ್ಯಾಕೆ ಇನ್ನೂ ಮದುವೆ ಮಾಡ್ಕೊಂಡಿಲ್ಲ ಮಿಸ್ಟರ್ ವಿಶ್ವಂ ಮೊದಲು ನನ್ನ ತಂಗಿ ಮದುವೆ ಆಗ್ಬೇಕು ಆಮೇಲೆ ನನ್ನ ಯೋಚನೆ ಅಷ್ಟೇ ತಾನೆ ಮಾಡಿಬಿಡಿ ತಕ್ಕ ವರ ಸಿಗಬೇಕಲ್ಲ ನೀವ ಯೋಚನೆ ಬಿಡಿ ವರ ನಾನು ಹುಡುಕ್ತೇನೆ ಸರ್ ಎಲ್ಲಿದ್ದಾನೆ ಹೊರಗಡೆ ಇದ್ದಾರೆ ಸರ್ ಬರ ಹೇಳು ಬಾನ ಇವ್ರು ಮಿಸ್ಟರ್ ವಿಶ್ವಂ ಈ ಊರಿನ ದೊಡ್ಡ ಮನುಷ್ಯರು ಇವನು ನನ್ನ ಸ್ನೇಹಿತ ಆನಂದ್ ಅಂತ ಇವನು ನಾನು ಇದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಮಸ್ಕಾರ ಮಿಸ್ಟರ್ ರಾಜಶೇಖರ್ ನಾನು ಸ್ವಲ್ಪ ಕೆಲಸ ಇದೆ ಬರ್ತೇನೆ ಐ ವಿಲ್ ಮೀಟ್ ಯು ಲೇಟರ್ ಓಕೆ ಮೈ ಡಿಯರ್ ಬಾಯ್ ಹೌ ಆರ್ ಯು ಇವತ್ತು ನಿನ್ನ ನೋಡಿದ್ರೆ ನನಗೆ ಎಷ್ಟು ಸಂತೋಷ ಅಂತ ಇದೆ ಗೊತ್ತಾ ನಾವು ಯಾವ ಅಧಿಕಾರನ ಎದುರಿಸಿ ಹೋರಾಡಿದ್ವೋ ಅದೇ ಅಧಿಕಾರ ನೀನು ಕೈ ತೆಗೆದುಕೊಂಡು ಅದೇ ಸ್ಥಾನದಲ್ಲಿ ನೀನು ಕೂತ್ಕೊಂಡಿರೋದು ನೋಡಿದ್ರೆ ನನಗೆ ಬಹಳ ಹೆಮ್ಮೆ ನಮ್ಮ ಕೈಯಲ್ಲಿ ಏನಿದೆ ಆನಂದ್ ನಮ್ಮ ಪ್ರಯತ್ನ ನಾವು ಮಾಡಬೇಕು ಅದ್ರ ಮೇಲೆ ಅದ್ ಸರಿ ಈಗ ನೀನೇನ್ ಮಾಡ್ತಿದ್ದೀಯ ಏನಿಲ್ಲ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ ನಿನ್ನ ನೋಡ್ಬೇಕು ಅಂತ ಬಂದೆ ಆಮೇಲೆ ಹೇಳು ಸ್ನೇಹಕ್ಕಿಂತ ಪ್ರಪಂಚದಲ್ಲಿ ಹೆಚ್ಚಿಂದ ಏನಿದೆ ರಾಜ ಅದೆಲ್ಲ ಬೇಡ ವಿಷಯ ಹೇಳು ಯಾಕೋ ಸಂಕೋಚ ಆನಂದ್ ಒಂದು ಟಿಫನ್ ಕ್ಯಾರಿಯರ್ ಅನ್ನ ನಾವಿಬ್ರು ಹಂಚ್ಕೊಂಡು ತಿಂತ ಇದ್ದನ್ನ ನಾನು ಇವತ್ತೂ ಮರ್ತಿಲ್ಲ ಓಹೋ ಸೂಟು ಬೂಟು ಹಾಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದೀಯಾ ಇದೆಲ್ಲ ಜನಕ್ಕೋಸ್ಕರ ಸಾಧಾರಣವಾಗಿದ್ರೆ ಜಿಪ್ಪಣ ಅಂತಾರೆ ಚೆನ್ನಾಗಿ ಬಟ್ಟೆ ಬರೆ ಹಾಕೊಂಡ್ರೆ ಆಡಂಬರ ಅಂತಾರೆ ಇದೆಲ್ಲ ಪ್ರಪಂಚಕ್ಕೋಸ್ಕರ ಆದ್ರೆ ಹೃದಯ ಮಾತ್ರ ಅದೇ ಹಳೆ ರಾಜು ನನಗೆ ಚೆನ್ನಾಗಿ ಗೊತ್ತಿದೆ ರಾಜ ಅದಕ್ಕೋಸ್ಕರ ಬಂದೆ ಅದ್ ಸರಿ ನಿನ್ನ ಫ್ಯಾಕ್ಟ್ರಿನಲ್ಲಿ ಏನಾದ್ರೂ ಕೆಲಸ ಮಾಡೋಣ ಅಂತ ಬಂದೆ ವಾಟ್ ಹೌದು ರಾಜ ನಿಜವಾಗ್ಲೂ ಅದಕ್ಕೋಸ್ಕರ ಬಂದೆ ಇಲ್ಲ ಇದು ಸರಿಯಾದ್ದಲ್ಲ ರಾಜು
ನಿನ್ನ ಹತ್ರ ಕೆಲಸ ಕೇಳೋ ಹಕ್ಕು ಕೂಡ ನನಗೆ ಇಲ್ಲ. ನೋ ನೋ ನಾನು ಅದನ್ನ ಇಲ್ಲ ಅಂತ ಹೇಳಲಿಲ್ಲ ನಾನು. ನೀನು ನಾನು ಒಟ್ಟಾಗಿ ಪಳಗಿದವರು. ನಾನು ಈಗ ಯಜಮಾನ ಸ್ಥಾನದಲ್ಲಿ ಇರುವಾಗ ನಿನ್ನ ಕೆಲಸಗಳನ್ನು ನಾನು ನೋಡೋದು ಸರಿಯಾದಲ್ಲ. ಬೇರೆ ಎಲ್ಲಾದರೂ ಕೆಲಸಕ್ಕೆ ಟ್ರೈ ಮಾಡು. ನಾನು ಬೇಕಾದ್ರೆ ಶಿಫಾರಸ್ ಮಾಡ್ತೀನಿ. ಬೇರೆ ಎಲ್ಲಾದರೂ ಕೆಲಸಕ್ಕೆ ಟ್ರೈ ಮಾಡು ಬದಲಾಗಿ ನಿನ್ನ ಹತ್ರನೇ ಕೆಲಸ ಮಾಡ್ಕೊಂಡಿದ್ರೆ ಗೌರವ ಅಲ್ಲ. ಆನಂದ್ ನನ್ನ ಮನಸ್ಸಿನಲ್ಲಿ ಏನು ಆಗ್ತಿದೆ ಅನ್ನೋದನ್ನ ಹೇಳೋದಕ್ಕೆ ನನಗೆ ತಿಳಿತಾ ಇಲ್ಲ. ನೋಡು ನಾವಿಬ್ಬರು ಕಡೆವರೆಗೂ ಹೀಗೆ ಸ್ನೇಹಿತರಾಗುಳಿದಿರೋಣ. ಕೆಲಸ ಕೇಳೋದು ಒಂದನ್ನು ಬಿಟ್ಟು ಬೇರೆ ಯಾವ ಸಹಾಯ ಬೇಕಾದರೂ ಕೇಳು, ನಾನು ಖಂಡಿತ ಮಾಡ್ಕೊಡ್ತೀನಿ. ಬೇರೆ ಯಾವ ಸಹಾಯವೂ ನಾನು ಬೇಕಾಗಿಲ್ಲ ರಾಜು. ನೀನು ಕೆಲಸ ಕೊಡ್ತೀಯಾ ಅನ್ನೋ ನಂಬಿಕೆ ಮೇಲೆ ನಾನು ಇದೆ. ನಿನಗೆ ಅದು ಇಷ್ಟವಿಲ್ಲ ಅಂತ ಕಾಣಿಸುತ್ತೆ. ಹೌದು ಬಿಡು, ಪರವಾಗಿಲ್ಲ, ಬರ್ತೀನಿ. ಡೋಂಟ್ ಮಿಸ್ಟೇಕ್, ನಾನು ನಿಜವಾಗಿ ಹೇಳ್ತಿದ್ದೀನಿ, ನೀನು ನನ್ನ ಹತ್ರ ಕೆಲಸ ಮಾಡೋದು ಖಂಡಿತ ನನಗೆ ಇಷ್ಟ ಇದೆ. ಆಲ್ರೈಟ್, ನಡಿಬೇಕಾದ್ ನಡಿ. ನಾಳೆಯಿಂದನೇ ನಿನ್ನ ಕೆಲಸಕ್ಕೆ ಬಂದು ನಿನಗೆ ಯಾವ ಕೆಲಸ ಬೇಕಾದರೂ ತಗೋ. ಥ್ಯಾಂಕ್ ಯು, ಥ್ಯಾಂಕ್ ಯು ಬಾಸ್. ಡೋಂಟ್ ಬಿ ಸಿಲ್ಲಿ. ರಾಧಾ, ಎಷ್ಟು ಬದಲಾಗಿ ಹೋಗ್ಬಿಟ್ಟಿದ್ಯಾ. ನೀನೀಗ ಮಿಲ್ ಕೆಲಸ ಮಾಡೋ ರಾಜು ತಂಗಿ ಹಾಗೆ ಕಾಣಿಸ್ತಾ ಇಲ್ಲ, ಯಾವುದೋ ದೇಶದ ರಾಜಕುಮಾರಿ ಹಾಗೆ ಕಾಣಿಸ್ತಾ ಇದೆಯಾ. ಸಾಕು ನಿಮ್ಮ ಹಾಸ್ಯ. ಹಾಸ್ಯವಲ್ಲ ರಾಧಾ, ನಿಜವಾಗ್ಲೂ ನನ್ನ ಜೀವನ ಸಂಗಾತಿ ಆಗ್ತೀಯ ಅನ್ನೋದನ್ನ ಮನಸ್ಸನ್ನ ನೆನೆಸೋದು ಕೂಡ ತಪ್ಪಾಗಿದೆ. ನಿನ್ನ ಅಂತಸ್ತು ನನ್ನನ್ನು ಭಯಪಡಿಸ್ತೀನಿ. ಭಯಪಡಬೇಕಾದೇನಿಲ್ಲ, ನನ್ನ ಮನಸ್ಸು ಮೊದಲಿನ ಹಾಗೆ ಇದೆ, ಅದರಲ್ಲಿ ಯಾವಾಗಲೂ ನೀವೇ ವಾಸವಾಗಿದ್ದೆ. ರಾಧಾ, ನಿಮ್ಮಿಲ್ಲಲ್ಲಿ ಏನಂದ್ರಿ? ನಿಮ್ಮಿಲ್ಲು ಅಂತ ಬೇರೆ ಮಾಡಿ ಮಾತಾಡ್ಬೇಡಿ, ನಮ್ಮಿಲ್ಲು ಅಂತ ಹೇಳಿ. ಅಪ್ಪಣೆ, ಅಲ್ಲಿ ನನಗೊಂದು ಕೆಲಸ ಸಿಕ್ಕಿದೆ. ಗೊತ್ತು, ಅಣ್ಣ ಎಲ್ಲ ಹೇಳಿದ್ದಾರೆ ನೀವಿಲ್ಲೇ ಇದ್ದೀರಿ ಅಂತ ತಿಳಿದು ನಿಮ್ಮನ್ನು ಕರೆಯೋ ಕಾಳನ್ನು ಕಳಿಸಿದ್ದು. ರಾಧಾ, ಇನ್ಮೇಲೆ ನಾವಿಬ್ರು ಹೀಗೆ ಸಂಸೋದು ಚೆನ್ನಾಗಿರೋಲ್ಲ. ಯಾಕೆ? ನಾನು ನಿಮ್ಮಣ್ಣ ಹತ್ರ ಕೂಲಿ ಕೆಲಸ ಮಾಡೋ ಆಳು. ಸ್ವಲ್ಪ ದಿವಸದಲ್ಲೇ ಪಾಲ್ಗಾರರಾಗ್ತೀರಿ. ಹ್ಮ್, ನೋಡೋಣ ನಿಮ್ಮಣ್ಣ ಹೀಗೆ ಇರ್ತಾನೋ ಆಮೇಲೆ ತಾನೆ. ಅಣ್ಣನ ವಿಚಾರವಾಗಿ ನೀವೇನು ಯೋಚಿಸಬೇಕಾಗಿಲ್ಲ, ಅಣ್ಣ ಯಾವಾಗಲೂ ಇದ್ದಾಗೆ ಇರ್ತಾನೆ. ಬನ್ನಿ ಹೋಗೋಣ. ಗೋಣಿ ಚೀಲದ ತುಂಬ ಬಂದಿದ್ಯಾ? ಎಲ್ಲ ಪತ್ತೆಗೆ ನೋಡೋಣ. ಅಮ್ಮ ಇಲ್ಲ, ಅಮ್ಮ ದೇವಸ್ಥಾನಕ್ಕೆ ಹೋಗಿದೆ. ಹಾಗಾದ್ರೆ ಮನೆಗೊಂಥರ ರಿಲೀಫ್ ತೋರಿಸ್ತೀನಿ. ಅಯ್ಯೋ, ಪ್ರೇಮ ಪ್ರಾಣ ಹೋದಾಗಿದೆಯಲ್ಲ ಬಾಬಾ. ಪ್ರೇಮ ಸಾಹಿತ್ಯ, ನಿನ್ನ ಪ್ರೇಮ ಸತ್ತಿದೆಯೋ ಬದುಕಿದೆಯೋ ಮೊದಲು ಗೋಣಿ ಚೀಲ ತೆಗಿ, ಆಮೇಲೆ ಹೇಳ್ತೀನಿ. ಅದನ್ನೇನು ತೋರಿಸೋದು? ಅದು ನಾಯಿ. ಛಿ, ನೀನು ಯಾಕೋ ಈ ಕೆಲಸ? ಈ ಕೆಲಸಕ್ಕೋಸ್ಕರ ಮುನ್ಸಿಪಾಲ್ಟಿ ಗಾಡಿ ಬೀದಿ ಬೀದಿ ಸುತ್ತ ಇದೆಯಲ್ಲ. ಏನಂದೆ? ಮುನ್ಸಿಪಾಲ್ಟಿ ಕೈ ಸಿಕ್ಕುವಂತ ನಾಯಿನೇ ಇದು. ಮತ್ತೆ ಇನ್ನೆಂಥವ ನಾಯಿನು? ನನ್ನ ಪ್ರೇಮದ ನಾಯಿ. ಏನೋ ಇದು ನಿನ್ನ ಜಾನುವಾರು ಪ್ರೇಮ? ಅಯ್ಯೋ, ನನ್ನ ಮನಸ್ಸಿನ ವೇದನೆ ನಿನಗ್ಯಾಗ ಅರ್ಥ ಆಗ್ಬೇಕು. ಅವತ್ತೇ ನಾನು ಹೇಳಿದೆ, ನನ್ನವಳು ನನ್ನ ಮನಸ್ಸಿನ ರಾಣಿ, ಕಣ್ಮಣಿ, ಚಿಂತಾಮಣಿ. ಏಲ್ಸೋ ಮಂಗ ಸಾಮ್ರಾಣಿ, ನಿನ್ನ ನಾಯಿಗೂ ನಿನ್ನ ಪ್ರೇಮಕ್ಕೂ ಏನೋ ಸಂಬಂಧ? ಬೇಕಾದಷ್ಟಿದೆ. ಏನದು? ಏನು ಅಂತೀಯೋ? ಈಗ ಈ ನಾಯಿ ನಾ ತಗೊಂಬಂದಿದ್ದೀನಿ, ಈ ನಾಯಿಗೋಸ್ಕರ ಅಳ್ತಾಳೆ, ಕೂಗ್ತಾಳೆ, ಅಳ್ತಾಳೆ. ನನ್ನ ನಾಯಿ ತಂದು ಕೊಟ್ಟವ್ರಿಗೆ ಬೇಕಾದಷ್ಟು ಬಹುಮಾನ ಕೊಡ್ತೀನಿ ಅಂತ ಪೇಪರ್ಲೆಲ್ಲ ದಪ್ಪ ದಪ್ಪ ಪಕ್ಷದಲ್ಲಿ ಪ್ರಚಾರ ಮಾಡ್ತಾಳೆ. ನಾನು ಸಡನ್ ಅಂತ ಹೋಗಿ ಧಣ ಅಂತ ಮುಂದೆ ನಿಂತ್ಕೋತೀನಿ. ನನ್ನ ನೋಡಿದ ತಕ್ಷಣ ಬನ್ನಿ ಬನ್ನಿ, ಬಂದ್ರ ಬಂದ್ರ, ನನ್ನ ನಾಯಿ ತಂದ್ರ ನಿಮ್ಗೇನು ಬೇಕಾಗಿದೆ ಅಂತ ನನ್ನ ಕೇಳ್ತಾಳೆ. ನಾನು ತಕ್ಷಣ ನಿನ್ನ ಪ್ರೇಮ ಬೇಕಾಗಿದೆ ಅಂತೀನಿ, ಅವಳು ಕೊಡ್ತಾಳೆ, ಲಿಮಿಟ್ ಆಗಿ ಹಿಡ್ಕೊಂಡ್ಬಂದ್ಬಿಡ್ತೀನಿ. ನಿಲ್ಸೋ ನಿನ್ನ ಪ್ರವರಾನ ಬಿಚ್ಚೋ ನಿನ್ನ ಚೀಲ. ಓಹೋ, ಹಾಗಾದ್ರೆ ನನ್ನ ಪ್ರೇಮದ ಚೀಲ ಬಿಚ್ಚಲೋ? ಬಿಚ್ಚೋ. ಇದೇನೋ ಇದು, ನಾಯಿ ಬದಲು ಬಾಯಿ ಕೊಟ್ಟಲ್ಲ ಕೈ. ಯಾರಪ್ಪ ನಿನ್ ನಾಯಿ? ನಾಯಿ ಹೋಗ್ಬಿಟ್ಟು ಮನುಷ್ಯ ಆಗ್ಬಿಟ್ಟಿದೆಯಲ್ಲೋ. ಮಗಳು ಮಗಳಪ್ಪ ಮಗಳು ಬರ್ಬಿಟ್ಟಿಯ ಮಗಳಪ್ಪ ಬರಲ್ಲ ಮಗಳು. ಅದೇ ಮಗಳು. ಏಯ್, ಯಾವ್ದೋ ಇವರು, ಯಾರ್ದೋ ಮಗು ಮುಟ್ಟಾಳ. ನಂದು ನಂದು ಬರೋಪ್ಪ ಬಾ.
ಮಕ್ಕಳು ಹಿಡಿಯೋನ್ನ ಮೊದಲು ಹಿಡೀರಿ. ಇವನೇನಾರ ಬುಕ್ಕುಟೆ ಊರ್ ನಾಶ. ಇವನ್ ಮಕ್ಕಳನ್ನ ಮಾತ್ರ ಹಿಡಿತಾನೆ, ನಾಯಿಯನ್ನು ಕದಿತಾನೆ. ಮೊದಲು ಇವನ್ನ ಅರೆಸ್ಟ್ ಮಾಡಿ ಸಾರ್. ಅರೆಸ್ಟ್ ಮಾಡ. ಅಯ್ಯೋ ಬಾಬಾ ಬಾಬಾ, ನಾಯಿ ಕಳುವಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಗೋಣಿ ಚಿಲ್ದನ್ ಮಗು ಇದೆ, ಸ್ವಲ್ಪ ಯೋಚನೆ. ಹೌದು ಅಲ್ಲಯ್ಯ, ನಿನ್ ಮಗ ಈ ಚಿಂತನೆ ಹೇಗೆ ಬಂದ? ಯಾವ್ರು ಹಳ್ಳಿಯಿಂದ ರೈಲ್ ಆಗಿ ಬಂದೆ, ಇವನಿಗೆ ಟಿಕೆಟ್ ಕೇಳ್ತಾರೆ ಅಂತ ಈ ಹುಡುಗನ ಗೋಣಿ ಚೀಲದ ಕಟ್ಕೊಂಡು ಬಂದೆ. ದಾರಿಯಲ್ಲಿ ದಾಬರ ಆತು, ಚೀಲ ಜಗಲಿ ಮೇಲೆ ಇಟ್ಟು ನೀರ್ ಕುಡಿಯವ ಅಂತ ಹೋದೆ. ಎಲ್ಲ ಪಾಪಿ, ನಾನು ಆ ಜಗಲಿ ಮೇಲೆ ಚೀಲ ಇಟ್ಟು ನೀರ್ ಕುಡಿಯೋಕ್ ಹೋದ್ರೆ ನನ್ ಚೀಲ ಬದಲಾಯಿಸ್ಬಿಟ್ಟಿಯ. ನೋಡಿದ್ಯಾ ಮೀಸೆ ಮಾವ, ನಿನ್ ನಾಯಿ. ನಿನ್ ವಿಚಾರ ನನ್ ಗೊತ್ತಾಯ್ತು ಕಣೋ. ನಿನ್ ನಾಯಿನ ಗೋಣಿ ಚೀಲದಲ್ಲಿ ಹಾಕೊಂಡು ಹೊತ್ಕೊಂಡು ಬಂದಿದ್ದ ನನ್ನ ಮಗಳು ಕಣ್ಣಿಂದ ನೋಡಿದ್ದಾರೆ. ಮಾವ, ನಿನ್ ಮಗಳು ಕಣ್ಣಿಂದ ನೋಡಿದ್ಲೆ? ಹೌದು, ಅಂದ್ಮೇಲೆ ಅವಳೇ ಅಪರಾಧ. ಏನಂದ್ರೆ ಅನ್ನೋದೇನು, ಒಂದು ಕೂಗು ಹಾಕಿದ್ರೆ ಈ ನಾಯಿನಲ್ಲೇ ಬಿಟ್ಟು ಬರ್ತಿದ್ದ ಇಲ್ವೋ? ನನ್ನ ಕೆಲಸಕ್ಕೆ ಅವಳೇ ಪ್ರೋತ್ಸಾಹ ಕೊಟ್ಟಾಗಾಯ್ತು. ಆದ್ರಿಂದ ನಿನ್ನ ಮಗಳೇ ಅಪರಾಧಿ, ನಿನ್ನ ಮಗಳು ಕರೆಸು. ಸರ್, ನನ್ನ ಇವ್ರ ಮಗಳನ್ನು ಒಂದೇ ಜೈಲಿನಲ್ಲಿ ಒಂದೇ ಕೋಣೆಯಲ್ಲಿ ಹಾಕ್ಬಿಡಿ. ಹೊಸದೇವ ದೇವಕ್ಕೆ ಹಾಕಿ ಜಾಲಿಯಾಗಿ. ಸುಮ್ಮನೆ ಸರ್, ಅವನಿಗೇನು ಗೊತ್ತಿಲ್ಲ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ. ಪೋಲಿ ಮುಂದೆ ಇದೆ. ಸರಿ ಸರ್, ನೋಡಪ್ಪ, ನಿನ್ನೆ ಕಣ ಮುಟ್ಟಾಳ, ಇನ್ಮೇಲೆ ನಮ್ಮ ಮನೆ ಮುಂದೆ ಬಂದ್ರೆ ನಿನ್ ಕಾಲು ಮುರಿದು ಕೈ ಬಿಡ್ತಾನೆ ನೋಡು. ಸರ್, ಈಗಲೇ ನನ್ನ ಕಂಪ್ಲೇಂಟ್. ಹೀಗೆ ಏನಾದ್ರೂ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದದ್ದೇ ಆದ್ರೆ ಖಂಡಿತ ಬಹಳ ಸೀರಿಯಸ್ ಆಗ್ತೀನಿ. ಆಗಿ ಸರ್, ಯಾರು ಬೇಡ ಅಂತಾರೆ, ಇನ್ಮೇಲೆ ನಾನು ಮಾಡೋ ಕೆಲಸ ಎಲ್ಲ ಬಹಳ ನಾಜುಕ್ ಆಗಿರುತ್ತೆ. ತಡೆಯೇನು ಮಾಗಿದ ಹಣ್ಣು ಬಳಿ ಇರಲಿನ್ನು ಮನಸ್ಸಿನ ಬಯಕೆಗೆ ತಡೆಯೇನು ತಣಿಯದ ನಯನದ ಪರಿಯೇನು ತಿಳಿಯದೆ ನಿಂತಿದೆ ಗಿಳಿತಾನು ತಣಿಯದ ನಯನದ ಪರಿಯೇನು ತಿಳಿಯದೆ ನಿಂತಿದೆ ಗಿಳಿತಾನು ಮಾಗಿದ ಹಣ್ಣು ಬಳಿ ಇರಲಿನ್ನು ಮನಸ್ಸಿನ ಬಯಕೆಗೆ ತಡೆಯೇನು ಆಸೆಯ ಹಸಿವೆ ತೀರದೆ ಆತುರ ತುಂಬಿ ಕಾದಿದೆ ಆಹಾ ಆಹಾ ಸಮಯವ ನೋಡಿ ಸನಿಯದೆ ಸೇರಿ ಸವಿಯುವ ದಿನದ ಸ್ವಾಗತಕ್ಕೆ ಹಂಬಲವೆಂದೇ ಈ ಎಣಿಕೆ ಮಾಗಿದ ಹಣ್ಣು ಬಣಿಗಿರಲಿನ್ನು ಮನಸ್ಸಿನ ಬಯಕೆಗೆ ತಡೆಯೇನು ಒಲವಿಗೆ ಎಂದು ಸೋಲುವೆ ಗೆಲುವಿನ ದಾರಿ ಕಾಯುವೆ ನವಾನುರಾಗ ಬೆರೆಯಲು ಈಗ ಕರೆಯನ್ನು ನೀಡಿದ ರಸಗಳಿಗೆ ಬಾಳಿಗೆ ಬಂದ ದೀವಳಿಗೆ ಮಾಗಿದ ಹಣ್ಣು ಬಳಿ ಇರಲಿನ್ನು ಮನಸ್ಸಿನ ಬಯಕೆಗೆ ತಡೆಯೇನು ತಣಿಯದ ನಯನದ ಪರಿಯೇನು ತಿಳಿಯದೆ ನಿಂತಿದೆ ಗಿಳಿತಾನು ಮಾಗಿದ ಹಣ್ಣು ಬಳಿ ಇರಲಿನ್ನು ಮನಸ್ಸಿನ ಬಯಕೆಗೆ ತಡೆಯೇನು ಮಾಗಿದ ಹಣ್ಣು
ಬಳಿಗಿರಲಿನ್ನು ಮನಸ್ಸಿನ ಬಯಕೆಗೆ ತಡೆಯೇನು ಆಹಾ ಎಷ್ಟು ದಿನದಿಂದ ಹೀಗೆ ನಡೀತಾ ಇದೆ? ಯಾರನ್ನು ಕೇಳ್ತಿದ್ದೀರಿ? ನಿನ್ನೆ ಈ ಕಳ್ಳತನ ಎಷ್ಟು ದಿನದಿಂದ ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿದೆ. ಕಳ್ಳತನ ಅಣ್ಣ, ನನಗೊಂದು ಅರ್ಥವಾಗ್ತಾ ಇಲ್ಲ. ಅರ್ಥವಾಗಿದೆ ಇಂಥ ಕೆಲಸ ಮಾಡ್ತಿದ್ದೀಯ? ನಿನಗೆ ಇಷ್ಟೊಂದು ಧೈರ್ಯ ತಂದುಕೊಟ್ಟವ್ರು ಯಾರು? ಮತ್ತೆ ಅಪ್ಪ, ದಯವಿಟ್ಟು ಇದೊಂದ್ಸಲ ಕ್ಷಮಿಸ್ಬಿಡಿ. ಏನೋ ತಿಳಿದೆ ಮಾಡ್ಬಿಟ್ಲು, ಇನ್ಮೇಲೆ ಇಂಥ ತಪ್ಪು ಮಾಡೋದಿಲ್ಲ. ಅದಕ್ಕೆ ಹೇಳಿಲ್ಲ ಶಂಕ್ರಪ್ಪ, ಸರಿಯಾಗಿ ಕಾರ್ ಓಡಿಸೋಕ್ ತಿಳಿದು, ಜೊತೆಲಿ ಡ್ರೈವರು ಇಲ್ಲ, ಈಗ ಒಬ್ಳೆ ಕಾರ್ ತಗೊಂಡು ಹೋಗ್ಬೋದಾ? ಅಣ್ಣ, ಯಾಕೆ ಮಾಡ್ತಿದ್ದೀಯ? ನಿನಗೇನಾದ್ರೂ ಆಪತ್ತಾದ್ರೆ ನನ್ನ ಗತಿ ಏನು ಹೇಳು? ಅದಕ್ಕೆ ಹಾಗೆ ಹೇಳಿದೆ ರಾಧಾ, ಬೇಜಾರು ಮಾಡ್ಕೊಬಿಡ, ನೊಂದ್ಕೊಬಿಡ ರಾಧಾ. ಅಣ್ಣ, ನೀನ್ ನಿಜವಾಗ್ಲೂ ಕೋಪಿಸ್ಕೊಂಡೇನು ಅಂತ ನಾನು ತುಂಬಾ ಹೆದರ್ಕೊಂಡ್ಬಿಟ್ಟೆ. ಅಯ್ಯೋ, ನಿನ್ನ ಮೇಲೆ ಕೋಪಿಸ್ಕೊಳ್ಳೋ ಅಷ್ಟು ಧೈರ್ಯ ನನ್ಗೆ ಎಲ್ಲಿ ಬರಬೇಕು ರಾಧಾ? ಇನ್ಮೇಲೆ ಒಂಟಿಯಾಗಿ ಹಾಗೆಲ್ಲ ಹೋಗಿ ಕುಡ್ದು ತಿಳಿದೆ? ಇಲ್ಲಿ ನೋಡು, ಇಲ್ಲಿ ಬಾಯಲ್ಲಿ ನಿನ್ಗೊಂದು ಸ್ವೀಟ್ ನ್ಯೂಸ್ ಹೇಳ. ಅದೇನ್ ಹೇಳಣ್ಣ? ಬರೋ ವೈಶಾಖ ಮಾಸದಲ್ಲಿ ನಮ್ಮೆಲ್ಲ ವಾರ್ಷಿಕೋತ್ಸವ ವೈಭವದಿಂದ ಮಾಡ್ಬೇಕು ಅಂತ ಏರ್ಪಾಡು ಮಾಡಿದ್ದೆ. ಅಲ್ಲ ಅಲ್ಲ, ಮದುವೆ ಯಾರಿಗೆ? ಇನ್ಯಾರಿಗೆ? ನನ್ನ ತಂಗಿ ರಾಧೆಗೆ. ಮದುವೆ ನನಗೆ? ಹೋಗಣ್ಣ. ಯಾಕಮ್ಮ ನಾಚ್ಕೋತೀಯ? ನನ್ನ ಬದುಕಿನ ಆಸೆನೇ ಅದು ರಾಧಾ. ಅಣ್ಣ, ನಾನು ಮದುವೆನೇ ಮಾಡ್ಕೊಳ್ಳಲ್ಲ. ಇದು ನಿನ್ ಚಿಕ್ಕ ಮಗುವಾಗಿದ್ದಾಗ ಹೇಳ್ತಿದ್ ಮಾತು, ಈಗ ನಿನ್ ದೊಡ್ಡವಳು ಹಾಗೆಲ್ಲ ಮಾತಾಡ್ಕೊಡುದು. ನಾನು ಹೇಳ್ದ ಹಾಗೆ ಕೇಳ್ಬೇಕು, ನೀನೇನು ಯೋಚನೆ ಮಾಡ್ಬೇಡ. ಮದುವೆ ಆದ್ರೂ ಮನೇಲೇ ಇರಬೇಕು ಅಂತ ಹಾಳಿನೇ ಹುಡ್ಕೊಂಡ್ ಬರ್ತೀನಿ. ಓಡ್ ಹೋಗಿ ಫಸ್ಟ್ ಕ್ಲಾಸ್ ಕಾಫಿ ಮಾಡ್ಕೊಂಬ ಮತ್ತೆ. ಈ ಊರಿಗೆ ಹೊಸದಾಗಿ ಬಂದಿದ್ದಾರೆ, ಹೆಸರು ಭಾಸ್ಕರ್ ಅಂತ ಹೇಳಿ, ಒಳ್ಳೆ ಲಕ್ಷಣವಾಗಿದ್ದಾರೆ, ಮೇನಾಗಿ ಇಂಜಿನಿಯರು ಕೂಡ. ನಿಜವಾಗ್ಲೂ ನಮ್ ತಂಗಿಗೆ ಒಳ್ಳೆ ಜೋಡಿ. ಹಾಗೆಂತೀರಾ? ಇನ್ನೊಂದು ವಿಶೇಷ ಏನು ಅಂತೀರೋ? ಆತನ ತಂಗಿ ಇದ್ದಾಳೆ, ಆಕೆ MBBS ಪಾಸ್ ಮಾಡಿದ್ದಾಳೆ. ಆ ಹುಡುಗಿಗೂ ಮದುವೆ ಆಗ್ಬೇಕು. ಅಣ್ಣ ತಂಗಿ ಇಬ್ಬರೇ ಇರೋದು, ಬೇರೆ ಏನು ತೊಂದರೆ ಇಲ್ಲ. ವೆರಿ ಗುಡ್, ವೆರಿ ಗುಡ್. ಮಿಸ್ಟರ್ ರಾಜಶೇಖರ್, ನಿಮ್ ತಂಗಿನ ಭಾಸ್ಕರನ್ ಕೊಟ್ಟು ಮದುವೆ ಮಾಡಿ, ಅವ್ರ ತಂಗಿ ನೀವು ಮದುವೆ ಮಾಡ್ಕೋಬೇಕು. ಎರಡು ಮದುವೆನ ಒಟ್ಟಿಗೆ ಆಗ್ಬೇಕು ಅಂತ ನನ್ನ ಆಸೆ. ನೋ ನೋ, ಮೊದಲು ನನ್ನ ತಂಗಿ ಮದುವೆ ಆಗ್ಬೇಕು, ಆಮೇಲೆ ನನ್ನ ಮದುವೆ ವಿಷಯ ಯೋಚನೆ ಮಾಡೋಣ. ನಾನು ಅವ್ರು ನೋಡ್ಬೇಕಲ್ಲ. ಅಗತ್ಯವಾಗಿ, ಅದರಿಂದ ನೀವು ಆ ಹುಡುಗಿ ನೋಡಿದಾಗೂ ಆಗುತ್ತೆ, ಮಾತಾಡಕ್ಕೆ ಅನುಕೂಲವೂ ಆಗುತ್ತೆ. ಮೊದಲು ಹೇಳಿ ಕಳಿಸ್ತೀನಿ, ಆಮೇಲೆ ಹೋಗ. ವೆರಿ ಗುಡ್, ಆಸ್ ಯು ಪ್ಲೀಸ್. ನಾನು ಬರ್ತೇನೆ. ನಿನ್ ಮದುವೆ ಒಂದಾಗ್ಬಿಟ್ರೆ ಆವತ್ ನನ್ನ ಮನಸ್ಸಿಗೆ ಶಾಂತಿ. ಹ್ಯಾಪಿ ಬರ್ತ್ಡೇ. ನಿನ್ ಹುಟ್ಟಿದ ಹಬ್ಬ ಪ್ರತಿ ವರ್ಷವೂ ಹೀಗೆ ಅತಿಶಯವಾಗಿ ನಡೀಲಿ. ತುಂಬಾ ಸಂತೋಷ. ದೊಡ್ಡ ದೊಡ್ಡ ಅಧಿಕಾರಿಗಳು ಐಶ್ವರ್ಯವಂತರು ತುಂಬಿರೋ ಈ ಮನೆಯಲ್ಲಿ ನನಗೆ ಕಾಲಿಡೋಕ್ಕೂ ನಾಚಿಕೆ ಆಗ್ತಾ ಇದೆ. ಅವರೆಲ್ಲ ಅಣ್ಣನಿಗಾಗಿ ಬಂದಿರೋ, ನನಗಾಗಿ ಬಂದಿರೋರು ನೀವೊಬ್ಬರೇ. ನಾನು ನಿಮ್ಗಾಗಿಯೇ ಕಾದಿದ್ದೆ. ಅದಿರ್ಲಿ, ನನಗೇನು ಬಹುಮಾನ ತರಲಿವೇ? ತಂದೆ. ಆದ್ರೆ ಏನು? ಬೆಳ್ಳಿ ಬಂಗಾರದ ಬಹುಮಾನ ಇಟ್ಟಿರೋ ಈ ಸ್ಥಳದಲ್ಲಿ ಈ ಬಡವ ಅರ್ಪಿಸೋ ಕಾಣಿಕೆಗೆ ಸ್ಥಳ ಸಿಕ್ಕತ್ತೆ. ಅದೆಲ್ಲ ಇಟ್ಟಿರೋ ಸ್ಥಳಕ್ಕೆ ಅಲಂಕಾರವಾಗಿರುತ್ತೆ. ನೀವು ಕೊಡೋ ಬಹುಮಾನ ನನ್ನ ಹೃದಯವನ್ನೇ ಅಲಂಕರಿಸುತ್ತೆ. ರಾಧಾ, ನಮ್ಮಿಬ್ಬರಿಗೂ ಪ್ರಿಯವಾದ ಈ ಮಲ್ಲಿಗೆ ಹೂ, ಇದರ ವಿನಃ ನಿನಗೇನು ಬಹುಮಾನ ಕೊಡಬೇಕು ನನಗೆ ತಿಳಿಯಿಲ್ಲ. ಯಾಕೆ ರಾಧಾ? ನಿಮ್ಮ ಕೈಯಿಂದಲೇ ಮುಡಿಸಿ ರಾಧಾ. ಈ ವರ್ಷ ಬರ್ತ್ಡೇ ಸೆಲೆಬ್ರೇಷನ್ ಬಹಳ ಗ್ರ್ಯಾಂಡ್ ರಾಜ್ಯ. ನಾನು ಹೋಗಿ ಗೆಸ್ಟ್ ರಿಸೀವ್ ಮಾಡ್ಬಿಡ್ತೀನಿ. Thank you.
ರಾಧಾ ನಿನ್ನ ಫ್ರೆಂಡ್ಸ್ ನಿನಗೋಸ್ಕರ ಕಾದಿದ್ದಾರೆ ಒಳಗೆ ಹೋಗು ಹುಟ್ಟಿದ ಹಬ್ಬದ ಸಮಾರಂಭ ಬಹಳ ಜೋರಾಗಿದೆ ರಾಜು ಅಲ್ವೇ ಬಾ ನನ್ನ ಜೊತೆ ರಾಜಶೇಖರ್ ಕೈ ನೋಡೇ ಬಿಡೋಣ ಬನ್ನಿ ರಾಜಶೇಖರ್ ಇವರನ್ನೆಲ್ಲ ಕೆಲಸದಿಂದ ತೆಗೆದು ಹಾಕಿದ್ರಂತೆ ಯಾಕೆ ಅದನ್ನ ಕೇಳೋದಕ್ಕೆ ನೀನ್ ಯಾರು ನಾನೊಬ್ಬ ಕೆಲಸಗಾರ ನಮ್ಮಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಹಿಂಸೆ ಆದ್ರೆ ಮತ್ತೊಬ್ಬರು ಕೇಳೋದಕ್ಕೆ ಹಕ್ಕಿದೆ ಇವರನ್ನೆಲ್ಲ ಕೆಲಸದಿಂದ ತೆಗೆದು ಹಾಕಿರೋದಕ್ಕೆ ಸರಿಯಾದ ಕಾರಣ ಹೇಳಲೇಬೇಕು ಹೇಳಲೇಬೇಕೇನು ಹೌದು ಸರಿ ಹೆಚ್ಚಿಗೆ ಕೆಲಸವಿಲ್ಲದ ಕಾರಣ ಆ ಕಾರಣಕ್ಕಾಗಿ ಇವರಿಷ್ಟು ಜನನ ಮಾತ್ರ ಬಲಿ ಕೊಡಬೇಕೇನು ಸರಿಯಾಗಿ ಕೆಲಸ ಮಾಡದೆ ದಂಡದ ಸಂಬಳ ತಿಂದು ಕೂತವನ್ ಮಾತ್ರ ತೆಗೆದು ಹಾಕಿದ್ದೀನಿ ಅದು ತಾತ್ಕಾಲಿಕವಾಗಿ ಈ ಕುಂಟ ಸಮಾಧಾನ ನಾನು ನಂಬೋಲ್ಲ ಐ ಡೋಂಟ್ ಕೇರ್ ಅದು ನನಗೆ ಗೊತ್ತಿದೆ ಇದು ನಿನ್ನ ತಂಗಿ ಹುಟ್ಟಿದ ಹಬ್ಬದ ದಿವಸ ನಡೆದ ಕಥೆಗೆ ಪ್ರತಿಫಲ ನನ್ನ ನಿನ್ನ ಸ್ವಂತ ವಿರೋಧನ ಮನಸ್ಸಿನಲ್ಲಿ ಇಟ್ಕೊಂಡು ನನಗೆ ಸ್ನೇಹಿತರಾಗಿರೋ ಈ ಕೆಲಸಗಾರನ್ನ ನಿನ್ನ ಕಾಲಡಿಯಲ್ಲಿ ಹಾಕಿ ತುಳಿಯೋದಕ್ಕೆ ನೋಡ್ತಿದ್ಯಾ ನ್ಯಾಯದಂತೆ ನಿನ್ನ ಚಲನ ನನ್ನ ಮೇಲೆ ತೀರಿಸಿಕೊಳ್ಳಬೇಕೇ ವಿನಃ ಬೆನ್ನುಮೂಳೆ ಇಲ್ಲದ ಈ ಜೀವ ಸ್ರವಗಳ ಮೇಲಲ್ಲ ಆನಂದ್ ನನ್ನ ನಿನ್ನ ದ್ವೇಷ ಇದೆ ಅಂತ ಹೇಳಿ ಪಾಪ ಈ ಕೆಲಸಗಾರನ ನಿನ್ನ ಸ್ವಾರ್ಥಕ್ಕೆ ಮರಳಾಗಿಸಿದ್ದನ್ನು ಕಂಡು ನನಗೆ ಪರಿತಾಪವಾಗ್ತಾ ಇದೆ ಯಾರು ಸ್ವಾರ್ಥಿ ಹಲವಾರು ಜನ ಕಷ್ಟಪಟ್ಟು ನೀನು ಮಾತ್ರ ಸುಖವಾಗಿರಬೇಕು ಅಂತ ಬಯಸ್ತಾ ಇದೆಯಲ್ಲ ನೀನು ಸ್ವಾರ್ಥಿ ಇವರಿಗೆಲ್ಲ ಒಳ್ಳೇದಾಗಲಿ ಅಂತ ನಾನು ದುಡಿತಾ ಇದ್ದೀನಲ್ಲ ನಾನು ನಿಸ್ವಾರ್ಥಿ ಆನಂದ್ ಇಲ್ಲಿಗೆ ತಿಂಡಿ ಇಡೋದಾದ್ರೆ ಹಸಿವೆ ನೀಗಿಸೋದಕ್ಕೇನು ಹುತ್ತದ ಪಕ್ಕದಲ್ಲಿ ನಿಂತು ಪುಂಗಿ ಊದೋದು ನಾಗಸರ್ಪದ ಕಿವಿಗಳನ್ನ ನಾದದಿಂದ ಆನಂದ ಪಡಿಸೋದಕ್ಕೇನು ಅಲ್ಲ ಇದೆಲ್ಲ ಇನ್ನೊಬ್ಬರ ಸಂಕಟ ಪಟ್ಟು ತಾನು ಸಂತೋಷ ಪಡಬೇಕು ಅನ್ನೋ ಭೂತ ನೀತಿ ಆ ಭೂತವೇ ನಿಂಗೆ ಹಿಡಿದಿದೆ ಇದಕ್ಕೆ ಹೆಸರು ಜನಸೇವೆ ನಿಮ್ಮಂತವರು ಜನಸೇವಕರು ರಾಜು ಹೇಳಿದೆ ಮಾತಾಡಬೇಡ ಊದುಬತ್ತಿ ತನ್ನನ್ನು ತಾನು ಸುಟ್ಟುಕೊಂಡು ಬೇರೆಯವರಿಗೆ ಪರಿಮಳನ ಕೊಡುತ್ತೆ ಮೇಣದ ಬತ್ತಿ ತನ್ನನ್ನು ತಾನು ಕರೆಸಿಕೊಂಡು ಬೇರೆಯವರಿಗೆ ಬೆಳಕನ್ನು ಕೊಡುತ್ತೆ ಹಾಗೆ ತ್ಯಾಗಿ ಜೀವಗಳು ಮಾರ್ಗದರ್ಶಕರು ಅನ್ನೋದನ್ನು ಮಾತ್ರ ಮರಿಬೇಡ ಆನಂದ್ ಇಂತಹ ಜಾಣತನದ ಮಾತುಗಳನ್ನಾಡಿ ಕೆಲಸಗಾರಲ್ಲಿ ಒಡಕುಟ್ಟಿಸೋದಕ್ಕೋಸ್ಕರಲ್ಲೇ ನಿನ್ನನ್ನು ಹತ್ರ ಹಠ ಮಾಡಿ ಕೆಲಸಕ್ಕೆ ಸೇರಿದೇನು ನೀನು ಕೆಲಸಗಾರರ ಹಿತಕ್ಕೋಸ್ಕರ ಮಾತನಾಡೋದಕ್ಕೆ ಬಂದಿಲ್ಲ ಇವನ್ ನನ್ನ ಜೊತೆನಲ್ಲಿ ಕೆಲಸ ಮಾಡ್ತಾ ಇದ್ದವನು ಇವತ್ತು ಹಲವಾರು ಜನಗಳನ್ನ ಇಟ್ಕೊಂಡು ಕೆಲಸ ಮಾಡಿಸೋ ಉತ್ತಮ ಸ್ಥಿತಿಲಿ ಇದ್ದಾನಲ್ಲ ಅಂತ ಹೊಟ್ಟೆ ಕಿಚ್ಚು ಪಡ್ತಾ ಇದೀಯ ನನಗೆ ಹೇಳ್ಬೇಡ ಈ ಮಾತನ್ನ ಯಾವನಾದ್ರೂ ಕೈಲಾಗದ ನಿಶಕ್ತ ಇರ್ತಾನೆ ನೋಡು ಅವನ ಹತ್ರ ಹೇಳು ಈ ಹೊಟ್ಟೆ ಊರಿ ಕಥೆನ ಮಿಸ್ಟರ್ ಆನಂದ್ ಐ ಆಮ್ ದ ಸೋಲ್ ಪ್ರೊಪರೇಟರ್ ಆಫ್ ದಿಸ್ ಕನ್ಸರ್ನ್ ಐ ಕ್ಯಾನ್ ಡೂ ವಾಟ್ ಎವರ್ ಐ ಲೈಕ್ ಆ ಕಾಲ ಎದುರು ಈಗ ಒನ್ ಫಾರ್ ಆಲ್ ಅಂಡ್ ಆಲ್ ಫಾರ್ ಒನ್ ಶಟ್ ಅಪ್ ಈ ಅಹಂಕಾರದಿಂದ ಸಾವಿರಾರು ಮಿಲ್ಲುಗಳನ್ನು ಮುಚ್ಚಿರೋದನ್ನ
बारद आर्भट लक्षांतर कार्मिकरु ಹೊಟ್ಟೆಗಿಲ್ಲದೆ ತಿಂಡಾಡೋದನ್ನ ನಾನು ನಿನ್ನ ನೆನಪಿಗೆ ತಂದು ಕೊಡ್ಲೇನು ರಾಜು ನಾವಿಬ್ರು ಹೀಗೆ ಮಾತಾಡ್ತಾ ಹೋದ್ರೆ ಇದರ ಪರಿಣಾಮ ಏನಾಗುತ್ತೋ ನಮ್ಮಿಬ್ರಿಗೂ ಗೊತ್ತಿಲ್ಲ ಕಟ್ಟ ಕಡೆಯದಾಗಿ ಹೇಳ್ತಾ ಇದೀನಿ ಇವತ್ತೇ ಇವರನ್ನೆಲ್ಲ ಕೆಲಸಕ್ಕೆ ಸೇರಿಸಿಕೊಳ್ಳಬೇಕು ನೋ ಐ ಸೇ ನೋ ಹಾಗೋ ಸರಿ ಹಿಂದೆ ಇದೆ ಮಿಲ್ ಮುಚ್ಚಿದಾಗ ನಾವು ಎದುರಿಸಿ ಹೋರಾಡದ ಕೂಗು ನಾಳೆ ಇದೆ ಗೋಡೆಗಳಲ್ಲಿ ಪ್ರತಿಧ್ವನಿಸುತ್ತೆ ಲಿಸನ್ ಮೈ ಬಾಯ್ ನಿನ್ನ ಹೋರಾಟದಿಂದ ಮಿಲ್ ಬಾಗಲು ಮುಚ್ಚುತ್ತೆ ಹಾಗೆ ನಿನ್ನ ಕೈಗಳಿಗೆ ಬೇಡಿ ಬಿಳುತ್ತೆ ಅದರ ಜೊತೆಗೆ ನಿನ್ನ ಅಹಂಕಾರವು ಅಡಗುತ್ತೆ होराट आरंभ मुगसु मुर्द मूले राजशेखर इंजीनियर मालते माय सिस्टर मिस्टर राजशेखर नमस्कार नमस्कार राजशेखर विद्ये नानु ओदिरो हुडुगिन मद्वे आगोदु सरी मिस्टर विश्वम विद्ये इरो नानु ओदिल्दिरो हेण्णन मद्वे आगोदु सरी नो नो नन्न तंगी निम्मन्न सरियागि होंदिकोंडिर्तारे ಅದರ ಹಾಗೆ ನನ್ನ ತಂಗಿನೂ ನಿಮಗೆ ಸರಿಯಾಗಿ ಹೊಂದ್ಕೊಂಡಿರ್ತಾಳೆ ಸರಿಯಾದ ಮಾತು ರಾಜಶೇಖರ್ ಈ ಮದುವೆಗೆ ನೀವು ಖಂಡಿತ ಒಪ್ಪಿಕೊಳ್ಳಲೇಬೇಕು ಯಾಕೆಂತಂದ್ರೆ ನಿಮ್ಮ ತಂಗಿಗೆ ಮದುವೆ ಆಗಬೇಕು ಹಾಗೆ ಅವರ ತಂಗಿಗೂ ಮದುವೆ ಆಗಬೇಕು ಈಗ ನೀವು ಇಬ್ರು ತಗರಾರು ಮಾಡ್ಕೋತಾ ಕೂತ್ರೆ ಇದರ ಸಂಕಟ ಪಡೋರು ನಿಮ್ಮ ನಿಮ್ಮ ತಂಗಿರು ಸರಿ ನಿಮ್ಮ ಇಷ್ಟ ಹಾಗೋ ನಮ್ಮ ತಂಗಿಗೆ ಮದುವೆ ಆದ್ರೆ ಸಾಕು ವೆರಿ ಗುಡ್ ಹಾಗಾ ಡೇಟ್ ಫಿಕ್ಸ್ ಮಾಡಿಬಿಡ್ತೀನಿ ಓಯ್ ಆಗಲಿ
ರಾಧಾ ರಾಧಾ ಶಂಕರಪ್ಪ ಶಂಕರಪ್ಪ ತಂಗಿ ಮದುವೆ ಫಿಕ್ಸ್ ಆಗೋಯ್ತು ಹುಡುಗ ಹೇಗಿದಾನೆ ಅಂತೀಯ ಬಹಳ ಲಕ್ಷಣವಾಗಿದಾನೆ ದೊಡ್ಡ ಇಂಜಿನಿಯರ್ ನಿನಗೆ ಒಪ್ಪಿಗೆ ತಾನೆ ಎಲ್ಲಿ ರಾಧೆ ರಾಧಾ ಯಾಕೆ ನಡೀತಿದ್ದೀಯ ಎಲ್ಲಿ ನನ್ನ ತಂಗಿ ತೋಟದಲ್ಲಿ ಇದ್ದಾರೆ ಏನು ಮಾಡ್ತಿದ್ದಾರೆ ಮಾತಾಡ್ತಿದ್ದಾರೆ ಆನಂದ್ ರಾಯರ ಜೊತೆಲಿ ಆನಂದ್ निज नि अदिंत बेरे यार प्राण स्ने मरतु इन अवमान अण अन्सक नम नमिबर मद्वे कनस नम प्रीति अड्डवा निम्ण निंत नीचवाग्लू ना प्रीतिया अंद्रे नेम सुे जो नाड़े मद्वे नड़ी ನನ್ನ ಮೇಲೆ ನಂಬಿಕೆ ಇಲ್ವೇ ಇದೆ ಧೈರ್ಯ ಇಲ್ವೇ ಇಲ್ಲ ಅದನ್ನ ಕೂಡ ಪ್ರಯತ್ನ ಮಾಡಬೇಡಿ ಆ ರೀತಿ ಧೈರ್ಯ ಯಾವ ಹೆಣ್ಣಿಗೂ ಬರಕೂಡದು ನನ್ನ ಮದುವೆನ ಎಷ್ಟೋ ವೈಭವದಿಂದ ಮಾಡಿ ಕಣ್ಣು ತುಂಬಾ ನೋಡಿ ಆನಂದ ಪಡಬೇಕು ಅಂತ ನನ್ನ ಪ್ರೀತಿ ಅಣ್ಣ ಎಷ್ಟೋ ಕಲ್ಪನೆಯ ಕೋಟೆ ಕಟ್ಟಿಕೊಂಡಿದ ಅದನ್ನ ಒಂದು ನಿಮಿಷದಲ್ಲಿ ಒಡೆದು ಹಾಕಿ ನಾನು ನಿಮ್ಮ ಜೊತೆಲಿ ಬರೋದು ನ್ಯಾಯವೇ ನಿಮ್ಮ ಅಣ್ಣ ನನ್ನ ಅವಮಾನಿಸಿದ ನ್ಯಾಯವೇ ರಾಧಾ ನಮ್ಮಿಬ್ಬರ ಮದುವೆ ನಿಮ್ಮ ಅಣ್ಣನ ಮುಂದೆ ನಡೆಯಬೇಕು ಅಂತ ನನಗೆ ಆಸೆ ಇದ್ದರೆ ಅವನು ನನಗೆ ಮಾಡಿರೋ ಅವಮಾನಕ್ಕೆ ನನ್ನ ಕಾಲ ಮೇಲೆ ಬಿದ್ದು ಕ್ಷಮಾಪಣೆ ಕೇಳಿಕೊಬೇಕು ಈ ಮಾತು ನಿಜವಾಗಿ ಕೇಳ್ತಿದ್ದೀರಾ ಹೌದು ಆ ಮಾತು ಮರೆತು ಬಿಡಿ ಬೇಕಾದ್ರೆ ನಿಮ್ಮ ಕಾಲ ಮೇಲೆ ಬಿದ್ದು ನಾನು ಕ್ಷಮೆ ಕೇಳ್ತೀನಿ ಬೇಡ ಅವನೇ ಕೇಳಬೇಕು ಇಲ್ಲ ಇದು ಅವರು ತಾಳ್ಲಾರದನು ನನ್ನ ಅಣ್ಣ ನನಗಾಗಿ ಬದುಕಿದ್ದಾರೆ ಅವರು ಕೊಟ್ಟಿರೋ ಸಲಿಗೆಯಿಂದ ತಾನೇ ನಾನು ನಿಮ್ಮನ್ನು ಪ್ರೇಮಿಸಿದ್ದು ಬೇಕಾದ್ರೆ ನೋಡಿ ನಮ್ಮಿಬ್ಬರ ಮದುವೆಗೆ ಅವರೇ ಮುಂದಾಗಿ ನಿಲ್ತಾರೆ ಅಣ್ಣ 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 ನಿಮ್ಮ ಅಣ್ಣ ನಿನಗೆ ದೊಡ್ಡವನು ಆದರೆ ಆ ಅವಿವೇಕಿ ಅಯೋಗ್ಯ ನನಗೆ ಹೆಚ್ಚಿಲ್ಲ ಸಾಕು ಅಣ್ಣನ ವಿಷಯವಾಗಿ ನಿಮಗೆಲ್ಲ ಹೇಳೋದನ್ನ ಕೇಳೋಕೆ ನಾನು ಇಷ್ಟಪಡಲ್ಲ ಅವರು ನನಗೆ ಅಣ್ಣ ಮಾತ್ರ ಅಲ್ಲ ತಾಯಿ ತಂದೆ ನಾನು ಹೋಗಬೇಕಾದ ದೈವವೇ ಅವರು ಅವರು ನನಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ ಅಂತ ನನ್ನ ದೈವದ ಮಾನವನ ಕಳೆಯಲು ನಾನು ಸಿದ್ಧಳಾಗಿಲ್ಲ ಸರಿ ಹಾಗಾದ್ರೆ ನನ್ನನ್ನು ಮರೆತು ಬಿಡು ಈಗ ತಿಳಿತು ಸ್ಪರ್ಶದ ಉತ್ಸಾಹದಲ್ಲಿ ಹುಟ್ಟಿದ ನಿಮ್ಮ ಪ್ರೇಮ ಸ್ಥಿರವಾದಲ್ಲ ಆದ ಅಣ್ಣನ ಪ್ರೀತಿ ಅಂತದಲ್ಲ ಅದು ನಾವು ಹುಟ್ಟಿದಾಗಿನಿಂದ ಸೇರಿ ಬೆಳೆದ ವಾತ್ಸಲ್ಯದ ರಕ್ತಪಾಶ ಅವರು ನನಗಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ ಅಂತ ದೈವದ ಮಾನ ಕಳೆಯಲು ನಾನು ಸಿದ್ಧಳಾಗಿಲ್ಲ ರಾಧಾ ಸಾಕು ಅಣ್ಣನ ಮೇಲೆ ಹಾಗೆ ತಿರಿಸಬೇಕು ಅಂತ ಯೋಚಿಸುತ್ತಿರೋ ನಿಮ್ಮ ಪ್ರೇಮ ನನಗೆ ಬೇಕಿಲ್ಲ ಇಲ್ಲ ಬೇಡ ಬೇಡ इनोंद हेलबेड़ राधा तंगी अण्णन द्रोह माड्रो कथेगळिरबहुदु आदरे नम्म बदुकिनल्लि हागे आगोदक्के साध्यवे इल्लम्म इल्ल अण्ण ನಿನಗೆ ತಿಳಿದ ಹಾಗೆ ನನ್ನ ಮನಸ್ಸನ್ನ ನಾನು ಕಳ್ಕೊಂಡಿದ್ದೆ ಅದರಿಂದ ನಿನ್ನ ರಾತ್ರಿವರೆಗೂ ಅಪರಾಧಿಯಾಗಿದ್ದೆ ಈಗ ತಪ್ಪನ್ನ ತಿದ್ದಿಕೊಂಡೆ ನಾನು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಕೊಟ್ಟರೇನೇ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಶಿಕ್ಷೆ ಕೊಡಬೇಕು ತಾನೇ ಕೊಡ್ತೀನಿ ನಿನಗೆ ಇಷ್ಟರಲ್ಲೇ ಮದುವೆ ಅಣ್ಣ ಹೌದು ರಾಧಾ ಹುಡುಗ ದೊಡ್ಡ ಮನ ತಂದವನು ಇಂಜಿನಿಯರ್ ಒಪ್ಪಿಗೆ ತಾನೇ ಅಣ್ಣ ನಿನ್ನ ಪ್ರೀತಿ ಅಸ್ತಿವಾರದಲ್ಲಿ ಯಾವುದು ಸರಿ ಹೊಂದುತ್ತೋ ಅದೇ ನನಗೆ ಒಪ್ಪಿಗೆ ಆದರೆ ನನ್ನ ಗಂಡನಾಗಿ ಬರತಕ್ಕವರು ಅಣ್ಣನ ಮೇಲೆ ನಾನು ಇಟ್ಟಿರೋ ಪ್ರೀತಿನ ಆದರಿಸತಕ್ಕವರಾಗಿರಬೇಕು ಇಲ್ಲದೆ ಹೋದ್ರೆ ನನಗೆ ಆ ಮದುವೆನೆ ಬೇಡ ಇದಕ್ಕೆ ಏನು ಉತ್ತರ ಹೇಳಬೇಕು ನನಗೆ ತಿಳಿತಿಲ್ಲ ರಾಜ ನಿನ್ನ ಗಂಡನಾಗೋನ್ನ ಒಂದು ಸಲ ನೋಡಮ್ಮ ಬೇಡಣ್ಣ ಕುರುಡೋ ಕುಂಟೋ ಇಲ್ಲ ಮೂಕನೋ
ಏನೇ ಆಗಿರಲಿ ನನ್ನ ಅಣ್ಣ ಯಾರನ್ನ ನೋಡಿ ಒಪ್ತಾನೋ ಅವರೇ ನನ್ನ ಗಂಡ ನಿನ್ನ ಒಂದೊಂದು ಮಾತು ನನ್ನ ಪ್ರಾಣನ ಸೆರೆ ಹಿಡಿತಿದೆ ರಾಜ ಡ್ರೆಸ್ ಮಾಡ್ಕೊಂಡು ರೆಡಿ ಆಗು ನಾನು ಹೋಗಿ ಅಳಿನ ಕರ್ಕೊಂಡು ಬರ್ತೀನಿ ರಾಧಾ ಬಾಮ್ಮ ಇಲ್ಲಿ ನೋಡು ನಿನ್ನ ಭಾವಿ ಪತಿ ಬಂದಿದ್ದಾರೆ ನಮಸ್ಕಾರ ಮಾಡು ಅಣ್ಣನ ವಾತ್ಸಲ್ಯಕ್ಕೋಸ್ಕರ ಒಬ್ಬ ತಂಗಿ ತನ್ನ ಪವಿತ್ರ ಪ್ರೇಮನ ತ್ಯಾಗ ಮಾಡೋದಕ್ಕೆ ಸಿದ್ಧವಾದಾಗ ತಪಸ್ಸು ಮಾಡಿದ್ರು ಸಿಕ್ಕದಂತಹ ಈ ತಂಗಿಗೆ ಈ ಅಣ್ಣ ಏನು ಬೇಕಾದ್ರೂ ಮಾಡಬಲ್ಲಮ್ಮ ಅಣ್ಣ ನಾನು ಅವನ ಮದುವೆ ಆಗಬೇಕಾದ್ರೆ ಒಂದು ನಿಬಂಧನೆಗೆ ಒಪ್ಪಬೇಕು ನನಗೆಲ್ಲ ಗೊತ್ತಮ್ಮ ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೆ ಆದರೆ ಆನಂದ ನನ್ನ ದೂರ ತಗೊಂಡು ಹೋಗಿದ್ದೆ ಅದಕ್ಕೆ ನಾನು ಚಿರಋ ರಾಜ ನನ್ನ ಚೋಸಪ್ಪ ಹಾ 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 ಚೇಚೆ ಏನಿದೆಲ್ಲ ನಡೆದದ್ದನ್ನೆಲ್ಲ ಮರೆತು ಬಿಡು ನಾನು ನನ್ನ ಕಣ್ಣನ್ನೇ ನಿನಗೆ ಒಪ್ಪಿಸ್ತಿದ್ದೀನಿ ಇದರಲ್ಲಿ ಯಾವಾಗಲೂ ಆನಂದ ಬಾಷ್ಪನೇ ಕಾಣಬೇಕು ಅಂತ ನನ್ನ ಆಸೆ ರಾಜು ಆದರೆ ನನ್ನ ಕರ್ತವ್ಯ ನೀನು ಯೋಚಿಸಬೇಕು ಸಂತೋಷ ರಾಧಾ ಹರಿದ್ರ ಕುಂಕುಮ ಶೋಭಿತಳಾಗಿ ಚಿರಕಾಲ ಸುಖವಾಗಿ ಬಾಳಮ್ಮ मुझे
ನಿಮ್ಮ ಬಾಳು ಬಂಗಾರವಾಗಿ ದೊಡ್ಡವರು ನಮಸ್ಕಾರ ಮಾಡಿ ಆನಂದ ನಿನ್ನ ಮನೆ ಅಳಿನಾಗಿ ಮಾಡ್ಕೊಳ್ಬೇಕು ಅಂತ ರಾಜು ಮೊದಲೇ ಇತ್ಯರ್ಥ ಮಾಡ್ಬಿಟ್ಟಿದ್ದಾನೆ ನಾನೇನ್ ಮಾಡ್ತೀನಿ ನಿನ್ನ ಚಿಕ್ಕ ವಯಸ್ಸಿನಿಂದ ಪ್ರೀತಿಯಲ್ಲಿ ಬೆಳೆಸ್ತೆ ಈಗ ನಿನ್ನ ಬಿಟ್ಟು ಹೋಗೋದಕ್ಕೆ ನನಗೆ ತುಂಬಾ ಸಂಕಟವಾಗ್ತಿದೆ ಅಳಬೇಡಿ ಅಮ್ಮ ನಿಮಗೆ ಸಮ್ಮತಿ ಇದ್ರೆ ನೀವು ಇಲ್ಲೇ ಇದ್ದೀರಿ ಹೌದಕ್ಕೆ ರಾಜು ಆಸೆ ನೀ ಯಾಕೆ ಮರಿಬೇಕು ನೀವು ನಮ್ಮ ಜೊತೆನೇ ಇದ್ದೀರಿ ಹೊನ್ನಮ್ಮ ಅಷ್ಟಾಸ ಅಡಿಗೆವನು ದಿನ ಒಂದೊಂದರ ತಿನ್ನಬಹುದು ಸಂಕೋಚ ಯಾಕೆ ಭಾವ ನಾನೇನೇ ಇರಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಹೊರಗಡೆ ಹೊರಟಿದ್ದೀನಿ ಏನ್ ಕೆಲಸ ಅಣ್ಣ ಅದಲ್ಲ ಸೀಕ್ರೆಟ್ ಹುಡುಗರು ಮತ್ತೆ ನನಗೋಸ್ಕರ ಕಾದಿರ್ತಾರೆ ವೆರಿ ಗುಡ್ ವೆರಿ ಗುಡ್ ಎಲ್ಲ ಕರೆಕ್ಟ್ ಆಗಿದೆ ಆ ಇರ ಪಾಸ್ ಸ್ನೇಹಿತರೆ ಈಗ ನಾನು ಹೇಳಿದ್ದಕ್ಕೆಲ್ಲ ಬಾಳ್ಲಿ ಬಾಳ್ಲಿ ಅಂತ ಕೂಗಬೇಕು ಹಾಗೆ ಸರ್ ಪ್ರೀತಿ ಬಾಳ್ಲಿ ಪ್ರೀತಿ ವಿರೋಧಿಗಳು ಬಾಳ್ಲಿ ಯಾವನೋ ಪ್ರೀತಿ ವಿರೋಧಿಗಳು ಬಾಳದ್ರೆ ನಾನು ಮದುವೆಯಾಗಿ ಬಾಳೋದೇ ಆದ್ರು ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡು ಕೂಗರು ಈಗ ನಾನು ಹೇಳಿದ್ದಕ್ಕೆಲ್ಲ ಹಾಳಾಗ್ಲಿ ಹಾಳಾಗ್ಲಿ ಅಂತ ಕೂಗಬೇಕು ಕಾಶಿನಾಥ ವೀರ ಚಲುವರಾಯ ನಾನು ಯಾವತ್ತ ಹಾಳಾಗೋದೆ ನಿಮ್ಮನ್ನ ಕೂಲಿ ಕೊಟ್ಟು ನಾನು ಯಾವಾಗ ಮುಷ್ಕರ ಕರ್ಕೊಂಡು ಬಂದು ನಾನು ಹಾಳಾದ ಹಾಗೆ ಏನ್ರು ನಾನು ಹಾಳಾದ ನಿಮ್ಮ ಕೂಲಿ ಕೊಡೋರು ಯಾರು ಅದನ್ನೇ ಗುರುದೇವ ಇದಕ್ಕೆ ಬೇಕಾದಷ್ಟು ಬೆಳ್ಳಿ ಕಪ್ಪು ಪಡೆದಿದ್ದವರಾದ್ರೆ ನೀವು ಬೆಳ್ಳಿ ಕಪ್ಪು ಪಡೆದಿಲ್ಲ ಅಂತ ಹೇಳಿದವ್ರು ಯಾರಪ್ಪ ನಿಮ್ಮನ್ನ ನಾನು ಕರ್ಕೊಂಡು ಬಂದಲ್ಲ ಅದು ನನ್ನ ತಪ್ಪು 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 ನನ್ನ ಗ್ರಹಚಾರ ನೀವು ತಾನೇ ಏನು ಮಾಡ್ತೀರಾ ಏನ್ರಪ್ಪ ಮಕ್ಕಳ್ರ ಈಗಲಾದ್ರೂ ನಾನು ಹೇಳಿದ್ದಕ್ಕೆ ನಮಗೆ ನಮಗೆ ಅಂತ ಕೂಗ್ರಪ್ಪ ಕೆಲವು ಯಾರಿಗೆ ಸೋಲು ಯಾರಿಗೆ ಕರ್ಮ ಕರ್ಮ ಕಬಾಳ್ ಕೊಳ್ತೀನಿ ನೋಡು ನಿನಗೆ ಸರಿಯಾಗಿ ಹೇಳ್ಕೊಡಕ್ ಬರ್ತೀನಿ ನಮ್ಮ ಪ್ರಾಣ ತಿಂತೀಯಲ್ಲಯ್ಯ ಬಂದಲ್ಲ ಹೋಗೋಣ ಅಯ್ಯೋ ಎಲ್ಲಿ ಹೋಗ್ತೀರಪ್ಪ ಎಲ್ಲಿ ಹೋಗ್ತಿರೋ ಬೇರೆ ಕಡೆ ಸ್ಟ್ರೈಕ್ ಹೋಗ್ಬೇಕು ಇನ್ನು ಒಂದ್ ಕಡೆ ಮಾತು ಕೊಟ್ಬಿಟ್ರ ಶಬಾಶ್ ನಿಮ್ದು ಓವರ್ ಟೈಮ್ ಕಾಲ್ ಶೀಟ್ ನೀವು ಬಿಜಿ ಬಿಜಿ ಏನ್ರೋ ಅವ್ರು ಏನ್ ಕೊಡ್ತಾರೋ ಅದಕ್ಕೆ ಡಬ್ಬಲ್ ನಾನೇ ಕೊಡ್ತೀನಿ ನನ್ನ ಹತ್ರ ಮುಷ್ಕರ ಮಾಡ್ರಪ್ಪ ನಿಮ್ ಕಾಲ್ ಹಿಡ್ಕೋತೀನ್ರೋ ಕಡ್ಲೆಕಾಯಿ ಮಿಠಾಯಿ ಕೊಡಿಸ್ತೀವಾ ಕಡ್ಲೆಕಾಯಿ ಮಿಠಾಯಿ ಕೇಳ ನಿನ್ನ ಯೋಗ್ಯತೆನೆ ಅಷ್ಟು ಬಂದ್ರ ಕೊಡಿಸ್ತೀನಿ ಪ್ರೀತಿ ವಿರೋಧಿಗಳು ಕಾಶಿನಾಥ 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 ಹಳಿ ತಂದೆ ಕಾಶಿನಾಥ ಭಾರತಕ್ಕೆ ಕಾಶಿನಾಥ ಹರಿ ಬಾಳ ಕಾಶಿನಾಥ ನಿಲ್ಲಿಸ್ರೋ ಪಾಪಿ ಪಾಪೇನ ಹಬ್ಬ ಹುಡಿ ಬೇಸಾಗೆ ನನ್ನ ಮುಖನೆಲ್ಲ ಯಾಕ ಈಗ ಅವ್ಯವಸ್ಥೆ ಮಾಡಿಟ್ಟಿದ್ದೀನಿ ನಾನೇನ್ ಮಾಡ್ಲಿ ಮಾವ ಆ ಪೇಂಟ್ ಕೃಷ್ಣನಿಗೆ ನಿನ್ನ ಫೋಟೋ ಬರಿ ಅಂತ ನಾನು ಹೇಳಿದ್ರೆ ನಿನ್ ಚೇಷ್ಟೆನೆಲ್ಲ ಬರ್ದಿಟ್ಟಿದ್ದಾನೆ ಸಾಕು ಸಾಕು ಏನ್ರ ಬೇರೆ ಮಕ್ಕಳ ಹಾಗೆ ನೀವೆಲ್ಲ ಸ್ಕೂಲಿಗೆ ಹೋಗಿ ಬರ್ತಾನ ನಾವೆಲ್ಲ ಸ್ಕೂಲಿಗೆ ಹೋದ್ರೆ ಇಂಥ ಕೆಲಸ ಯಾರೇ ನೋಡ್ತಾರೆ ಎಲ್ಲ ಕೈ ತಟ್ಟಿ ಓಹೋ ನಿಮ್ ಕೈಲೆಲ್ಲ ಬೋರ್ಡ್ ಇದೆಯೋ ಏ ಪೋಲಿ ಇದಕ್ಕೆಲ್ಲ ನೀನೇ ಮೂಲ ಈ ಗುಂಪನ್ನೆಲ್ಲ ಓಟ್ಗೋಡ್ ಹತ್ರ ಕರ್ಕೊಂಡು ಕರಾಟೆ ಮಾಡ ಅರಚುಕೋ ಕಿರಿಚುಕೋ ಏನ್ ಬೇಕಾದ್ರೂ ಮಾಡು ಕತ್ತೆಗಳ ಸ್ನೇಹಿತರೆ ಗೆಳೆಯರೆ ಕೇಳಿದ್ರ ನನ್ನಲ್ಲಿ ಕತ್ತೆ ಅಂತ ನಾನು ಸುಧಾರಿಸ್ಕೋತೀನಿ ನಿಮ್ಮನ್ನೆಲ್ಲ ಕತ್ತೆ ಅನ್ನಲ್ಲ ನಮ್ಮ ವಾಪಸ್ ತಗೋಬೇಕು ಕ್ಷಮೆ ಕೇಳ್ಬೇಕು ಕಾಶಿನಾಥ ನಮ್ಮ ಕಾಶಿನಾಥ ನನ್ನ ಹೆಂಡತಿ ಆಗೋ ಅಪ್ಪು ಕಾಶಿನಾಥ ಹಾಳಾಗ್ಲಿ राधा मिल ओनर राजशेखर केदी नम अण इवर नम यजमान
ನಿಮ್ಮ ಮದುವೆ ಆಗಿದೆಯೇ? ಮಕ್ಕಳು ಇದ್ದಾರೆ. ಏನು ಕೇಳಿದ್ರಿ? ಮಕ್ಕಳು ಇದ್ದಾರೆ ಅಂತ ಕೇಳಿದೆ. ಅಯ್ಯೋ ನನಗೆ ಇನ್ನು ಮದುವೆನೇ ಆಗಿಲ್ಲ. ಮತ್ತೆ ಆಗಿದೆ ಅಂತ ಹೇಳಿದ್ರಿ? ನೀವು ಹೇಳಿದ್ದನ್ನ ನಾನು ಸರಿಯಾಗಿ ಕೇಳಲಿಲ್ಲ. ನನ್ನ ಮನಸಲ್ಲೇ ಡಿಸ್ಪೆನ್ಸರಿ ಇದೆ. ಒಂದು ಅವಸರವಾದ ಆಪರೇಷನ್ ಕೇಸ್‌ಗೆ ಅಟೆಂಡ್ ಮಾಡಬೇಕಿತ್ತು. ನೀವು ಮಾಡಿದ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್. ಬರ್ತೀನಿ. ನಮಸ್ಕಾರ. ಹಲೋ ರಾಜು. ಅಣ್ಣ ಏನಮ್ಮ ಪಿಕ್ನಿಕ್ ಎಲ್ಲ ಮುಗಿತೋ? ಬಿಸ್ಕೆಟ್ಸ್ ಕೇಕ್ ಚಿಪ್ಸ್ ಏನಾದ್ರೂ ಇದ್ರೆ ಕೊಡು ಮತ್ತೆ ತಿನ್ನೋದಕ್ಕೆ. ಅಣ್ಣ ಅದಕ್ಕಿಂತ ರುಚಿಯಾದ ಒಂದು ಸಮಾಚಾರ ತಂದಿದ್ದೀನಿ. ಏನಂತ ರುಚಿಯಾದ ಸಮಾಚಾರ? ನಿನಗೆ ಮದುವೆ ಮಾಡಬೇಕು ಅಂತಿದ್ದೀನಿ. ಅಯ್ಯಯ್ಯೋ ಏನ್ ನೀನ್ ಹೇಳೋದು ನೋಡಿದ್ರೆ ಹೆಣ್ಣು ನೋಡ್ಕೊಂಡೇ ಬಂದಿರೋ ಹಾಗಿದೆ. ಹೆಣ್ಣ ನೋಡಿದ್ದು ಆಯ್ತು, ನಿಶ್ಚಯ ಮಾಡಿದ್ದು ಆಯ್ತು. ಹಾಗಾದ್ರೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ದೀಯೇನು? ಓ ಈ ತಿಂಗಳಲ್ಲೇ ನಿನ್ ಮದುವೆ. ಏನಮ್ಮ ನಾನೇನು ಹೆಣ್ಣು ನೋಡ್ಬೇಕು ಬೇಡವೋ? ಬೇಡ, ನಾನು ನೋಡಿದ್ದೇನೆ. ನನಗೆ ಅತ್ತಿಗೆ ಆಗೋಳು ಹೇಗಿರ್ಬೇಕು ಅನ್ನೋದು ನನಗೆ ಗೊತ್ತು. ನಾನು ತಾಳಿ ಕಟ್ಟು ಅಂದ್ರೆ ನೀನು ಕಟ್ಟಬೇಕು, ಅಷ್ಟೇ ನಿನ್ ಕೆಲಸ. ಕಟ್ತೀನಿ ಕಟ್ತೀನಿ. ರಾಧಾ ನನ್ನ ಕೈ ಹಿಡಿಯೋ ಪಟ್ಟದ ರಾಣಿ ಯಾರು? MBBS. MBBS ಭಲೇ ಭಲೇ. ಹೆಸರು? ಮಾಲತಿ. ಮಾಲತಿ ಯಾಕಣ್ಣ ಹೆಸರು ಕೇಳಿ ನಿನ್ ಮುಖ ಹೀಗಾಯ್ತು? ಈ ಮದುವೆ ನಡೆಯಲ್ಲ ರಾಧಾ. ಯಾಕೆ? ಯಾಕೆ ಅಂತ ಕೇಳ್ಬೇಡ. ಯಾಕಣ್ಣ ನನಗೆ ಹೇಳಬಾರ್ದೆ? ಬೇರೆ ಏನು ಇಲ್ಲ ರಾಧಾ, ಮಾಲತಿಗೆ ಭಾಸ್ಕರ್ ಅಂತ ಒಬ್ಬ ಅಣ್ಣ ಇದ್ದಾರೆ, ಅವ್ರಿಗೆ ನಿನ್ ಕೊಡಬೇಕು ಅಂತ ಮೊದಲು ಮಾತಾಗಿ. ಅವ್ರು ನಿನ್ ಮದುವೆ ಆದ್ರೆ ನಾನು ಅವ್ರ ತಂಗಿನ ಮದುವೆ ಆಗ್ಬೇಕು ಅಂತ ನಿಬಂಧನೆ ಹಾಕಿದ್ರು. ನಾನು ಸಮ್ಮತಿಸಿದ್ದೆ, ಆದ್ರೆ ಅದು ನಡೀದೇ ಹೋಯ್ತು. ಅದಕ್ಕೆ ಅವರಿಗೆ ನಿನ್ ಮದುವೆ ಲಗ್ನ ಪತ್ರಿಕೆ ಕೂಡ ಕಳಿಸಲಿಲ್ಲ. ಅಂದ್ರೆ ನನ್ ಮದ್ವೆಗೋಸ್ಕರ ನಿಮ್ ಮದ್ವೆ ನಿಂತು ಹೋಯ್ತಿ? ಚೀಚಿ ಹುಚ್ಚಿ, ಯಾರ್ ಹಾಗಂತ ಹೇಳಿದ್ದು? ನೀನ್ ಯಾಕೆ ವರಿ ಮಾಡ್ಕೋತೀಯ? ನೋಡು ಮದುವೆ ಋಣಾನುಬಂಧ ಇದ್ದಾಗ ನಡೆಯುತ್ತೆ, ಅದನ್ನ ತಡೆಯೋದಕ್ಕಾಗ್ಲಿ ಮರೆಸೋದಕ್ಕಾಗ್ಲಿ ಯಾರಿಂದ ಸಾಧ್ಯವಿಲ್ಲ. ಹೋಗಮ್ಮ ನೀನ್ ಹೋಗ್ರಿ, ರೆಸ್ಟ್ ತಗೋ ಹೋಗು. ರಾಧಾ ರಾಜಶೇಖರ್ ತಂಗಿ. ಓಹೋ ನೀವು ಈಗಿಲ್ಲಿ ಯಾಕೆ ಬಂದ್ರಿ? ಡಾಕ್ಟರ್ ಮಾಲತಿಯವ್ರು ನೋಡ್ಬೇಕಾಗಿತ್ತು. ಯಾಕೆ? ನಿಮ್ಮಣ್ಣ ಮದುವೆ ಮಾತಾಡಿ ನಮ್ಮ ಮುಖಕ್ಕೆ ಮಸಿ ಬೆಳೆದಿ ಸಾಲದು ಅಂತ ನೀವು ಬೇರೆ ಬಂದ್ರೇನು? ನೀವೇ ಅಣ್ಣ, ನಾನು ಹೇಳಿಲ್ಲ ರಾಧಾ ಅಂತ. ಇವರೇ ಗೊತ್ತಾಯ್ತು, ಇವರೇ ನಮ್ಮಣ್ಣ. ನಮ್ಮಣ್ಣ ಹೇಳಿದ್ದಾರೆ. ಹಾಗೋ ಸರಿ, ನೀವಿನ್ ಹೊರಡ್ಬೋದು. ನಿಮ್ಮ ಅಣ್ಣ ತುಂಬಾ ಕೋಪದಲ್ಲಿರೋ ಹಾಗಿದೆ. ಇನ್ ಹೇಗಿರ್ತಾರೆ? ನಿಮ್ಮ ಅಣ್ಣ ಮಾಡಿರೋ ಅವಮಾನ ನೆನೆಸ್ಕೊಂಡ್ರೆ ಕೋಪ ಬರದಲ್ಲೇ ಇರುತ್ತೇನು? ಛೇ, ಒಬ್ಬ ದೊಡ್ಡ ಮನುಷ್ಯ ಒಂದು ಮಿಲ್ ಓನರ್ ಆಗಿ ಈ ರೀತಿನೇ ನಡ್ಕೊಳ್ಳೋದು? ಇಲ್ಲ, ನೀವು ತಿಳಿದಿರೋ ತಪ್ಪು. ಈಗ ನೀವು ನಿಮ್ ತಂಗಿ ಮನಸ್ಸಿನಂತೆ ತಾನೇ ನಡೀತೀರಿ. ಹೌದು, ಆದ್ರೆ ಹಾಗೆ ನನ್ನ ಮನಸ್ಸಿನಂತೆ ನಮ್ಮಣ್ಣ ನಡೀಬೇಕಾಗಿ ಬಂತು. ಇದನ್ನ ಅವರೇ ಬಂದು ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಅವ್ರು ಮಾತು ಕೊಟ್ಟು ತಪ್ಪಿದ್ರಿಂದ ತಲೆ ತಗ್ಗಿಸಬೇಕಾಯ್ತು. ಅದಕ್ಕಾಗಿ ನಮ್ಮ ಮದುವೆ ಕೂಡ ನಿಮ್ಮನ್ನ ಕರೀಲಿಲ್ಲ. ನನ್ನ ಮದುವೆ ನಿಂತರು ಅದೇ ಮುಹೂರ್ತದಲ್ಲಿ ಮಾಲತಿ ಮದುವೆ ಆದ್ರೂ ನಡೀಬಹುದಾಯ್ತಲ್ಲ. ಈಗ ತಾನೇನು ನಾನು ಬಂದಿದ್ದು ಅಣ್ಣನ ಮದುವೆ ವಿಷಯ ಮಾತಾಡೋದಕ್ಕೆ. ಇನ್ನ ಮಾತ್ ಬೇಡ, ಮರ್ತು ಬಿಡಿ. ದಯವಿಟ್ಟು ಹಾಗೆ ಹೇಳ್ಬೇಡಿ, ಈ ಮದುವೆ ಆಗ್ಲೇಬೇಕು. ಇನ್ನ ಆಗೋ ಹಾಗಿಲ್ಲ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಹೋಗಿ ಅತ್ತಿಗೆ. ಅತ್ತಿಗೆ ನಿಮ್ಮನ್ನ ಅತ್ತಿಗೆ ಅಂತ ಕರೆಯೋದಕ್ಕೆ ನನಗೆ ತುಂಬಾ ಆಸೆ ಆಗಿದೆ. ನನಗಾಗಿ ನೀವು ನಮ್ಮಣ್ಣನ ಮದುವೆ ಆಗ್ಲೇಬೇಕು. ಮಹಾಲಕ್ಷ್ಮಿ ಹಾಗೆ ನಮ್ಮನೆ ಹೊಸಲು ತುಳಿಲೇಬೇಕು. ನನ್ನ ಕೈಯಾರ ಆರತಿ ಎತ್ತಬೇಕು, ಇದೇ ನನ್ನ ಆಸೆ. ಅತ್ತಿಗೆ ಯಾಕತ್ತಿಗೆ ಮಾತಾಡ್ದಿದ್ದೀರಿ? ನಮ್ಮಣ್ಣ ಮಾಡಿದ ತಪ್ಪು, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಇದೆಲ್ಲ ಏನ್ ರಾಧಾ? ಅತ್ತಿಗೆ ಹೇಗಾದ್ರೂ ಮಾಡಿ ನಿಮ್ಮಣ್ಣನ ಈ ಮದುವೆಗೆ ಒಪ್ಪಿಸಿ. ಸುಮ್ಮನೆ ಯಾರು ತೊಂದರೆ ಕೊಡ್ತೀರಾ? ದಯವಿಟ್ಟು ಹೋಗಿ. ನನಗಾಗಿ ಎಷ್ಟೋ ತ್ಯಾಗ ಮಾಡಿದ ನಮ್ಮಣ್ಣನ ಮದುವೆ ನನಗೋಸ್ಕರ ನಿಂತು ಹೋಯ್ತಲ್ಲ ಅಂತ ನೊಂದು ನಿಮ್ಮ ಹತ್ರ ಬಂದೆ. ದಯವಿಟ್ಟು ಈ ಮದುವೆಗೆ ಒಪ್ಕೊಳ್ಳಿ ಅಂತ ನಿಮ್ಮ ಹತ್ರ ಬೇಡ್ಕೊಂಡೆ. ನನ್ನ ಮುರಿದ ಮನಸ್ಸಿನಿಂದ ಬರೀ ಗೈಯಿಂದ ಕಳಿಸ್ತಾ ಇದ್ರೆ ಚಿಂತೆ ಇಲ್ಲ ಅಣ್ಣ. ನನ್ನ ಈ ಸೋತು ಮುಖನ ನಿನಗೆ ಹೇಗೆ ತೋರಿಸ್ಲಿ? ನನ್ನ ಕ್ಷಮಿಸ್ಬಿಡು, ಕ್ಷಮಿಸಣ್ಣ. ಇಲ್ಲಿ ನೋಡಿ ಎಂಥ ಸಂಘದಲ್ಲಿ ಸಿಕ್ಸ್ತಾ ಇದ್ದೀರಾ ಗೊತ್ತೇ ನೀವು? ನನ್ನ ಗೌರವ ನಾನು ಕಾಪಾಡ್ಕೋಬೇಕು. ನಿಮ್ ಕಣ್ಣೀರ್ಗೂ ನಾನು ಉತ್ತರ ಹೇಳಿದೆ. ನಿಮ್ ಇಷ್ಟ ಇದ್ದಂತೆ ಆಗ್ಲಿ, ಹೋಗಿ.
हिंसे मारबिट्टे ननगे आनंद मेले बेरे एनू बेसर इल्ल चेन्नागिट्टिरबेकु अंतले नानु हत्र एष्टु भयदिंद नडकोत्तिद्दीनि गोत्ते इन्मेले यावत्तु हीगे आगोल्ल अम्म ಹೇಗಾದರೂ ಮಾಡಿ ನಿಮ್ಮ ಗಂಡನ ಸಮಾಧಾನ ಪಡಿಸೋಣ ರಾಧಾ ನಡಿ ನಮ್ಮನೆಗೆ ನಿಮ್ಮನೆಗೆ ನಿಮ್ಮನೆಗೆ ಯಾಕೆ ಹೋಗಬೇಕು ಉಳಿದಿರೋ ಸ್ವಲ್ಪ ಮಾನ ಮರ್ಯಾದೆ ಕಾಪಾಡಿಕೊಳ್ಳು ನಡಿ ರಾಧಾ ಕೋಪದಲ್ಲಿ ಮನುಷ್ಯನ ಬುದ್ಧಿ ಕೆಡೋದು ಸಹಜ ನನ್ನ ತಪ್ಪು ನಾನು ತಿಳ್ಕೊಂಡಿದ್ದೀನಿ ನಡೆದದ್ದನ್ನೆಲ್ಲ ಮರೆತು ಬಿಡು ದಯವಿಟ್ಟು ನನ್ನ ಕ್ಷಮಿಸಿ ಬಿಡಪ್ಪ ಏನಿದು ನಿಮ್ಮ ಬೆಲೆ ನೀವೇ ಯಾಕೆ ಕಮ್ಮಿ ಮಾಡ್ಕೊತೀರಿ ಅವರು ಹೋಗೋದಾದ್ರೆ ಹೋಗಲಿ ಯಾಕೆ ಬೇಡ ಅಂತೀರಿ ಮಾಲ್ತಿ ನೀವೇ ಮಾತಿಗೆ ಬರ್ಕೊಡು ನಡಿ ರಾಧಾ दयविट नान बाळोदु साध्यवे इदन्न तिळिदु नीनु हेगे माडबहुदे इदु निन्न न्यायमे हेळु आनंद हेळु आनंद याको आनंद सुम्मने निंतिद्दीया इवत्तु निन्न होडेद नाळे नन्न मगन होडेताने नाळे नन्न होडेताने इन्नी मनेयल्लिरो ओंदोंदु निमिषवू नमगे अवमानवे इन्निल्लि नाविरबारदु नडि होगोण अम्म मीनाक्षम्म नीवु ननगिंत दोड्डवळु ಆದರೂ ಹೇಳ್ತೀನಿ ಸಂಸಾರ ಅನ್ನೋದು ಒಂದು ಸುಂದರವಾದ ಗಾಜಿನ ಪಾತ್ರೆ ಇದ್ದ ಹಾಗೆ ಅದನ್ನ ಒಂದು ಸಲ ಒಡೆದು ಹಾಕಿಬಿಟ್ರೆ ಮತ್ತೆ ಅದನ್ನ ಸೇರಿಸೋದಕ್ಕೆ ಆಗುತ್ತೇನಮ್ಮ ಇದನ್ನ ತಿಳಿದು ನೀವೇ ಅದನ್ನ ಒಡೆದು ಚೂರು ಮಾಡು ಅಂತ ಹೇಳಿ ಉಪದೇಶ ಮಾಡ್ತಿದ್ದಿರಲ್ಲ ಇದು ನಿಮಗೆ ನ್ಯಾಯವಾಗಿ ಕಾಣುತ್ತೆ ಅನ್ನ ನೀನು ಏನು ಬೇಕಾದರೂ ಮಾಡು ದಯವಿಟ್ಟು ಈ ಮನೆ ಮಾತ್ರ ಬಿಟ್ಟು ಹೋಗಬೇಡ ಅಬ್ಬಬ್ಬಾ ಭಾವನ ಗೌರವ ಕೂಡ ಇಲ್ಲದೆ ನಮ್ಮ ಮಗನ ಹೊಡಿಯುವಾಗ ಎಲ್ಲಿ ಹೋಗಿತ್ತು ಈ ಬುದ್ಧಿ ಅತ್ತೆ ನೀವು ಸುಮ್ಮನೆ ರಾಜು ನೀನು ಹೇಳೋದೆಲ್ಲ ನಿಜ ಆದರೆ ಮೊದಲಿನಿಂದ ನಮ್ಮಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು ನಮ್ಮ ದಿಕ್ಕುಗಳು ಬೇರೆ ಆಗೋದು ನಾವಿಬ್ಬರು ಒಂದಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಕರೆಕ್ಟ್ ಲಿಮಿಟ್ ಹಾಕಂದೆ ಇಷ್ಟೆಲ್ಲ ಯಾಕೆ ಒಂದೇ ಮಾತು ಈ ಮನೆಯೊಳಗೆ ನಮ್ಮ ಭಾವ ನಿಮ್ಮ ಜೊತೆ ಇರೋದು ಖಂಡಿತ ಇಷ್ಟ ಇಲ್ಲ ಏನಮ್ಮ ಹೌದು ಒಂದೇ ಮನೆಯಲ್ಲಿ ಅವರೇ ಇರಬೇಕು ಇಲ್ಲ ನಾವು ಆನಂದ ಇರಬೇಕು ಎರಡರಲ್ಲೊಂದು ಇವತ್ತೇ ಈಗಲೇ ತೀರ್ಮಾನವಾಗಬೇಕು ಅಷ್ಟೇ ತಾನೇ ಅಮ್ಮ ಇದು ನನ್ನ ಮನೆ ಅಲ್ಲ ರಾಧಾ ಮನೆ ಅದಕ್ಕೆ ರಾಧಾ ನೀಲಿ ಅಂತ ಹೆಸರಿಟ್ಟಿದ್ದೀನಿ ಅವಳವಳ ಗಂಡಿನ ಜೊತೆ ನಗನಗತಾ ಸುಖವಾಗಿ ಸಂಸಾರ ಮಾಡ್ಕೊಂಡಿರಬೇಕು ಅನ್ನೋದು ಒಂದೇ ನನ್ನ ಆಸೆ ರಾಧಾ ನೀನು ನಿನ್ನ ಗಂಡಿನ ಜೊತೆಲಿ ನಿನ್ನ ಕುಟುಂಬದವರ ಜೊತೆಲಿ ಚೆನ್ನಾಗಿರಮ್ಮ ನಾನು ಮಾಲ್ತಿ ಮಾಲ್ತಿ ಬೇಗ ಸಾಮಾನೆಲ್ಲ ಪ್ಯಾಕ್ ಮಾಡು ಶಂಕರಪ್ಪ ಹೊರಡೋದಕ್ಕೆ ಸಿದ್ಧವಾಗು मने बिच्चिद्रे बरी कब्बण मर मात्र ननगागि नन्न हृदयदल्लि कट्टिरो प्रीति कोटे अंतद्दल्ल अदु त्याग ವಾತ್ಸಲ್ಯ ಅನ್ನೋ ಪ್ರಾಣದ ಅಣುಗಳಿಂದ ಕಟ್ಟಿರೋದಮ್ಮ ಅದನ್ನ ಅಲಗಾಡಿಸೋದಕ್ಕಾಗಲಿ ಅದರಿಂದ ನಮ್ಮಿಬ್ಬರನ್ನ ಬೇರ್ಪಡಿಸೋದಕ್ಕಾಗಲಿ ಯಾರಿಂದೂ ಸಾಧ್ಯವಿಲ್ಲ ರಾಧಾ ಯಾರಿಂದೂ ಸಾಧ್ಯವಿಲ್ಲ ಅಣ್ಣ ನಾನು ಕಡೆಯವರೆಗೂ ನಿಮ್ಮ ಜೊತೆಲೇ ಇರ್ತೀನಿ ಅಂತ ತುಂಬಾ ಆಸೆ ಆಗಿದೆ ಅಣ್ಣ ಅದನ್ನ ನಾನು ಕೇಳ್ಕೊಂಡು ಬರಲಿಲ್ಲಮ್ಮ ಕೇಳ್ಕೊಂಡು ಬರಲಿಲ್ಲ ಮಾಲತಿ ಹೊರಡು ಅತ್ತಿಗೆ ಅತ್ತಿಗೆ ಅಣ್ಣನ ಮೇಲೆ ಆಣೆ ಹಾಕಿರ್ತೀನಿ ನನಗೆ ಒಂದು ಗೊತ್ತಿಲ್ಲ ಅತ್ತಿಗೆ ಇನ್ನು ಬೆಳಗಿನಿಂದ ಸಂಜೆವರೆಗೆ ಅಣ್ಣ ಅಂತ ನಾನು ಯಾರು ಮಾಲತಿ ನನ್ನ ಹೃದಯ ಒಡೆಯೋದ್ರಲ್ಲಿ ಇಲ್ಲಿಂದ ಹೊರಟು ಬಿಡು ಅತ್ತಿಗೆ ಅಣ್ಣ 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 ಶಂಕರಪ್ಪ ಶಂಕರಪ್ಪ ನನ್ನ ಒಬ್ಬನೇ ಬಿಟ್ಟು ಎಲ್ಲರೂ ಹೋಗ್ತಿದ್ರು ಬನ್ನಿ ಮಿಸ್ಟರ್ ರಾಜಶೇಖರ್ ಈ ಸಾರಿ ಮುನ್ಸಿಪಲ್ ಎಲೆಕ್ಷನ್ ನಲ್ಲಿ ನಮ್ಮ 10ನೇ ಡಿವಿಷನ್ ಮೆಂಬರ್ ಆಗಿ ನಿಮ್ಮನ್ನೇ ನಿಲ್ಲಿಸಬೇಕು ಅಂತ ನಾವೆಲ್ಲರೂ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀವಿ ನೋ ನೋ ಐ ಆಮ್ ಸಾರಿ ಮಿಸ್ಟರ್ ನನಗೆ ಪಾಲಿಟಿಕ್ಸ್ ನಲ್ಲಿ ಇಂಟರೆಸ್ಟ್ ಇಲ್ಲ
ಇದಕ್ಕೆ ನೀವೇ ಸರಿಯಾದವರು. ನಿಮಗೇಂದ್ರೆ ಎಲ್ಲಾ ವಿಷಯಗಳು ತಿಳಿದಿವೆ. ರಾಜು, ಕೌನ್ಸಿಲರ್ ಕೆಲಸ ಮಾಡೋಕೆ ಬೇಕಾಗಿರೋ ಶ್ರದ್ಧೆ, ಸಹನೆ, ಘನತೆ, ವಾಕ್ಶಕ್ತಿ ಎಲ್ಲ ನಿಮಗಿದೆ. ಸೋ ಯು ಮಸ್ಟ್ ಅಕ್ಸೆಪ್ಟ್. ಖಂಡಿತ ನೀವು ಒಪ್ಪಿಕೊಳ್ಳಬೇಕು. ಮಿಸ್ಟರ್ ವಿಶ್ವಂ, ನಾನು ಎಲೆಕ್ಷನ್ಗೆ ನಿಂತರೆ ಕೆಲವರು ಮನಸ್ಸಿನ ವ್ಯಥೆಗೆ ಕಾರಣವಾಗಬೇಕಾಗುತ್ತೆ. ಹಾಗಂತ ಹೆದರಿ ಜನಸೇವೆ ಮಾಡೋ ಒಳ್ಳೆ ಸಮಯನ ಕಳ್ಕೊಳ್ಳೋದೆ. ಮಿಸ್ಟರ್ ಭಾಸ್ಕರ್, ಇದಕ್ಕೆ ನೀವೇ ಹೇಳ್ತೀರಿ. ಜನ ಮೆಚ್ಚುಗೆ ಗಳಿಸದ ಬದುಕು ವಾಸನೆ ಇಲ್ಲದ ಹೂ ಇದ್ದ ಹಾಗೆ. ರಾಜಶೇಖರ್, ಎಕ್ಸಾಕ್ಟ್ಲಿ. ಮಿಸ್ಟರ್ ರಾಜಶೇಖರ್, ಒಂದೇ ಮನಸ್ಸಿಂದ ಈ ನಾಮಿನೇಷನ್ ಫಾರ್ಮ್ ರುಜು ಮಾಡಿ. ಬೇಡ ವಿಶ್ವಂ, ನನ್ನ ಮನಸ್ಸು ಯಾಕೋ ಇದನ್ನು ಒಪ್ತಿಲ್ಲ. ಇವರೆಲ್ಲರೂ ಬಂದು ಇಷ್ಟು ಹೇಳ್ತಿರೋವಾಗ ನೀವ್ ಯಾಕೆ ಛಲ ಹಿಡಿತಿದ್ದೀರಿ? ನೀವೇನು ಯೋಚನೆ ಮಾಡಬೇಡಿ, ಸಿಗ್ನೇಚರ್ ಹಾಕಿಪ್ಪ ಹೇಳ್ತೇನೆ. ನಿಮ್ಮೆಲ್ಲರೂ ಬಲವಂತಕ್ಕೋಸ್ಕರ ರುಜು ಹಾಕ್ತೀನಿ, ಆದ್ರೆ ನಿಮ್ಮ ಪ್ರಯತ್ನ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಸಕ್ಸಸ್ ಆಗೇ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಮಿಸ್ಟರ್ ರಾಜು, ನಮ್ಮ 10ನೇ ಡಿವಿಷನ್ನಲ್ಲಿ ನಿಮ್ಮನ್ನು ಎದುರಿಸುವ ಶಕ್ತಿ ಯಾರಿಗಿದೆ ರೀ? ಅಮ್ಮ ಅಮ್ಮ, ಎವರ್ಥಿಂಗ್ ರೆಡಿ? ಚಲವಾ, ಆನಂದ ರುಜು ಹಾಕದ್ನೇನು? ಹಾಕ್ದಿರ್ತಾನೆ. ನೀನ್ ಹೇಳ್ಕೊಟ್ಟ ಪಾಠದ ಬಲೆ ಬಿದ್ದು ಬಿಟ್ಟ. ಇಲ್ಲಿಗೆ ಮಾತಾಡು. ಏನ್ರಿ ಅದು? ನಿನ್ನ ಕೈಯಲ್ಲಿ ಹೇಳ್ದೆ ಏನು? ನಮ್ಮ ಭಾವ ಇದಾನಲ್ಲ ಆನಂದ್, ಎಲೆಕ್ಷನ್ ನಿಂತು ಬಿಟ್ಟ. ನಮಗೆ ಯಾಕ್ರಿ ಎಲೆಕ್ಷನ್? ಸುಮ್ಮನೆ ಹಣ ಖರ್ಚು. ಹಾಗೊಂದ್ ವೇಳೆ ಖರ್ಚು ಮಾಡಿದ್ರು ನಾವು ಗೆಲ್ತೀವಿ ಅನ್ನೋ ಭರವಸೆ ಏನು? ಕರೆಕ್ಟ್, 100% ಕರೆಕ್ಟ್. ಇದನ್ ನಾನು ಮೊದಲೇ ಹೇಳ್ದೆ, ನಿಮ್ ಮತ್ತೆ ಕೇಳಬೇಕಲ್ಲ. ಚೆಲುವಾ, ನಮ್ಮ ಆನಂದ್ ಗೆಲ್ಬೇಕು ಅಂತ ಏನಿಲ್ಲ ಕಣೋ, ಆ ರಾಜಶೇಖರ ಸೋತದ್ರೆ ಸಾಕು. ಕರೆಕ್ಟ್, 100% ಕರೆಕ್ಟ್. ನಮ್ ಒಂದು ಕಣ್ಣು ಹೋದ್ರೆ ಪಕ್ಕದ ಮನದ ಎರಡು ಕಣ್ಣು ಹೋಗ್ಲಿ. ಆಮ, ನಮ್ ಎಲೆಕ್ಷನ್ ಗುರುತು ಏನು ಗೊತ್ತೋ? ಏನು? ಬಹಳ ಅಟ್ರಾಕ್ಷನ್. ಕೆಲವರು ಬಿರಿಯಾನಿ ಪಟ್ಟು ಓಟ್ ಕೇಳ್ತಾರೆ, ನಮ್ದು ಹಾಗಲ್ಲ. ಬಿರಿಯಾನಿಗೆ ಆಧಾರ ಯಾವುದು? ಇದು ಸಾಧಾರಣವಾದ ಚುನಾವಣೆ ಪೈಪೋಟಿ ಅಲ್ಲ, ಮರಣದ ಪೈಪೋಟಿ. ಕಡೆಗೆ ಎಣಿಸುವುದು ಓಟ್ಗಳನ್ನಲ್ಲ, ಕ್ಷಣಗಳನ್ನ. ಬರ ಸರ್. ಏನಂದ್ರೆ ದುಡುಕ್ಬೇಡಿ, ನನಗೆ ಸ್ವಲ್ಪ ಅಣ್ಣನ ಮನೆ ಹೋಗಕ್ಕೆ ಅವಕಾಶ ಕೊಡ್ತೀರಾ? ಧಾರಾಳವಾಗಿ. ಏನು ಅಂದ್ರೆ, ನೀವ್ ಏನೇ ಹೇಳಿ ನಾನು ಒಪ್ಪಲ್ಲ. ಭಾವನ ಮೇಲೆ ಪೈಪೋಟಿಗೆ ಭಾವಮಯದ ನಿಂತಿದ್ದು ಖಂಡಿತ ನ್ಯಾಯವಲ್ಲ. ನ್ಯಾಯ ಅನ್ಯಾಯ ನೀತಿ ನೆಟ್ಟೆ ಇಟ್ಕೊಂಡವ್ರಿಗೆ, ಅನ್ನ ಇಟ್ಟವನ್ನೇ ಹೊರಗಾಕ್ದವನ್ಗೆ ನ್ಯಾಯ ಎಲ್ಲಿದೆ? ಭಾಸ್ಕರ್, ಇನ್ನೊಂದ್ ಸಾರಿ ಆ ಮಾತನಾಡ್ಬೇಡಿ. ಇದೆಲ್ಲ ಬರುತ್ತೆ ಅಂತಲೇ ನಾನು ಈ ಎಲೆಕ್ಷನ್ ನಿಲ್ಲಲ್ಲ ಅಂದ್ರೆ ನೀವೆಲ್ಲ ಸುಮ್ಮನೆ ಛಲ ಹಿಡಿದ್ರಿ. ಈಗಲೂ ವಾಪಸ್ ತಗೊಂಡ್ರೆ ಅದು ಗೌರವಕ್ಕೆ ಕಮ್ಮಿ. ಖಂಡಿತ ಯೋಚನೆ ಮಾಡಬೇಡಿ. ಅವ್ ಎಷ್ಟೇ ಹಾರಾಡ್ಲಿ ಜಯ ಅವ್ರಿಗೆ ಸಿಗೋದು ಕಷ್ಟ. ಮಿಸ್ಟರ್ ರಾಜಶೇಖರ್, ನೀವೇನು ಬರೀ ಹಚ್ಕೋಬೇಡಿ, ಎಲ್ಲ ನಾವು ನೋಡ್ಕೋತೇವೆ. ಬನ್ನಿ ಮಿಸ್ಟರ್ ಬಸ್. ರಾಧಾ ರಾಧಾ, ನಿನ್ನ ಗಂಡನೇ ನನಗ್ ಪೈಪೋಟಿ ಆಗಿ. ಇಲ್ಲ ಅಣ್ಣ, ಇಲ್ಲ. ರಾಧಾ ಅಣ್ಣ, ಈಗ ಬಂದಿ ಅಮ್ಮ. ಮಾಲತಿ ನೋಡುವ ಯಾರು ಬಂದಿದ್ದಾರೆ? ರಾಧಾ ಅತ್ತಿಗೆ ಹೇಗಿದೆಯಾ? ರಾಧಾ ಅತ್ತಿಗೆ, ಅಣ್ಣ ನೀವು ಆ ಮನೆ ಬಿಟ್ಮೇಲೆ ಮನಸ್ಸಿನ ನೆಮ್ಮದಿನೇ ಮರೆಯಾಗಿ ಹೋಯ್ತು. ಅದೆಲ್ಲ ಆಮೇಲೆ ಮಾತನಾಡೋಣ. ಮೊದಲು ಊಟಕ್ಕೆ ರೆಡಿ ಮಾಡು. ರಾಧೆಗೆ ಅಕ್ಕಿ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ, ಬೇಗ ಮಾಡ್ತೀಯ? ಅಯ್ಯೋ ಅದೆಲ್ಲ ಈಗ ಬೇಡಣ್ಣ, ಆ ಆಸೆಗಳೆಲ್ಲ ನಿನ್ ಜೊತೆಲ್ಲೇ ಮರೆಯಾಗಿ ಹೋಯ್ತು. ರಾಧಾ, ನಾನು ಬದುಕಿರೋವರೆಗೆ ನಿನ್ನ ಆಸೆಗಳೊಂದು ಹಾಳಾಗಲ್ಲ. ಬಾಮ್ಮ ಕೂತ್ಕೋ. ಅಣ್ಣ ನಿನ್ ನೋಡ್ಬೇಕಾದ್ರೆ ನಾನು ಇಲ್ಲಿಗೆ ಬರ್ಬೇಕಾಗುತ್ತೆ ಅಂತ ತಿಳ್ಕೊಂಡಿರ್ಲಿಲ್ಲ. ಏನ್ ಮಾಡ್ಲಿ ರಾಧಾ, ನಾವು ಒಳ್ಳೆ ಸ್ಥಿತಿಗೆ ಬಂದು ಹೀಗೆ ಬೇರೆ ಬೇರೆ ಆಗ್ತೀವಿ ಅಂತ ತಿಳಿದಿದ್ರೆ ನಾನು ಬಡವನಾಗಿ ಇರ್ತಿದ್ದಮ್ಮ. ಎಷ್ಟು ಹತ್ತವೋ ಅಷ್ಟೇ ಹತ್ತಿರ. ಅಳ್ಬೇಡ ರಾಧಾ, ಅಳ್ಬೇಡ. ಅದಿರ್ಲಿ, ಹೇಗೆ ನೋಡ್ಕೋತಾರಮ್ಮ ಮನೇಲಿ ನಿನ್ನ? ಚೆನ್ನಾಗಿ ನೋಡ್ಕೋತಾರಣ್ಣ. ಅಬ್ಬ, ಸದ್ಯ ಇಂಥ ಒಂದು ಒಳ್ಳೆ ಮಾತು ಕೇಳಬೇಕು ಅಂತ ನಾನು ಇಷ್ಟು ವರ್ಷ ತಪಸ್ಸು ಮಾಡಿದ್ನಮ್ಮ. ಅಣ್ಣ ಏನಮ್ಮ, ಚುನಾವಣೆಯಲ್ಲಿ ನೀನು ಅವರು ಪೈಪೋಟಿಗೆ ನಿಲ್ಲೋದು ಚೆನ್ನಾಗಿರೋಲ್ಲ ಅಂತ ನಿನ್ ಗಂಡನಿಗೆ ಹೇಳ್ರ? ಅತ್ತಿಗೆ ಅವರು ಛಲವಾದಿಗಳು ಅಂತ ನಿಮ್ಗೆ ಗೊತ್ತಿಲ್ವೇ? ಅದಕ್ಕೆ
ಅಣ್ಣ ಬಿಟ್ಬಿಟ್ರೆ ಚೆನ್ನಾಗಿದೆ ರಾಧಾ ನೀನು ಹೇಳ್ತಿರೋದು ಛಲ ಇರೋರು ನೆನೆಸಿದ್ದೆಲ್ಲ ಸಾಧಿಸಬೇಕು ಸಹನೆ ಇರೋರು ಎಲ್ಲ ಬಿಟ್ಕೊಡ್ಬೇಕು ಇದೆ ತಾನೇ ನಿನ್ನ ಗಂಡನ ಆಸೆ ಇಲ್ಲ ಅತ್ತಿಗೆ ಇದು ಅವರ ಆಸೆ ಅಲ್ಲ ನಾನು ಬಂದಿದ್ದಕ್ಕೆ ಅಂತ ಅವರಿಗೆ ಗೊತ್ತಿಲ್ಲ ನನ್ನ ಅಣ್ಣ ಪದವಿ ಪಟ್ಟಗಳಿಗೆ ಆಸೆ ಪಡೋನಲ್ಲ ಅಂತ ತಿಳಿದ ನಾನೇ ಕೇಳ್ಕೊತಾ ಇದ್ದೀನಿ ಇವರು ಆಸೆ ಪಡದೇ ಇರಬಹುದು ನಾನು ಆಸೆ ಪಡ್ತಿದ್ದೀನಿ ನೀನು ಕೇಳೋದು ನಿನ್ನ ಗಂಡ ಹೂಮಾಲೆ ಹಾಕೊಂಡು ಜನಗಳಿಂದ ಹೊಗಳಿಸಿಕೊಂಡು ಮೆರವಣಿಗೆ ಬರಬೇಕು ನನ್ನ ಗಂಡ ಅವನ ಮುಂದೆ ಆಳ್ನಂತೆ ನಿಂತಿರಬೇಕು ಅಂತ ತಾನೇ ಸಾಕತ್ತಿಗೆ ನಿಜವಾದ ಪ್ರೀತಿ ಇರೋ ಯಾವ ತಂಗಿನೂ ಅದನ್ನ ನೋಡಬೇಕು ಅಂತ ಬಯಸಲ್ಲ ಹೀಗೆ ಪ್ರೀತಿ ಪ್ರೀತಿ ಅಂತ ಹೇಳಿ ಇವನ್ನ ಈ ಸ್ಥಿತಿಗೆ ತಂದೆ ಇನ್ನು ಎಷ್ಟು ದಿನ ಈ ಪ್ರೀತಿಯನ್ನು ಆಯುಧ ಉಪಯೋಗಿಸಿ ನಮ್ಮನ್ನ ಹಾಳು ಮಾಡಬೇಕು ಅಂತಿದ್ದೀರಿ ಮಾರುತಿ ಸಾಕು ಮಾರುತಿ ಸಾಕು ಕ್ಷಮಿಸಿ ತನ್ನ ಗಂಡನ ಒಳ್ಳೆಯದನ್ನ ನೋಡಬೇಕು ಅಂತ ನಿಮ್ಮ ತಂಗಿ ತನ್ನ ಕರ್ತವ್ಯ ಪಾಲಿಸುತ್ತಿರೋ ಹಾಗೆ ನನ್ನ ಗಂಡನ ಒಳ್ಳೆಯದನ್ನ ಬಯಸುವ ಅಧಿಕಾರ ನನಗಿಲ್ವೇ ನನ್ನ ಗಂಡ ಮುನ್ಸಿಪಲ್ ಕೌನ್ಸಿಲರ್ ಆಗಬೇಕು ಅಂತ ನಿಮ್ಮ ತಂಗಿ ಆಸೆ ಹಾಗೆ ನನ್ನ ಗಂಡ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಬೇಕು ಅಂತ ನಾನು ಆಸೆ ಪಡೋದ್ರಲ್ಲಿ ತಪ್ಪೇನಿದೆ ನಿಜ ಅತ್ತಿಗೆ ರಾಧಾ ನಿಮ್ಮ ಅಣ್ಣ ನಿನಗೋಸ್ಕರ ಮನೆ ಮಠ ಸುತ್ತು ಸುಖ ಎಲ್ಲ ತ್ಯಾಗ ಮಾಡಿದ್ದಾರೆ ಮಿಕ್ಕಿರೋದು ಮಾನ ಒಂದೇ ಒಂದು ಪ್ರಾಣಕ್ಕಿಂತ ಹೆಚ್ಚಾದ ನಿಮ್ಮ ಅಣ್ಣನ ಮಾನ ನಿನ್ನ ಪ್ರೀತಿಯನ್ನು ಹೆಸರಲ್ಲಿ ಕೇಳ್ತೀಯಾ ಅದನ್ನ ಕಿತ್ಕೋತೀಯಾ ಹೇಳು ರಾಧಾ ಹೇಳು ಇಲ್ಲ ಅತ್ತಿಗೆ ಇಲ್ಲ ನಮ್ಮ ಅಣ್ಣನ ನಾನು ಏನು ಕೇಳಲ್ಲ ಏನು ಕೇಳಲ್ಲ ನನ್ನ ಕ್ಷಮಿಸಿ ಅತ್ತಿಗೆ ಕ್ಷಮಿಸಿ ರಾಧಾ ರಾಧಾ ಈಗ ನಾನು ಹೇಳ್ಕೊಟ್ಟ ಕೇಳಬೇಕು ತಿಳಿತಾ ಅಯ್ಯೋ ಅವನ ಆಸ್ತಿ ಪಾಸ್ತಿ ನುಂಗ್ ಹಾಕಿದ್ದು ಸಾಲದೆ ಅವ್ರು ಸುಮ್ಮನೆ ಅದಕ್ಕೆ ಬಿಡಲ್ಲ ಅಂತೇಳಮ್ಮ ಈಗ ಸುಮ್ಮನೆ ಹೋಗ್ತೀಯಲ್ಲ ಹೇಳ್ಬೇಕಾ ಅದೊಂದೇ ಬಾಕಿ ಅದನ್ನು ಮಾಡಿ ಮುಗಿಸು ಅಂತ ಹೇಳೇನು ಕೆಲಸ ಕಾರ್ಯದೇ ಒಬ್ಬ ಗಂಡಸು ಮನೆ ಕೂತ್ರೆ ಹೀಗೆ ಆಗುತ್ತೆ ಅಂತ ನಾನು ಹೇಳಿದ್ ಕೇಳಿದ್ರ ಇದು ಅನುಭವಿಸಿ ಅನುಭವಿಸ್ತಾನೆ ಕೂತಿದ್ದೀನಲ್ಲ ಇನ್ನು ಕೂತೇ ಇದ್ದೀಯಲ್ಲೋ ನೀನ್ ಕೂತ್ಕೊಳ್ಳೋದು ಎಲ್ಬಿಡ್ತೀಯ ನಮಸ್ಕಾರ ನಮಸ್ಕಾರ ಬಾಪ ಕೂತ್ಕೋ ಕೂತ್ಕೊಡ ಹಾಗಿಲ್ಲ ಹೋಗಬೇಕು ಅರ್ಜೆಂಟ್ ಅರ್ಜೆಂಟ್ ಕೊಟ್ಟದ್ದನ್ನ ಅರ್ಜೆಂಟ್ ಆಗಿ ತಗೊಂಡು ಬರಬೇಕು ಅಂತ ಲಿಮಿಟ್ ಆಗಿ ಆರ್ಡರ್ ಆಗಿದೆ ಅರ್ಜೆಂಟ್ ಆಗಿ ಕೊಡೋದು ಏನದು ಅದೇ ಅದೇ ಎಲೆಕ್ಷನ್ ಖರ್ಚು ಹಣ ಬೇಕಂತೆ ಎಲೆಕ್ಷನ್ ಗೆ ಸಂಸಾರದ ಖರ್ಚಿಗೆ ಎಷ್ಟು ಬೇಕಾದರೂ ಕೇಳಿ ಕೊಡ್ತೀನಿ ಎಲೆಕ್ಷನ್ ಖರ್ಚಿಗೆ ಮಾತ್ರ ನನ್ನಿಂದ ಹಣ ಸಿಗೋಲ್ಲ ಅವರು ಸಾಲನ ಧರ್ಮನ ಕೇಳಿ ತಗೊಂಡು ಬಾ ಅಂತ ಕಳಿಸಲಿಲ್ಲ ನಮಗೆ ಸೇರಬೇಕಾದನ್ನ ಕೇಳಿ ತಗೊಂಡು ಬಾ ಅಂತ ಏ ಬಾರೋ ಇಲ್ಲಿ ಬಾರೋ ಹೀಗೆ ಯಾವುದು ಸೇರಬೇಕಾದ್ದು ಆಸ್ತಿ ನಿಮ್ಮ ತಂಗಿ ಸೇರಬೇಕಾದ ಭಾಗ ನನ್ನ ತಂಗಿ ಭಾಗ ಕೇಳೋದಕ್ಕೆ ನೀನ್ ಯಾರು ಹೌದು ನಾನು ಯಾರು ನಿಜ ಇದೇ ಪ್ರಶ್ನೆ ಎಷ್ಟೋ ಸಲ ನನಗೂ ಬಂದಿದೆ ಆದ್ರೆ ಇಷ್ಟು ಮಾತ್ರ ಗೊತ್ತು ಬೀದಿಲಿ ಇರಬೇಕಾದನು ಅವ್ರ ಮನೇಲಿ ಇದ್ದೀನಿ ಈಗ ಅವರಲ್ಲಿಂದ ಒದ್ರು ಇಲ್ಲಿ ಬಂದು ಬಿದ್ದಿದ್ದೀನಿ ನೀವು ಇಲ್ಲಿಂದ ಒದ್ರು ಅಲ್ಲಿಗೆ ಹೋಗಿ ಬೀಳ್ತೀನಿ ಚಲವಾ ಭಾಗದ ಹೆಸರಿನಲ್ಲಿ ಒಂದು ಕಾಸು ಕೊಡಲ್ಲ ಇದು ಭಾಗ ಮಾಡೋಕೆ ಸೇರಿಸಿದ ಸ್ವತ್ತಲ್ಲ ನನ್ನ ತಂಗಿ ಭವಿಷ್ಯದ ಬಾಳಿಗೆ ನಾನು ಕಷ್ಟಪಟ್ಟು ಸಂಪಾದಿಸಿದ ಹಣ ಇದನ್ನ ಹಾಳು ಮಾಡೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಹೇಳಿ ಹೋಗು ಈ ಮಾತು ಮೊದಲೇ ಹೇಳಿದ್ರೆ ಇಷ್ಟೊತ್ತು ಮಾತಾಡಬೇಕಾಗಿರಲಿಲ್ಲ ಅಯ್ಯ ಪುಟ್ಬಾಲು ಆಸ್ತಿಲಿ ಭಾಗ ಕೇಳಕ್ ಬಂದಿದ್ಯ ನಿನ್ ಜನ್ಮಕ್ಕೆ ನಾಚಿಕೆ ಆಗೋದಿಲ್ಲ ಹೋಗ ನೀನು ಅಂದ್ಬಿಟ್ಟಿಯ ನಾನು ಅಂತಿದ್ದೆ ಏನ್ ಮಾಡ್ಲಿ ನಮ್ ಸೈಡ್ ಬೇಕು ಆಮೇಲೆ ಆಮೇಲೆ ಇನ್ನೇನು ಏ ಪುಟ್ಬಾಲ್ ಹಿಂದ ಸ್ನಾಸ್ತಿಯೊಳಗೆ ಭಾಗ ಕೇಳೋ ನಿಮ್ ಬಂದಿದ್ರು ನಾಚಿಕೆ ಆಗಲ್ಲ ಹಾಗನ್ನೇ ರಾಜು ಇಲ್ಲ ಅವ್ರ ಮನೆ ಹಾಳು ಅವನ ಹತ್ರ ಹೋಗಿ ಹಣ ಕೇಳು ಅಂತ ಯಾರು ಹೇಳಿದ್ರು ನಿಮಗೆ ಮುಚ್ಚಬಾಯಿ ಚುಚ್ಚು ಮಾತುಗಳು ನಾಳೆ ಅವನ ಮನೆಯಿಂದ ಆಚೆ ಓಡಿಸಿದ್ದು ಅಲ್ಲದೆ ಅವನ ಹತ್ರ ಹಣ ಕೇಳದೆ ಅವನ್ ನನ್ನ ವಿಚಾರವಾಗಿ ಏನ್ ಅನ್ಕೋತಾನೆ ಅವನ್ ನಮ್ಮೇನೋ ನಾಮರೇಷನ್ ರುಜು ಮಾತೆ ಯಾಕ್ರೋ ನನ್ನ ಮಾನನ್ ಕಳಿತೀರಾ ಎಲೆ ಹಾಕಿದ್ದೇನೆ ಊಟಕ್ಕೆ ಬನ್ನಿ ಊಟ ಬೇಡ ಯಾಕೆ ಸರಿ ಹಡಗ್ ಮುಳುಗೋಗಿರುವಾಗ ಕಾರಣ ಕೇಳ್ತೀಯೇ ಆನಂದನಿಗೆ ಮನಸ್ಸು ನೋವು ಅರ್ಧ ಹಣದ ಚಿಂತೆ ಅರ್ಧ ಯಾವ್ದಕ್ಕೆ ಹಣ ಎಲೆಕ್ಷನ್ ಖರ್ಚಿಗೆ ಇನ್ನೂ ಖರ್ಚಿದೆಯೇ ಅದನ್ನೇನ್ ಕೇಳ್ತೀಯಮ್ಮ ಮದುವೆ ಮಾಡಿ ನೋಡು ಮನೆ ಕಟ್ ನೋಡು ಎಲೆಕ್ಷನ್ ನಿಂತು ನೋಡು ಅಂತ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ಅಣ್ಣನ್ ಕೇಳಿ ತಂದು ಕೊಡ್ತೀನಿ ಮೊದಲು ಊಟಕ್ಕೆ ಬನ್ನಿ ಅಣ್ಣ 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 ನಿಮ್ಮ ಅಣ್ಣ ಮಾಡಿರೋ ಅವಮಾನ ಸಾಧ್ಯ ನನ್ನ ಜೀವಮಾನದಲ್ಲೆಲ್ಲ ನಿಮ್ಮ ಅಣ್ಣದೇ ದೊಡ್ಡ ಪ್ರಶ್ನೆ ಅದು ಈ ಪ್ರಶ್ನೆ ಯಾವಾಗ ಕೊನೆ ಆಗುತ್ತೋ ನೀನು ತೀರ್ಥಯಾತ್ರೆಗೆ ಹೋದಾಗ ಈಗ ಹಣಕ್ಕೆ ಏನ್ ಮಾಡೋದು ಅದಕ್ಕೆ ದಾರಿ ನಾ ಹೇಳ್ತೀನಿ ಅಲ್ಲಿಗೆ ಮುಗಿಯಿತು ಅದೇನ್ ಹೇಳಿ ಏನೂ ಇಲ್ಲ ನಿನ್ ರುಜು ಇದ್ರೆ ಸಾಕು ನೂರಲ್ಲ ಸಾವಿರವಲ್ಲ ಲಕ್ಷ ರೂಪಾಯಿ ಬೇಕಾದ್ರೂ ತರಬಹುದು ಅದು ಹೇಗಮ್ಮ ನಿನ್ನೂ ಆನಂದನ ನೋಡಿ ಯಾವನ್ ಹಣ ಕೊಡ್ತಾನೋ ರಾಧಾ ನೀನ್ ಭಾಗ್ಯವಂತಳು ಅಂತ ಎಲ್ರಿಗೂ ಗೊತ್ತು ನಿನ್ ರುಜು ಒಂದಿದ್ರೆ ಸಾಕು ಯಾವನ್ ಬೇಕಾದ್ರೂ ಕಣ್ಣು ಮುಚ್ಕೊಂಡು ಸಾಲ ಕೊಡ್ತಾನೆ ಸಾಲ ಮಾಡಿ ಎಲೆಕ್ಷನ್ ಖರ್ಚು ಮಾಡೋದೆ ಆದ್ರೇನು ಹೇಗಾದ್ರೂ ಮಾಡಿ ಅವ್ರು ಜಯಿಸ್ಲೇಬೇಕು ಅಣ್ಣ ಸ್ವಲ್ಪ ಇರಿ ಪೇಪರ್ ಪೆನ್ ತರ್ತಾನೆ ಚಲ್ವಾ ಇದು ಒಳ್ಳೆ ಸಮಯ ಅವ್ರ ಕೈಯಲ್ಲಿ ಬರೀ ಪೇಪರ್ ರುಜು ಮಾಡಿಸ್ಕೋ ಮಿಕ್ಕಿದ್ ನಾನು ನೋಡ್ಕೋತೀನಿ ಅಮ್ಮ ಹೆಚ್ಚಾಯ್ತು ಯಾವುದಕ್ಕೂ ಲಿಮಿಟ್ ಇರಬೇಕು
ಆರಾದ್ರೆ ತುಂಬಾ ಕಷ್ಟ. ಬರಿ ನೀನ್ ರುಜು ಹಾಕಮ್ಮ, ಆಮೇಲೆಲ್ಲ ಬರ್ಕೊಂಡ್ರಾಯ್ತು. ಏನಿಲ್ಲಮ್ಮ, ಸಾಲ ತಗೊಳ್ಳೋ ಪರಿಸ್ಥಿತಿಗೆ ನಾನು ಕಾರಣ ಅನ್ನಲ್ಲ ಅಂತ ಯೋಚನೆ ಮಾಡ್ಬಿಡಿ. ಒಳ್ಳೆ ಧ್ಯೇಯ ಇರೋರಿಗೆ ದೇವರೆಂದು ಕೈ ಬಿಡೋಣ. ಏನೇ ಆಗ್ಲಿ, ನೀವ್ ಈ ಚುನಾವಣೆಯಲ್ಲಿ ನಿಮ್ ಮೆಂಬರ್ ಗಿರಿ ವಾಪಸ್ ತಗೊಳ್ಳೋದು ಒಳ್ಳೇದು. ಏನ್ ಹೇಳ್ತಿದ್ದಿ ಶಂಕರಪ್ಪ? ಹೌದಪ್ಪ, ನಿಜವಾಗಿ ನಿಮ್ ಮೇದರ್ನಲ್ಲಿ ನಿಮ್ ಭಾವ ಸೋಲ್ತಾರೆ, ಅವ್ರ ಸೋಲಿಗೆ ನೀವೇ ಕಾರಣ ಅಂತ ಹೇಳ್ಬಿಟ್ಟು ನಿಮ್ ತಂಗಿನ ಎಲ್ರು ಬೈತಾರೆ. ಆ ಉರ್ವಾರಿ ಮೀನಾಕ್ಷಮ್ಮ ಇಲ್ಲಿ ಚಿತ್ರಹಿಂಸೆ ಮಾಡಬಹುದು, ಅದಕ್ಕೆ ನಾನು ಭಯಪಟ್ಟು ಹೇಳಿದ್ನಪ್ಪ. ತಪ್ಪಿದ್ರೆ ನನ್ನ ಕ್ಷಮಿಸಿ. ಏನೋ ಹರಡ್ತಾ ಇದೀಯಾ, ಎಲೆಕ್ಷನ್ ಇನ್ನು ಎಷ್ಟೋ ದಿವಸ ಇದೆ, ಆಗಲೇ ಜಯ ಅಂತ ವಿಷಯ ತಿಳಿದ್ರೆ ಮಾತಾಡ್ಬೇಡ. ನಿನಗೊಂದು ಪೋಸರು, ನೀನ್ ಸ್ವಲ್ಪ ಲಿಮಿಟ್ ಆಗಿದ್ರೆ ಓದ್ತೀನಿ ಕೇಳು. ಹತ್ತನೇ ವಾರ್ಡ್ನಲ್ಲಿ ನಿಂತಿದ್ದ ಶ್ರೀಮಂತರಾದ ರಾಜಶೇಖರ್ ಅವರು ಎಲೆಕ್ಷನ್ ನಿಂದ ದೂರವಾದರು. ಆಶ್ಚರ್ಯ, ಲಾಸ್ಟ್ ಮೂಮೆಂಟ್ ನಲ್ಲಿ ಯಾಕೆ ವಾಪಸ್ ತಗೊಂಡ? ನನಗಿದ್ಲು ಗೆಲ್ಲೋ ಚಾನ್ಸ್ ಅವರಿಗೆ ಇತ್ತು. ನೀನ್ ಎಷ್ಟೇ ಆಗಲಿ ಅವ್ರ ಭಾವ ಅಲ್ವೇ? ಹ್ಮ್, ಅದೆಲ್ಲ ಒಂದು ಇಲ್ಲ, ಅವ್ರ್ ಬಿಟ್ಕೊಡ್ದೆ ಇದ್ರು ಜಯ ನಮ್ಗೆ ಸಿಕ್ಕಿತ್ತು. ಮತ್ತಿನ್ನೇನೆ, ನನ್ನ ಅಣ್ಣನ ಮಗನ ಎದುರಿಗೆ ಪೈಪಾಟಿ ಮಾಡೋದಕ್ಕೆ ಅವನ್ಗೆ ಏನ್ ಯೋಗ್ತಾ ಇದೆ? ಸುಮ್ನೆ ಅವನಿಗೆ ಯಾಕೆ ಬೇಕಿತ್ತು ಎಲೆಕ್ಷನ್? ಅವನ್ ಗುರ್ತು ಹುಲಿ ಅಂತೆ, ಹುಳಿ ಕಿವುಚುಳಿ ಮಾಡದೆ. ತಂಗಿ ಸಂತೋಷಕ್ಕಾಗಿ ಊರಿನ ದೊಡ್ಡ ಮನುಷ್ಯನೆಲ್ಲ ವಿರೋಧ ಮಾಡ್ಕೊಂಡಿದ್ ಸರಿಯಲ್ಲ ರಾಜು. ಯಾರ ವಿರೋಧಕ್ಕೂ ನಾನು ಯೋಚಿಸಲ್ಲ ಭಾಸ್ಕರ್, ನನಗೆ ಬೇಕಾದ್ದು ಆತ್ಮತೃಪ್ತಿ ಒಂದೇ. ಸರ್ ನಿಜ ಸರ್. ನಿಮ್ ತಂಗಿ ತನ್ನ ಭಾಗದ ಆಸ್ತಿನ ತಕ್ಷಣ ಕೊಡಬೇಕು ಅಂತ ಲಾಯರ್ ನೋಟಿಸ್ ಕೊಟ್ಟಿದ್ದಾಳೆ. ನನ್ ತಂಗಿ ಕೊಟ್ಟಿದ್ದಾಳೆ? ಸಾಧ್ವಿ ಮಂತಿ, ಇನ್ನೊಂದ್ಸಾರಿ ಸರಿಯಾಗಿ ಓದ್ ನೋಡು. ನೀವೇ ಓದಿ. ಯಾಕೆ ಸುಮ್ಮನಾದ್ರಿ? ಸುಳ್ಳೇನು? ಇಲ್ಲ, ಇದರಲ್ಲಿ ಏನೋ ಸಂಚು ನಡೆದಿದೆ. ನನ್ನ ತಂಗಿನ ನನ್ನಿಂದ ಬೇರೆ ಮಾಡಿದ್ದು ಸಾಲದೆ ಯಾರೋ ಹಾಗೆ ಸಾಧಿಸ್ತಿದ್ದಾರೆ. ರಾಜು, ಏನಾದ್ರೂ ಆಗ್ಲಿ, ನಿಮ್ ಸ್ವತ್ತಿನ ಮೇಲೆ ಯಾರಿಗೂ ಹಕ್ಕಿಲ್ಲ ಅಂತ ಮೊದಲು ನೋಟಿಸ್ ಕೊಡಿ. ಸ್ವಲ್ಪ ನಿಧಾನಿಸು, ವಿಷಯ ಏನು ಅಂತ ತಿಳ್ಕೊಳ್ಳೋಣ. ಲಾಯರ್ ನೋಟಿಸ್ ವರ್ಗೂ ಬಂದ್ರು ನಿಜ ಏನು ಅಂತ ತಿಳಿದಿಲ್ವೇ ಭಾಸ್ಕರ್? ನಿಜವಾಗಿಯೂ ಅವಳಿಗೆ ವಿಷಯ ತಿಳಿದಿಲ್ಲ. ಮನೆಯವರು ಏನೋ ಸುಳ್ಳು ಹೇಳಿ ಮೋಸ ಮಾಡ್ತಿದ್ದಾರೆ. ಸುಳ್ಳು ಹೇಳಿದ್ರೆ ರುಜು ಮಾಡಕ್ ಅವಳ ಎಳೆ ಮಗುನೇ ಇಲ್ಲ, ಬುದ್ಧಿ ಇಲ್ದವಳೆ. ನೋಡು, ನನಗಿಂತ ನಿನಗೆ ನಿನ್ ತಂಗಿ ವಿಚಾರ ಗೊತ್ತು, ಹಾಗೆ ನನ್ನ ತಂಗಿ ವಿಚಾರ ನನಗ್ ಗೊತ್ತೇ ವಿನಃ ನಿನಗೇನ್ ಗೊತ್ತು? ಭಾಸ್ಕರ್ ನಿಜವಾಗಿ ಹೇಳ್ತಿದ್ದೀನಿ, ಈ ನೋಟಿಸ್ ನಲ್ಲಿ ವಿಷಯ ಅವಳು ಗೊತ್ತಿಲ್ಲ. ಇಷ್ಟು ಒಳ್ಳೆ ಸ್ವಭಾವ ಆಗೋ ಹೊತ್ತಿಗೆ ಎಲ್ರು ಮೋಸ ಮಾಡ್ತಿದ್ದಾರೆ. ನಿಮ್ಮಿಂದ ಕಾಪಾಡೋಕ್ಕಾಗದ ಸ್ವತ್ತನ್ನ ನಾನ್ ಕಾಪಾಡ್ತೀನಿ. ಮಾಲತಿ, ನನ್ನ ಸ್ವತ್ತನ್ನ ಹಾಳು ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನೀನ್ ಅದನ್ನ ಕಾಪಾಡಬೇಕಾದ ಅವಶ್ಯಕತೆಯೂ ಇಲ್ಲ. ನೀವು ಹೀಗನ್ ಮಾತ್ರ ಕಾಯ್ತೇನು, ಕಾಪಾಡೋದು ಮನೆಗೆ ಸೇರಿದವಳ ಕರ್ತವ್ಯ. ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರೋ ನಿಮ್ ಮಗು ಹಾಯಾಗಿರೋ ಯೋಚನೆ ಬೇಡವೆ, ಚೆನ್ನೈ ಬಾಳು ದಾರಿ ಮಾಡೋದು ಬೇಡವೆ. ಮಾಲತಿ, ನಿಮ್ ತಂಗಿ ಹೆಸರಲ್ಲಿ ನಿಮ್ ಮಗನ ದರಿದ್ರನ್ನ ಮಾಡ್ತೀರಾ? ಒಬ್ಬ ಮನುಷ್ಯ ತಂಗಿಗೋಸ್ಕರನೇ ಜನ್ಮ ಬಿತ್ತಿದ ಅಂತ ಪ್ರಪಂಚ ಹೋಗಲೇಬೇಕು ಅಂತ ಆಸೆ ನಿಮಗೆ? ಮಾತಾಡಿ ಮಾಲತಿ. ಇಲ್ನೋಡಿ ಇಲ್ನೋಡಿ ಮಾಲತಿ, ನಾನು ಲಾಯರ್ ನೋಡ್ಕೊಂಡ್ಬರ್ತೀನಿ.
ವಿಷಯ ರಾಜಕ್ಕೆ ತಿಳಿಯೋದು ಬೇಡ. ನೋಟಿಸ್ ಬಂದಾಗಿಂದ ನನಗೊಂಥರ ಒಳಚಳಿ. ನೀರ್ಯಾಕೋ ಹೆದರ್ಕೊಂತೀಯಾ? ಅದ್ರಲ್ಲಿ ರಾಧೆಗೂ ಒಂದ್ ಭಾಗ ಇದೆ. ಅದ್ಯಾಗೆ? ರಾಜಶೇಖರ ಬಾಂಬೆ ಫ್ಯಾಕ್ಟರಿ ಮಾಡಕ್ ಹಾಕದ ಹಣ ರಾಧೆ ತಾನೆ. ಹೌದಾ? ಅದರಿಂದ ತಾನೆ ಅವನ್ ಹಣವಂತನಾದ. ಇದು ಒಂದು ಪಾಯಿಂಟ್ ಇಟ್ಕೊಂಡು ನಮ್ ಲಾಯರ್ನ ಮಾತಾಡು ಅಂತ ಹೇಳು, ಖಂಡಿತ ನಮ್ ಕಡೆ ತೀರ್ಮಾನವಾಗುತ್ತೆ. ಏನು ತಲೆ ನಮ್ಮ, ನಿನ್ನ ತಲೆ ಒಳ್ಳೆ ಕ್ರಿಮಿನಲ್ ತಲೆ. ನೀನು ಒಂಥರ ಫುಟ್ ಲಾಯರೇನೆ. ಚಲೋರಾಯ ಅಂತ ಕೂಗಿದ್ದು ರಾಧಮ್ಮನ ಪ್ರತಿನಿಧಿ ಆಗಿದ್ದು ಕೇಸ್ ಮಾಡಿದ್ರಲ್ಲ ಚಲೋರಾಯರು. ಯಾರು? ನಾನೇ ಚಲೋರಾಯ. ಕೋರ್ಟ್ ಆರ್ಡರ್. ಅಯ್ಯೋ ಅಮ್ಮ, ಕೋರ್ಟ್ ಕೋರ್ಟ್ ಇಂದ ಏನೋ ಬರಿದೆ. ಇದ್ರಲ್ಲಿ ಯಾರಿಗೆ ಏನಿದೆ ನೋಡು. ಏನ್ ಮನೆ ಮುಳುಗೋಗಿದ್ದು? ಸರಿ ಹೋದು. ರಾಧಾ ವ್ಯಾಧಿ ಯಾವಾಗ ಬಂತು? ವ್ಯಾಧಿ ಅಲ್ರಿ, ವಾದಿ. ವಾದಿ ರಾಜಶೇಖರ ಪ್ರತಿವಾದಿ. ಅದೆಲ್ಲ ಬೇಡ, ಮುಖ್ಯವಾದ ವಿಷಯಕ್ಕೆ ನೀನ್ ಬಾ. ನಾನು ಬರೋದೇನು? ಅದೇ ಬಂದಿದೆಯಲ್ಲ, ವಾದಿಯ ದಾವೆಯ ದಾಖಲೆಯಲ್ಲಿ ನಮೂದಿಸಿರುವ ರಾಧಾ ನಿಲಯ, ರಾಧಾ ಮಿಲ್ಲು ಮತ್ತು ಅದಕ್ಕೆ ಸೇರಿದ ಸಕಲ ಸ್ವತ್ತುಗಳಿಗೂ ದಾವಾ ಮುಗಿಯುವವರೆಗೂ ಶ್ರೀ ಶಂಕರ ಮೂರ್ತಿಗಳನ್ನು ಕಮಿಷನರ್ನಾಗಿ ನೇಮಿಸಿದೆ. ಮೇಲೆ ಕಾಣಿಸಿದ ಸ್ವತ್ತುಗಳ ಜವಾಬ್ದಾರಿಯನ್ನು ಶ್ರೀ ಶಂಕರ ಮೂರ್ತಿಗಳು ಹೊತ್ತು ಮೇಲ್ವಿಚಾರಣೆ ನೋಡಿಕೊಂಡು ಜಮಾ ಖರ್ಚುಗಳ ಲೆಕ್ಕವನ್ನು ತಿಂಗಳು ತಿಂಗಳು ಕೋರ್ಟಿಗೆ. ಅಮ್ಮ ರಾಜಶೇಖರ್ ಸ್ವತ್ತುಗಳೆಲ್ಲ ನನ್ನ ಹತ್ರನೇ ಇರಬೇಕು ಅಂತ ಹೇಳಿ ಒಪ್ಪಿಸಿದ್ದಾರೆ. ಸ್ವತ್ತಿನ ವಿಚಾರದಲ್ಲಿ ಮಾತಾಡೋದಕ್ಕೆ ನೀವ್ಯಾರಪ್ಪ? ಹೋಗಿ ರಾಜಶೇಖರ್ ಬರ ಹೇಳಿ, ಅವ್ರ ಹತ್ರ ನಾನೇ ಮಾತಾಡ್ತೀನಿ. ಇದು ಕೋರ್ಟಿನ ವಿಷಯ, ನಿಮ್ ಮನೆ ವಿಷಯವಲ್ಲ. ನೀವು ಸ್ವಲ್ಪ ಸುಮ್ಮನೆ ಇರಿ. ಏನೋ ಆನಂದ. ಅಯ್ಯೋ ಅಮ್ಮ, ಅವ್ರು ಹೇಳಿದಾಗ ಸ್ವಲ್ಪ ಸುಮ್ಮನಿರಮ್ಮ. ಸರ್, ರಾಜಶೇಖರ್ ಇಲ್ಲಿ ಇಲ್ದೇ ಇರೋದ್ರಿಂದ ನೀವು ಈ ಮನೇಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಈ ಮನೇನ ಬಾಡಿಗೆ ಕೊಟ್ಟು ತಿಂಗಳು ತಿಂಗಳು ಜಮಾ ಖರ್ಚು ನಾನು ಕೋಟಿ ಕಟ್ಟಬೇಕು. ಆದ್ರಿಂದ ನೀವು ತಕ್ಷಣ ಈ ಮನೆ ಖಾಲಿ ಮಾಡಿ. ಅಯ್ಯೋ ದೇವ್ರೇ, ಪ್ರಪಂಚದಲ್ಲಿ ಇಂಥ ಅಣ್ಣನೂ ಇರ್ತಾನೆಯೇ? ಪರಿಗೈಯಲ್ಲಿ ಮನೆಯಿಂದ ಹೊರಗೆ ಹಾಕ್ತಾ ಇದ್ದಾನಲ್ಲ, ಕಾಫಿ ಚೆನ್ನಾಗಿರ್ತಾನೆಯೇ? ಅತ್ತೆ, ನೀವು ಯಾಕತ್ತೆ ಯೋಚನೆ ಮಾಡ್ತೀರಾ? ಬೇರೆಯವರ ಆಸ್ತಿ ಕಟ್ಕೊಂಡು ನಮ್ಗೆ ಆಗ್ಬೇಕಾಗಿರೋದೇನಿದೆ? ರಾಜಶೇಖರನ ಆಸ್ತಿ ನೋಡಿ ರಾಧಾನ ಮದುವೆ. ಅದೇ ಬಾಡಿಗೆ ಕೊಡೋಕೆ ಇಷ್ಟ ಬಿದ್ರೆ ನೀವು ಈ ಮನೆ ಇರ್ಬೋದು, ನಂದೇನೋ ಆಕ್ಷೇಪಣೆ ಇಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ನಮಗೆಲ್ಲೂ ಸ್ಥಳ ಇಲ್ಲದೆ ಹೋದ್ರೆ ಬಿಸಿಲಿನಲ್ಲೋ ಮಳೆನಲ್ಲೋ ಫುಟ್ಪಾತ್ ನಲ್ಲೋ ಎಲ್ಲಿ ಬೇಕಾದ್ರೂ ಇರ್ತೀವಿ. ಬಾಡಿಗೆ ಕೊಟ್ಕೊಂಡು ಈ ಮನೆನ ಮಾತ್ರ ಇರೋಣ. ಗಾಬರಿಯಾಗ್ಬಿಡಿ ರಾಜು, ಎಲ್ಲ ಒಳ್ಳೇದಾಗುತ್ತೆ. ಹಾಗಲ್ಲ ವಿಷ್ಣು, ಡಾಕ್ಟರ್ ಸೀರಿಯಸ್ ಕೇಸ್ ಅಂತ ಹೇಳಿದ ಮೇಲೆ ಮನಸ್ಸಿಗೆ ಹಾಕೋ ತುಂಬಾ ಭೀತಿ ಆಗ್ತಾ ಇದೆ. ಏನು ಇಲ್ಲ ಡಾಕ್ಟರ್ ಶಾಂತಾದೇವಿ, ಇಂಥದ್ರಲ್ಲಿ ಎತ್ತಿದ ಕೈ ನಿಶ್ಚಿಂತಿದ್ದೀರಿ. ಇನ್ನುಮೇಲೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ನಿಮಿಟ್ಟ ಆಗಿರು. ಅಪ್ಪಣೆ ಪ್ರಕಾರ ರಾಧಮ್ಮನಿಗೆ ಹೆಣ್ಮಗು ಆಯ್ತು. ಮಗು ಬಾಣಂತಿ ಆರೋಗ್ಯವಾಗಿದ್ದಾರೆ? ಬಹಳ ಚೆನ್ನಾಗಿದ್ದಾರೆ. ಡಾಕ್ಟರ್ ಮಾಲತಿ ಹೇಗಿದ್ದಾಳೆ? ರಾಜಶೇಖರ್, ಐ ಆಮ್ ವೆರಿ ಸಾರಿ. ಮಾಲತಿ ಸೀಸೆ ಹಾಲು ಮುಗಿದು ಹೋಗಿದೆ, ಅವ್ರು ತಗೊಂಡ್ ಬರಕ್ಕೆ ತರ್ತಾನೆ. ಅಂಗಡಿ ಎಷ್ಟು ದಿನ ಸಾಲ ಕೊಡ್ತಾನೆ? ಒಳ್ಳೆ ಧನಲಕ್ಷ್ಮಿ ಹುಡ್ತಾಳೆ.
ಮಾಡ್ತಾರೆ ಅಂತಿದ್ದೆ. ಈ ದರದಲ್ಲಿ ಲಕ್ಷ್ಮಿ ಹುಟ್ಟಿದ್ಲು. ಯಾಕಮ್ಮ ಮಗುನ ಹಾಗಂತೀರಿ? ಹುಟ್ಟುವಾಗಲೇ ಎಲ್ಲರೂ ಅದೃಷ್ಟದಲ್ಲೇ ಹುಟ್ಟಲ್ಲ. ನಾನು ಹೇಗೆ ಹುಟ್ಟಿದ್ನು? ನನ್ನ ಮಗು ಹಾಗೆ ಹುಟ್ಟಿದೆ. ಈ ಮಾತು ನನ್ನ ಹತ್ರ ಯಾಕೆ ಹೇಳ್ತೀಯೇ? ನಿಮ್ಮ ಅಣ್ಣ ಹತ್ರ ಹೋಗಿ ನೀನ್ ಚೊಂ ಚೊಂ ಹಾಲು ಕುಡಿತೀಯಲ್ಲ, ನನ್ನ ಮಗು ಹೊಟ್ಟೆಗಿಲ್ದೆ ಬಡ್ಕೊಳ್ತಾ ಇದೆ, ಇರೋ ಆಸ್ತಿನ ನ್ಯಾಯವಾಗಿ ಭಾಗ ಮಾಡ್ಕೊಡು ಅಂತ ಕೇಳು. ಅಮ್ಮ, ಅಣ್ಣ ಈಗ ನನ್ನ ಸ್ಥಿತಿಲೇ ಇದ್ದಾನೆ. ಅವನ್ನ ಅವನ ಮಗುನ ನೆನೆಸ್ಕೊಂಡ್ರೆ ಸಂಕಟವಾಗುತ್ತೇನೋ? ಆಗ್ಬೇಡ್ರೆ ಮತ್ತೆ. ಯಾಕೆ ತುಂಬದ ಬಸರಿ ಮನೆ ಬಿಟ್ಟು ಓಡ್ಸದಲ್ಲ, ಅದಕ್ಕೇನ? ನಮ್ಮಣ್ಣ ಓಡಿಸಿದ್ನೆ. ಅಷ್ಟು ದೊಡ್ಡ ಮನೆ, ಹಣ, ಕಾಸು ಎಲ್ಲ ನನಗೋಸ್ಕರ ಬಿಟ್ಟು ಹುಟ್ಟು ಬಟ್ಟೆಲಿ ಹೋದ ನನ್ನಣ್ಣ ಹಾಗೆ ಮಾಡಿದ್ನೆ. ಅವನಲ್ದೆ ಮತ್ತಿನ್ಯಾರೇ? ಅಷ್ಟೊಂದು ಆಸ್ತಿನೂ ನಿನಗೂ ಇಲ್ದೆ ಅವನಿಗೂ ಇಲ್ದೆ ಸರ್ಕಾರದ ಕೈಗೆ ಸೇರೋ ಹಾಗೆ ಮಾಡ್ದವನೆ ಅವನು. ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನನ್ನ ಭವಿಷ್ಯದ ಬಾಳಿನ ಸುಖಕ್ಕೆ ಅಂತ ಸೇರಿಸಿಟ್ಟ ಹಣದಲ್ಲಿ ಬೇರೆಯವ್ರ ಕೈ ಹಾಕಿ ಹಾಳು ಮಾಡದೇ ಇರ್ಲಿ ಅಂತ ಸರ್ಕಾರದಲ್ಲಿ ಇಟ್ಟಿರ್ಬೇಕು. ಏನಂದೇ ಚಿತ್ರಪಟ್ಟಿ, ಬೇರೆಯವ್ರ ಕೈ ಹಾಕಿ ಹಾಳು ಮಾಡ್ತಾರಿಯೇ? ಯಾರೇ ಅವ್ರು ಬೇರೆಯವರು? ನಾನು ನನ್ನ ಮಗ ತಾನೆ. ಅಯ್ಯೋ, ನಾನು ಹಾಗೆ ಹೇಳಲಿಲ್ಲಮ್ಮ. ಅಯ್ಯೋ, ನಿನ್ನಂದೇನ್ ಪ್ರಯೋಜನ? ಆ ಅಯೋಗ್ಯ ಆನಂದ ನಿನ್ನ ಹೆಚ್ಚಿಟ್ಟು ನನ್ನ ಮನೆಯಲ್ಲಿ ನನ್ನ ಬೇರೆಯವಳು ಅಂತ ಮಾತಾಡೋಕೆ ಹೇಳ್ಪಟ್ಟಿದ್ದಾನೆ. ಸರಿ, ಇವತ್ತು ಈ ಮನೆಯಲ್ಲಿ ಒಂದು ನೀನು ಅವನು ಇರಬೇಕು, ಇಲ್ಲ ನಾನು ನನ್ನ ಮಗನ ಇರಬೇಕು, ಎರಡರಲ್ಲೊಂದು ಆಗ್ಬೇಕು. ಸಾಕಮ್ಮ, ಈಗ ಮಾತಾಡಿ ಮಾತಾಡಿ ಒಂದು ಮನೇನ ಭಾಗ ಮಾಡ್ಬಿಟ್ರಿ. ಈಗ ಈ ಮನೇನ ಎರಡು ಮಾಡಿ ಕುಟುಂಬನೇ ಹಾಳು ಮಾಡ್ಬಿಡಿ. ನನ್ನ ಮನೇಲಿ ನಿಮ್ ಕರ್ಕೊಂಡ್ ಬಂದು ಇಟ್ಕೊಂಡಿದ್ದಕ್ಕೆ ನನ್ನೆ ಕುಟುಂಬ ಹಾಳು ಮಾಡುವಂತ ಚಿತ್ರ ಮಾಡ್ತೀನಿ. ಅಮ್ಮ. ಶಂಕರ ಬಾ, ಶಂಕರ ಕೂತ್ಕೋ, ಕೂತ್ಕೋ ಬಾ. ಮೀನಾಕ್ಷಮ್ಮ, ಆ ಮಹಾತಾಯಿನ ಹೊಡೆದ ಕೈಗಳಿಂದ ಒಂದ್ ಸೂಜಿ ತಗೊಂಡು ಈ ದೃಶ್ಯ ನೋಡಿ ನನ್ನ ಕಣ್ಣುಗಳನ್ನ ಚುಚ್ಚಿಬಿಡಿ. ತುಂಬಾ ಉಪಕಾರ ಮಾಡ್ದಾಗತ್ತೆ. ಈ ಚುಚ್ಚು ಮಾತಾಡೋದಕ್ಕೆ ನೀನ್ ಯಾರ ನಾಯಿ? ನಾಯಿ? ನಾನ್ ನಾಯಿ ಆಗಿ ಹುಟ್ಲಿಲ್ವಲ್ಲ ಅಂತ ಸಂಕಟವಾಗ್ತಾ ಇದೆ. ಈ ಅಮ್ಮ ಅನ್ನ ಹಾಕಿ ಸಾಕಿದ ನಾಯಿ ಎದುರಿಗೆ ನೀವೇನಾದ್ರೂ ಹೀಗೆ ಹೊಡೆದಿದ್ರೆ ಆ ವಿಶ್ವಾಸ ಉಳ್ಳ ಪ್ರಾಣಿ ನಿಮ್ ಕೈನ ಕಚ್ಚಿ ತುಂಡು ಮಾಡಿ ಹಾಕ್ತಿತ್ತು. ಛಿ, ನಾನ್ ಮನುಷ್ಯನಾಗಿ ಮರದಾಗಿ ನಿಂತಿದ್ದೀನಿ. ಶಂಕರ, ನೀ ಸುಮ್ನೆ ನೀನ್ಯಾಕೋ ಇಲ್ಲಿಗೆ ಬಂದೆ? ಹೊರಟೋಗೋ, ಇನ್ನೊಂದು ನಿಮಿಷ ನನ್ನ ಮನೇಲಿ ಇಳ್ಕೊಡ್ದು. ಮನೇಲಿ ನಿಂತಿಲ್ಲ, ಬೆಂಕಿಲಿ ನಿಂತಿದ್ದೀನಿ. ನಿಂತಿದ್ ಸಾಕು, ಹೋಗು. ಹೋಗಿ ಇವಳ ಅಣ್ಣನ್ ಹೇಳು, ಮಾನ ಮರ್ಯಾದೆ ಲಜ್ಜೆ ನಾಚಿಕೆ ಏನಾದ್ರು ಇದ್ರೆ ನಾಳೆ ಇವಳ ಆಸ್ತಿನ ಭಾಗ ಮಾಡ್ಕೊಡೋದಕ್ಕೆ ಹೇಳು, ಹೋಗು. ಅಮ್ಮ, ಒಡೆಯೋದ್ ಸುಲಭ, ಒಟ್ಟುಗೂಡ್ಸೋದ್ ತುಂಬಾ ಕಷ್ಟ. ನಮ್ಮ ಇಲ್ಲದ ಕಥೆನೆಲ್ಲ ಬಗಳ್ಬೇಡ, ಹೋಗೋ. ರಾಧಮ್ಮ, ಕಷ್ಟಪಡಿಸ್ಬೇಕಾದ ಕೆಟ್ಟವ್ರನ್ನೆಲ್ಲ ಬಿಟ್ಟು ದೇವ್ರು ನಿನ್ನೆ ಯಾಕಮ್ಮ ಶೋಧನೆ ಮಾಡ್ತಾನೆ? ನಿಮ್ಮಣ್ಣ ಕನಸ್ ಕಂಡ್ರೆ ನೀನು ಬಾಳಿ ಇದೆ ಏನಮ್ಮ? ಶಂಕರ, ಇದನ್ನೆಲ್ಲ ಅಣ್ಣನ ಹತ್ರ ಯಾವುದು ಹೇಳಬೇಡ. ಅವನ್ ಕೇಳಿದ್ರೆ ಅವನ ಹೃದಯವೇ ಒಡೆದು ಹೋಗುತ್ತೆ. ಅವನ ಪ್ರೀತಿಯೇ ನನಗೆ ಜೀವ ಕೊಟ್ಟಿದೆ, ಆ ಪ್ರೀತಿಯೇ ನನ್ನ ಕೊಂತ. ರಾಧಾ, 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 ಆ ಮೀನಾಕ್ಷಿ ನನ್ನ ರಾಧೆಗೆ ಅಷ್ಟು ಹಿಂಸೆ ಕೊಡ್ತಿದ್ದಾಳೆ ಶಂಕರಪ್ಪ. ಬೇಡ, ನನಗೆ ಈ ಹಾಳ ಆಸ್ತಿ ಬೇಡ. ನನ್ನ ತಂಗಿಗೋಸ್ಕರಲೇ ಸಂಪಾದಿಸ್ತೆ, ಇದೆಲ್ಲ ಅವಳಿಗೆ ಸೇರ್ಲಿ. ಇದರಿಂದಾದ್ರೂ ಆ ಮೀನಾಕ್ಷಿ ನನ್ನ ರಾಧೆನ ಸುಖವಾಗಿ ನೋಡ್ಕೊಂಡು ಹೋಗು ಶಂಕರಪ್ಪ. ಬೇಗ ಹೋಗಿ ವಕೀಲನ್ನ ಕರ್ಕೊಂಡು. ಶಂಕರಪ್ಪ ಇರು ನೋಡ್ರಾಜು. ಸಾಕು, ನೀವ್ಯಾರು ಏನು ಹೇಳೋದ್ಬೇಡ. ನಿಮ್ಮೆಲ್ಲರ ಮಾತು ಕೇಳಿ ಕೋರ್ಟ್ ಹತ್ತದೆ. ಅದರಿಂದ ನನ್ನ ತಂಗಿ ಕಣ್ಣೀರಿಡ್ತಿದ್ದಾಳೆ, ಸಂಕಟ ಪಡ್ತಿದ್ದಾಳೆ. ಈಗ ಮಾಡಿದ್ರೆ ನಾಳೆ ನಿನ್ ಮಗ ಸಂಕಟ ಪಡ್ತಾನೆ ರಾಜು. ಈ ಆಸ್ತಿನ ಇಲ್ದೆ ನನ್ನ ಮಗನ ನಾನು ಸುಖವಾಗಿಡಬಲ್ಲೆ ಭಾಸ್ಕರ್? ಹೋಗು ಶಂಕರಪ್ಪ. ರಾಜು, ಕಾನೂನಂತೆ ಈ ಆಸ್ತಿ ಎಲ್ಲ ನಿನ್ ಮಗನಿಗೆ ಸೇರ್ಬೇಕಾದ್ದು. ದಯವಿಟ್ಟು ಈ ವಿಷಯದಲ್ಲಿ ತಡೆ ಮಾಡ್ಬೇಡ. ಹಿಂಸೆ ಪಡಿತಿರೋ ನನ್ನ ತಂಗಿಯನ್ನು ಕಾಪಾಡೋಕೆ ರಕ್ತ ಪಾಶದಿಂದ ನಾನು ಕುದಿತಿದ್ದೀನಿ. ಅದೇ ರಕ್ತ ಪಾಶದಿಂದ ನಾನು ಮಿಡುತ್ತಾ ಇದ್ದೀನಿ ರಾಜು. ನನ್ನ ತಂಗಿ ಅಂತೂ ದುರಾದೃಷ್ಟದವಳು, ತನ್ನ ಕತೆ ತಾನು ಮುಗಿಸ್ಕೊಂಡ್ಬಿಟ್ಲು. ಆದ್ರೆ ಅವಳು ಮಗುನಾದ್ರೂ ಚೆನ್ನಾಗಿ ಬಾಳ್ಬೇಕು ಅಂತ ನನ್ನ ಆಸೆ. ನೀನು ನಿನ್ ತಂಗಿ ಸುಖಕ್ಕೋಸ್ಕರ ಮಾಡ್ತಿರೋ ತ್ಯಾಗದ ಬೆಂಕಿಲಿ ನನ್ನ ತಂಗಿ ಮಗುನ ಬಾಳ್ಸಿಡ್ಬೇಕೆ? ಭಾಸ್ಕರ್, ನಿನ್ ತಂಗಿಯ ಮಗನ ಮೇಲೆ ನಿನಗಿರೋ ಪ್ರೀತಿ ತುಂಬಾ ಹೆಚ್ಚಿನ. ಆದ್ರೆ ನಿನ್ನ ಅನುತಾಪವೇ ಬೇರೆ, ನನ್ನ ಅನುತಾಪವೇ ಬೇರೆ. ಇಲ್ಲ ರಾಜು, ಎರಡು ಒಂದೇ. ಸಾಧ್ಯವೇ ಇಲ್ಲ. ನೋಡು, ನನ್ನ ತಂಗಿಗೆ ನನ್ನ ಆಸ್ತಿನೆಲ್ಲ ಬರೆದಿದ್ದೀನಿ, ಹಾಗೆ ನಿನ್ನ ತಂಗಿಯ ಮಗನಿಗೆ ನಿನ್ನ ಆಸ್ತಿನೆಲ್ಲ ಬರೆದಿಡು ನೋಡೋಣ. ರಾಜು, ಭಾಸ್ಕರ್, ಇದು ನನ್ನ ಸ್ವತ್ತಿನ ವಿಷಯ, ಇದರಲ್ಲಿ ತಲೆ ಇಡೋದಕ್ಕೆ ನಿನಗೇನು ಹಕ್ಕಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ಭಾವ, ಮುನ್ಸಿಪಲ್ ಎಲೆಕ್ಷನ್ ಗೆದ್ಬಿಟ್ಟೆ, ಕೌನ್ಸಿಲರ್ ಆಗ್ಬಿಟ್ಟೆ, ನನಗೊಂದು ಸಣ್ಣ ಕೆಲಸ ಆಗ್ಬೇಕಾಗಿತ್ತು. ಏನಾಗ್ಬೇಕಾಗಿತ್ತು? ಹೋಟೆಲ್ ಲೈಸೆನ್ಸ್. ನಾನ್ ಸೆನ್ಸ್. ಯಾರ್ ನಿಮ್ ಕೆಲಸ ಇನ್ನು ಪೂರ್ತಿ ಆಗಿರಲಿಲ್ಲ ಅಂತ ಕಾಣಿಸುತ್ತೆ. ನಿಮ್ಮನ್ನು ಸಮಾಧಾನ ಮಾಡಕ್ ನಮ್ಮ ಅಮ್ಮನೂ ಇಲ್ಲ. ಕೂತ್ಕೊಳ್ಳಿ. ಏನ್ ಸಮಾಚಾರ? ರಾಜಶೇಖರ್ ತಮ್ಮ ಆಸ್ತಿ ಪಾಸ್ತಿನೆಲ್ಲ ತಂಗಿ ರಾಧಮ್ಮನವ್ರ ಹೆಸರಿಗೆ ಬರ್ತೀಯ? ಕುಡಿದು ಸರ್. ರಾಧಾ,
ನಿಮ್ಮಣ್ಣ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರೆದು ಬಿಟ್ರೆ ಮುಂದೆ ಅವನ ಗತಿ ಏನು? ಇದು ನನಗೆ ಒಪ್ಪಿಗೆ ಇಲ್ಲ ಸರ್. ಖಂಡಿತ ಈ ಆಸ್ತಿ ನಮಗೆ ಬೇಕಿಲ್ಲ. ನಾವು ಏನು ಹೇಳೋ ಹಾಗಿಲ್ಲ. ರಿಜಿಸ್ಟ್ರೇಷನ್ ಆಗೋಗಿದೆ. ತಗೊಳ್ಳಿ ಅಮ್ಮ ಈ ಪತ್ರಗಳನ್ನು ತಗೊಂಡು ಇದನ್ನು ಸೈನ್ ಮಾಡಿ. ಮಗು ಎತ್ತುವ ಭಾವ ಸೈನ್ ಹಾಕ್ಲಿ. ಹಾಕಮ್ಮ ಹಾಕು. ನೋಡಿದೆ ಭಾವ, ರಾಜಶೇಖರ ಅಂದ್ರೆ ಎಂಥ ದೊಡ್ಡ ಮನುಷ್ಯ. ಬದುಕು ಕೆಟ್ಟಿದ್ರು ಕೂಡ ತನ್ನ ದೊಡ್ಡ ಗುಣ ಮಾತ್ರ ಹೋಗಿಲ್ಲ. ಈಗ ನಮ್ಮಮ್ಮ ಇರಬೇಕಾಗಿತ್ತು, ಏನ್ ಹೇಳ್ತಿದ್ಲೋ ಕಾಣ್ತಿತ್ತು. ಇಂಥ ಅದೃಷ್ಟವಂತ ಮಗುನ ದರಿದ್ರ ದರಿದ್ರ ಅಂತಿದ್ಲು. ಇವತ್ತು ನಿನ್ನ ಮನೆಗೆ ಬಾ, ಯಾಕೆ ಹಿಂಗ್ ಮಾತು? ಇಂಥ ಸಂತೋಷ ಮೊದಲು ಹೋಗಿ ನನ್ನ ರಾಣಿನ ಕರ್ಕೊಂಡ್ ಬಂದ್ಬಿಟ್ಟು ಜಾಲಿಯಾಗಿ ಹಾಯವಾಗಿ ಏನೋ ಒಂಥರದ ಲಿಮಿಟ್ ಆಗಿ. ನಮ್ ಲಿಮಿಟ್ ಇದ್ದೇ ಇದೆ ಸರ್. ನೀವೇನಾದ್ರು ಕುಡಿತಿರೋ ತಿಂತಿರೋ ಎರಡು ಇಲ್ವೋ? ಥ್ಯಾಂಕ್ಸ್. ಅಲ್ಲ, ಏನಾದ್ರು ಲಿಮಿಟ್ ಆ ತಗೋಬೋದಾಗಿತ್ತು. ನೋ ಮೆನ್ಷನ್. ಕಣ್ಣ, ನಿಮ್ಮಮ್ಮ ನಿನ್ನನ್ನು ಬಿಟ್ಟು ಕಟ್ಟುಗಳಾಗಿ ಹೊರಟು ಹೋದ್ಲು. ನಾನು ನನ್ನ ತಂಗಿನ ಬಿಟ್ಟು ಬೇರೆ ಬಂದೆ. ಈಗ ನಿಂಗೂ ನನಗೂ ಸಮಾಧಾನ ಹೇಳೋದಕ್ಕೆ ಯಾರಿದ್ದಾರೆ? ಯಾರಿದ್ದಾರೆ? ಯಾರು ಇಲ್ಲ. ಇದಾಳೆ ನಿಮ್ಮತ್ತೆ, ನನ್ನ ತಂಗಿ. ಒಂದಲ್ಲ ಒಂದಿನ ಬಂದೇ ಬರ್ತಾಳೆ, ನಿನ್ ನೋಡ್ಕೊತಾಳೆ, ನಂಗೆ ಸಮಾಧಾನ ಹೇಳೋದು ಖಂಡಿತ ಬಂದೇ ಬರ್ತಾಳೆ. ರಾಧಾ, ಮರೆಯಲಾಗದ ನಮ್ಮ ಕಥೆ ಇಲ್ಲಿಗೆ ಹೀಗೆ ನಿಲ್ಲಬೇಕೆ? ಇಲ್ಲ, ನಿಲ್ಲಬಾರದು, ನಿಲ್ಲಬಾರದು. ಕಂದ, ನಮ್ಮ ಕಥೆ ಮರೆಯಲಾಗದ ಕಥೆ. ಬಾಳು ಮುನ್ನ
ಕಳೆದ ಪ್ರೀತಿಯ ವೀಣೆಯ ತಂತಿ ಕಡಿಯ ಸಂತೋಷದಲ್ಲಿ ಕರುಳ ಕರೆಯೋಲೆಯಲ್ಲಿ ಮುಡಿದ ಒಡಲಿಲ್ಲಿ ಮನವಲ್ಲಿ ಕತೆ ಕಹಿಯಾಗಿ ನಿಂತಿತಿಲ್ಲಿ ನೆನೆದಾಸೆ ಮಣ್ಣಿನಲ್ಲಿ ಅಳು ಒಂದೇ ಗತಿ ಎಂದೇ ತಾತೋರಿದೆ ಮರೆಯಲಾಗದ ಹಿಂದಿನ ನನ್ನ ಕತೆಯ ಕೇಳು ನೀ ಚಿನ್ನ ಅರಿತು ಶಾಂತಿಯಲ್ಲಿ ನನ್ನ ಅನುವಿಂದ ಬಾಳು ಮುನ್ನ ಅನುವಿಂದ ಬಾಳು ಮುನ್ನ ರಾಜು ನಾನೇನು ಆಪ್ತ ಸ್ನೇಹಿತನಾಗಿದ್ದು ನನ್ನ ಸಲಹೆ ಸಹಾಯ ನಿಮಗೆ ಬೇಡವಾಯ್ತೆ ಕ್ಷಮಿಸಿ ಮಿಸ್ಟರ್ ವಿಶ್ವಂ ನನ್ನ ದುಃಖದಲ್ಲಿ ಯಾರೂ ಭಾಗಿಯಾಗೋದು ಬೇಡ ರಾಜು ಬದುಕಿನಲ್ಲಿ ಸುಖ ದುಃಖ ಎರಡೂ ಸಹಜ ಇದನ್ನು ತಿಳಿದು ನೀವು ಹೇಗೆ ಮನಸ್ಸು ಕಟ್ಸ್ಕೋಬಹುದೇ ಹೋಗ್ಲಿ ಈಗ ಎಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ದೀರಿ ಎಲ್ಲಿಗೆ ಹೋಗ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಸದ್ಯ ಈ ಊರು ಬಿಟ್ಟು ಹೋದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋನು ಆಸೆ ಸರಿ ನೀವೇನು ಹೊರಟೋಗೋ ಯೋಚನೆ ಮಾಡಿದ್ರಿ ಆದ್ರೆ ಈ ಸಣ್ಮುಗ ಯಾಕೆ ಜೊತೆಯಲ್ಲಿ ನಿಮ್ ತಂಗಿ ಹತ್ರ ಬಿಡಿ ಇಲ್ಲ ಭಾಸ್ಕರ್ ಹತ್ರ ಬಿಡಿ ಯಾರ ಹತ್ರ ಬೇಡ ಅಂದ್ರೆ ನನ್ನ ಹತ್ರವೇ ಇರಲಿ ಇಲ್ಲ ಮಿಸ್ಟರ್ ವಿಶ್ವ ನನ್ನ ಮಗನಾದರೂ ಕಡೆವರೆಗೆ ನನ್ನ ಜೊತೆಯಲ್ಲಿ ಇರಲಿ ಅನ್ನೋ ಆಸೆ ಶಂಕರಪ್ಪ ಹೊರಡು ನಾನು ಬರಲ ರಾಜು ರಾಜು ಮೇಲೆ ನನಗಿರುವ ಪ್ರೀತಿ ಸ್ವಲ್ಪನೂ ಕಡಿಮೆ ಆಗ್ಲಿಲ್ಲ ಅವನ ಮನೆ ಬಿಟ್ಟು ಯಾರು ಹೋಗ್ಬೋದು ಅವನೇ ನಮ್ಮನ್ನೆಲ್ಲ ಮರೆತು ಬಿಟ್ಟು ಬರ್ತಾನೆ ನಾನು ವಿಚಾರಿಸದೆ ಇರೋ ಜನರಿಲ್ಲ ನೋಡದೆ ಇರುವ ಸ್ಥಳಗಳು ರಾಧ ನೀನು ನಿಮ್ಮಣ್ಣನ ಮೇಲೆ ಇಟ್ಟಿರೋ ಪ್ರೀತಿಗಿಂತ ನಿಮ್ಮಣ್ಣ ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ ಹೆಚ್ಚಿನದು ರಾಧ ಅವನು ನಿನ್ನನ್ನು ಬಿಟ್ಟು ಹೆಚ್ಚು ಕಾಲ ಎಲ್ಲಿ ಅಲ್ಲ ಖಂಡಿತ ಬಂದೇ ಬರ್ತಾನೆ ನೀನು ನಿಶ್ಚಿಂತೆಯಾಗಿ ಮಲಕೋರಾಧ ಏನಂದ್ರೆ ನಾನು ನಿಮ್ ಹೆಂಡತಿಯಾಗಿದ್ದೀನಿ ನಿಮ್ಮ ಹತ್ರ ಬೇರೆ ಇನ್ಯಾವ ಸುಖಾನು ಕೇಳಲ್ಲ
ನಾನು ಸಾಯೋಕ್ಕಿಂತ ಮುಂಚಿತವಾಗಿ ಒಂದು ಸಾರಿ ನಮ್ಮ ಅಣ್ಣನ ನೋಡಬೇಕು. ಖಂಡಿತ ಅಂತ ಖಂಡಿತ. ನಾಳೆ ಮದ್ರಾಸಿನ ಮಹಾಸಭೆಯನ್ನ ಕರೀತಾ ಇದ್ದೀರಿ, ಅಲ್ಲಿದ್ರೂ ಸರಿಯೇ ಎಲ್ಲಿದ್ರೂ ಸರಿ ಖಂಡಿತ. ನನ್ನ ಮೇಲೆ ನಂಬಿಕೆ ಇದೆ. ನಿನ್ನ ಅಡಿಗು ರಾಧ ಮಲ್ಕು. ಅಪ್ಪ ಗುರ್ತೇ ಸಿಕ್ಕದಷ್ಟು ಕಂಗೆಟ್ಟು ಹೋಗ್ಬಿಟ್ಟಿಯಲ್ಲಪ್ಪ. ಹೀಗೆ ಎಷ್ಟು ದಿವಸ ಅಂತ ಸುತ್ತಾ ಇರು. ನಡಿಯಪ್ಪ ಊರಿಗಾದ್ರೂ ಹೋಗೋಣ. ಹೌದು ಶಂಕರಪ್ಪ, ನಾನು ಸಾಯೋದೊಳಗೆ ಒಂದ್ಸಲ ರಾಧೆ ನೋಡ್ಬೇಕು ಅಂತ ಆಸೆ. ಬಾ ಇಲ್ಲಪ್ಪ. ಇಲ್ಲ ಮಗು, ಇಲ್ಲಮ್ಮ ಇಲ್ಲ. ನೀ ಸುಳ್ಳು ಹೇಳ್ತಿ ನೋಡು, ಕೈ ಬಿಚ್ಚಿ ಆಗಿದೆ. ನಾ ಹೋಗಿ ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ಡಾಕ್ಟರ್ ನೋಡು ಸತ್ಯ, ನಿಮ್ಮ ಅಮ್ಮನು ಡಾಕ್ಟರ್, ದೊಡ್ಡ ಡಾಕ್ಟರ್. ಮತ್ತೆ ನೀ ನೋಡೋದಕ್ಕೆ ಯಾಕಪ್ಪ ಬರೋದಿಲ್ಲ? ಅಮ್ಮ ಎಲ್ಲಿದ್ದಾರೆ ಹೇಳು, ನಾ ಹೋಗಿ ಕರ್ಕೊಂಡ್ಬರ್ತೀನಿ. ಬೇಡ ಮಗು, ನೀನು ಇಲ್ಲೇ ಇರ್ಬೇಕು. ಅವಳಿರೋ ಸ್ಥಳಕ್ಕೆ ನೀನು ಹೋಗೋಕ್ಕಾಗಲ್ಲ, ನಾನೇ ಹೋಗ್ಬೇಕು. ಹಾಗಾದ್ರೆ ಬೇಗ ಹೋಗು, ನಾ ಅಮ್ಮ ನೋಡ್ಬೇಕು. ಹೋಗ್ತೀನಿ, ಅವಳು ನೋಡೋದಕ್ಕೆ ನಾನೇ ಹೋಗ್ತೀನಿ. ಅಪ್ಪ ಅಮ್ಮ ಬಂದ್ಮೇಲೆ ಮನೆಯಲ್ಲಿ ಇರೋದು ಬೇಡ. ಇನ್ನೆಲ್ಲಿ ಹೋಗೋದು ಮಗು? ಹೇಳ್ತೀನಿ, ನಂದು ದೊಡ್ಡ ಬಂಗ್ಲಾ ಇದೆ ಅಂತ, ಅಲ್ಲಿ ಹೋಗೋಣ. ಹೋಗೋಣ ಹೋಗೋಣ. ಅಲ್ಲಿ ಆಯ್ತಪ್ಪ, ಅಲ್ಲಿ ನಿಮ್ಮ ಅತ್ತೆ ಇದ್ದಾಳೆ, ತುಂಬಾ ಒಳ್ಳೆಯವಳು. ಮತ್ತೆ ನೀವು ಒಂದ್ಸರಿನೂ ಅವಳ ತೋರಿಸ್ಲಿಲ್ಲ. ನೋಡುವಂತ ಕರ್ಕೊಂಡು ಹೋಗ್ತೀನಿ. ನಿಮ್ ಮತ್ತೆ ನಿನ್ನ ನೋಡಿದ್ಲು ಅಂದ್ರೆ ಪುನಃ ನೀನ್ ಇಲ್ಲಿ ಬರೋದಕ್ ಬಿಡಲ್ಲ. ನಿನ್ ಜೊತೆಲಿ ನಿಮ್ ಮತ್ತೆ ಮಗ್ಲಿರ್ತಾಳೆ, ನೀವಿಬ್ರು ಆಟ ಆಡ್ಕೊಂಡಿರ್ಬಹುದು. ಅಚ್ಚರಿಯಪ್ಪ, ಅತ್ತೆ ಮನೆಯಲ್ಲಿ ಅವಳ ಜೊತೆ ಆಟ ಆಡ್ಕೊಂಡಿದ್ರೆ ನಮ್ಮನ್ನ ಹೆಂಗ್ ನೋಡುದು? ಸತ್ಯ, ನಿಮ್ ಅಮ್ಮ ಇನ್ನು ಅಲ್ಲಿಗೆ ಬರ್ತಾಳೆ. ಸರಿ, ಹಾಗಾದ್ರೆ ಅತ್ತೆ ನೋಡಕ್ ಹೋಗೋಣ. ನಡಿಯಪ್ಪ. ಸತ್ಯಣ್ಣ ಇವತ್ ಬೇಡಪ್ಪ, ನಾಳೆ ದೀಪಾವಳಿ ಹಬ್ಬ, ಒಳ್ಳೆ ದಿವಸ, ನಾಳೆ ಹೋಗೋಣ. ಶಂಕರಪ್ಪ. ಏನಪ್ಪ? ಶಂಕರಪ್ಪ, ನಾಳೆ ನನ್ನ ರಾಧಾ ನೋಡಕ್ ಹೋಗ್ತೀನಿ. ಮೈಲ್ ಚೆನ್ನಾಗಿಲ್ಲ, ಇನ್ನೊಂದ್ ಎರಡ್ ದಿವಸ ಬಿಟ್ಕೊಂಡು ಹೋದ್ರೆ ಆಗೋದಿಲ್ವೇಪ್ಪ? ಇಲ್ಲ ಶಂಕರಪ್ಪ, ಇವತ್ ಯಾಕೋ ನನ್ನ ಮನಸ್ಸು ಹೇಳ್ತಾ ಇದೆ ಹೋಗು. ಆದಷ್ಟು ಬೇಗ ಹೋಗಿ ನಿನ್ ತಂಗಿನ ಕಣ್ ತುಂಬ ನೋಡು, ಮನಸಾರ ಮಾತಾಡಿ ನಿನ್ ಇದುವರೆಗಿನ ಕಷ್ಟನೆಲ್ಲ ಮರಿ ಅಂತ. ಹಾಗೆ ನನ್ನ ಸತ್ಯನ ಅವಳು ಒಪ್ಪಿಸಿ. ಇಲ್ಲ ಏನಿಲ್ಲ ಶಂಕರಪ್ಪ, ನನ್ನ ತಂಗಿಗೆ ಅಕ್ಕಿ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ. ಅವಳು ಕೊಡದಕ್ಕೊಂದಷ್ಟು ರೊಟ್ಟಿ ಮಾಡಿಡುತ್ತೆ. ಈಗ ಅವ್ರು ತುಂಬಾ ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ, ಈ ರೊಟ್ಟಿ ತಿಂತಾಳಿಯಪ್ಪ. ಇನ್ನೊಂದ್ಸಾರಿ ಆ ಮಾತು ಹೇಳ್ಬೇಡ ಶಂಕರಪ್ಪ. ನೋಡು, ನನ್ನ ತಂಗಿಗೆ ನಾನು ಹಳಸಿದ್ದನ್ನು ಕೊಟ್ಟರು ತಿಂತಾಳೆ, ನಾನು ಕೊಡೋ ರೊಟ್ಟಿ ಅವಳು ಭಾಗಕ್ಕೆ ಅಮೃತವಾಗಿರುತ್ತೆ. ಶಂಕರಪ್ಪ, ನಾವಿಬ್ರು ರಕ್ತನ ಹಂಚಿಕೊಂಡು ಹುಟ್ಟಿದ್ದೀವಿ. ಅವಳು ನನ್ನ ತಂಗಿ, ತನ್ನ ಅಣ್ಣನ ಮನಸ್ಸನ್ನ ಸ್ವಲ್ಪ ಕೂಡ ನೋಯಿಸೋಲ್ಲ. ಸರಿಯಪ್ಪ, ರೊಟ್ಟಿನ ಚೆನ್ನಾಗಿ ಮಾಡು. ಸರಿಯಾದ ಸಮಯದಲ್ಲೇ ಜ್ಞಾಪಿಸ್ಬೇಕಂತ. ನೋಡು, ಈ ಬೊಂಬೆ ನಿಮ್ಮ ಅತ್ತೆ, ಇದವಳು ನೆನಪು, ನಾನಿದನ್ನ ಅವಳ ಕೈಗೆ ಕೊಡ್ತೀನಿ. ನಾಳೆ ಹಬ್ಬ, ನಾಳೆ ನನಗೆ ದೀಪಾವಳಿ ಹಬ್ಬ, ನನ್ನ ತಂಗಿ ನೋಡ್ತೀನಿ, ನಾಳೆ ನನ್ನ ತಂಗಿ ನೋಡ್ತೀನಿ. ನಾನು ಒಳಗಡೆ ಹೋಗ್ತದ? ಇನ್ನು ಅಡಿಗೆ ಆಗಿಲ್ಲ, ಮುಂದೆ ಹೋಗ್ಬಾ. ಏನದು
ಸಿಗ್ಲಿಲ್ವೇ ಅಮ್ಮ. ಯಾರು? ಓಹೋ ನೀನಾ? ಯಾರೋ ತಿರುಪೇವನು ಉಂದ್ಕೊಂಡೆ ಅಲ್ಲ. ಊರು ಸೇರಿ ಪ್ರಪಂಚ ಎಲ್ಲ ಸುತ್ಕೊಂಡ್ಕೊಂಡ ಇಲ್ಲಿಗೆ ಬಂದ್ಯಾ? ರೆಂಟಸ್ಗೆ ನೆಪ ಮಾಡ್ಕೊಂಡು ತಿರುಗಿ ಅಂಟ್ಕೊಳ್ಳೋಣ ಅಂತ್ಲೇನೋ? ಹಾಗೇನಿಲ್ಲಮ್ಮ, ನನ್ ತಂಗಿನು ತಂಗಿ ಮಗುನು ನೋಡ್ಬೇಕು ಅಂತ ಆಸೆ ಆಯ್ತು, ಬಂದೆ. ಇವಾಗ ತಂಗಿ ಜ್ಞಾಪಕ ಬಂತೇನೋ? ಅಮ್ಮ ದಯವಿಟ್ಟು ನನ್ನ ತಂಗಿನ ಕರೀರಿ. ಅವಳು ಮಗನ್ ಕರ್ಕೊಂಡೆಲ್ಲ ಹೋಗಿದ್ದಾನೆ. ಯಾವ ಬರ್ತಾಳೆ ಹೇಳಕ್ಕಾಗಲ್ಲ. ಇಲ್ ನೋಡು, ನೀನ್ ಸತ್ತೋದೆ ಅಂತ ನಿನ್ ತಂಗಿ ತೀರ್ಮಾನಿಸ್ಬಿಟ್ರು. ಈಗ ನಿನ್ನ ಈ ಅವಸ್ಥೆಯಲ್ಲಿ ನೋಡಿದ್ರೆ ತುಂಬಾ ನೊಂದ್ಕೊಳ್ತಾಳೆ. ಅವಳು ಮನಸ್ಸು ನೋವಾದ್ರೆ ನೀನ್ ಸಹಿಸ್ತೀಯಾ? ಕುಡಿದು ಕುಡಿದು ಅವಳು ಸುಖವಾಗಿದ್ರೆ ಸಾಕು. ಅಮ್ಮ ರಾಧಾನು ಅವಳ ಮಗನು ಬಂದ ತಕ್ಷಣ ದಯವಿಟ್ಟು ಇದನ್ನ ಅವರು ಕೊಟ್ಬಿಡಿ ಅಮ್ಮ. ಇದೆಲ್ಲ ಒಂದು ಬೇಡಪ್ಪ, ನೀನೆ ತಗೊಂಡು ಹೋಗು. ರಾಧಾ ನಿನ್ನು ನನ್ನ ಸೊಸೆನು ನೋಡ್ಬೇಕು, ಅವಳು ಮುದ್ದು ಮಾತುಗಳಲ್ಲಿ ಕೇಳಬೇಕು ಅಂತ ನಾನು ನನ್ನ ಮಗನು ಎಷ್ಟೋ ಆಸೆಯಿಂದ ಬಂದು, ಆದ್ರೆ ನಿಮ್ಮನ್ನ ನೋಡೋ ಅದೃಷ್ಟ ನನಗಿಲ್ಲಮ್ಮ, ನನಗಿಲ್ಲ. ಅಪ್ಪ ನೀ ಸತ್ತೋಗೆ ಅಂತ ಅಮ್ಮ ಹೇಳ್ತಾರಲ್ಲ. ಹೌದಪ್ಪ, ನಾನು ಸತ್ತು ಎಷ್ಟೋ ದಿನಗಳಾಗೋಯ್ತು. ಸತ್ಯ, ನನಗೊಬ್ಬಳ ತಂಗಿ ಇರೋ ಹಾಗೆ ನಿನಗೆ ತಂಗಿ ಇಲ್ಲದೆ ಇರೋದೇ ಒಳ್ಳೇದು. ಸಹೋದರಿ ಭಾಷ ಏನು ಅಂತ ತಿಳಿದೇ ಬೆಳೆದ್ರೇನೆ ನಿನ್ನ ಬದುಕಿನಲ್ಲಿ ನೆಮ್ಮದಿ ಕಾಣಬಹುದು. ಬಾಕ ಸಾರಿ. ನಿನ್ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು, ಇಲ್ಲ ಇನ್ಯಾವತ್ತೂ ನಿನ್ ನೋಡಕ್ಕಾಗಲ್ಲ ರಾಧಾ, ಇನ್ಯಾವತ್ತೂ ನಿನ್ ನೋಡೋ ಹಾಗಿಲ್ಲ. ಯಾಕಪ್ಪ ಹೀಗ್ ಮಾಡ್ತಾ ಇದ್ಯಾ? ನಂಗ್ ಭಯ ಆಗುತ್ತೆಪ್ಪ. ಭಯಪಡ್ಬೇಡ ಸತ್ಯ, ನಿಮ್ಮ ಅತ್ತೆ ಬರ್ತಾಳೆ, ನನ್ನ ಕೂಗು ನಿಮ್ಮ ಅತ್ತೆ ಕೇಳಿಸಿರುತ್ತೆ, ನಾನು ಅವಳನ್ನ ಸಂತೋಷದಿಂದ ಸ್ವಾಗತಿಸ್ಬೇಕು. ಸತ್ಯ ಸತ್ಯ ನನ್ನ ಬಾಗಿಲ ಕರ್ಕೊಂಡು ಹೋಗ್ತೀಯಾ? ಬೇಡಪ್ಪ ಮಲಿಕಪ್ಪ.
विचार नम गति इवर्गू आचे कड़ियों चाणक्यन का हालांकि विषय ननगू राधेगू तेनो संचि नड़ीत निज हेड़ी निज बाबा निज हेबी मगु आस्ति भागकोस्कर राधा हेसरिनल्लि लायर नोटिस कोडिस्तो नाने तंत्रदिंद राधा कैल रुजु मार्चि केस मार्स्तोनु नानु द्रोहि नीनिगेनु तिळिदवनु अंदुकोंडिद्नल्ल ननगेनु तिळिदिरलिल्ल ननगे तिळिस्तारे बेरे यारवरु नाने कण एनु माड्तीया नीने ई मातु हेळोदक्के ननगे नाचिके आगल्वे एष्टु कुतंत्र नडेसिदीया एनु मर्यादे इल्लदे माताड्तीया नानु निन्न अत्ते कण अत्ते अत्ते अल्ल ಆಳಿನ ಮನೆ ಚಿತ್ರ ಚಿತ್ರ ಮಾಡೋಕೆ ಬಂದಿರೋ ಪಿಶಾಚಿ ನಿನ್ನ ಮುಖ ನೋಡೋದು ಮಹಾಪಾಪ ಹೋಗು ಹೊರಟೋಗು ಎಲ್ಲಾರು ಹೊರಟೋಗಿ ಅಯ್ಯೋ ಪಾಪಿ ನನ್ನ ಹೋಗಂತೀಯ ಬಿಕ್ಕಿಲ್ದ ಪ್ರದೇಶ ಆಗ ಬಂದೆ ನಿನಗೆ ಮೂರು ಹತ್ತು ಅನ್ನ ಹಾಕಿ ಸಾಕಿದ್ದಕ್ಕೆ ನನ್ನ ಹೋಗಂತೀಯ ನನ್ನ ಹೋಗಂತೀಯನೋ ನಿಜ ಅನ್ನ ಹಾಕಿ ಸಾಕಿದೆ ಅದಕ್ಕೆ ತಗೋ ತಗೋ ಈ ಹಣ ತಗೋ ಈ ಹಣ ಹೋಗಿ ಹೊರಟೋಗಿ ಎಲ್ಲಾರು ಹೊರಟೋಗಿ ರಾಜು ರಾಜು राधा खंडित ना नोड़ इनमें नोड़ आगोल नान कण्डू मन बेक हच्चित प्रपंच कत्ला विधि बेरे मातो अदे विधि नन कण्णुगळन्न कित्तुकोंडु राधा इल्ल अण्ण इल्ल ನಿನಗೆ ನಾನು ಕಣ್ಣಾಗಿರ್ತೇನೆ ಅಣ್ಣ ಅಣ್ಣ ಇಷ್ಟು ದಿವಸ ನನ್ನ ಬಿಟ್ಟು ಯಾಗಣ್ಣ ಹೊರಗೋದೆ ನಿನ್ನ ಬಿಟ್ಟು ಹೋಗಲಾರದಕ್ಕೆ ಪುನಃ ಜೀವ ಸಹಿತ ಹಿಂತಿರುಗಿ ಬಂದಿದ್ದೀನಿ ರಾಧಾ ನಿನ್ನ ಪ್ರೀತಿ ಎಲ್ಲೆಲ್ಲ ಸುತ್ತೋದಕ್ಕೆ ಸಾಧ್ಯವಾಯಿತೇ ವಿನಃ ಅದನ್ನ ದಾಟಿ ಹೊರಗೆ ಹೋಗಕ್ಕೆ ಆಗಲಿಲ್ಲ ರಾಧಾ ಅಯ್ಯೋ ಇಷ್ಟಕ್ಕೆಲ್ಲ ನಾನೇ ಕಾರಣ ಅಣ್ಣ ಹಾಗೆ ಹೇಳಬೇಡ ರಾಧಾ ನೀನು ಚೆನ್ನಾಗಿರಬೇಕು ಅಂತ ನಾನು ಬದುಕನ್ನ ಸಾಗಿಸ್ತೆ ರಾಧಾ ಅಣ್ಣ ನಾವಿಬ್ಬರು ಚಿಕ್ಕ ಮಕ್ಕಳಾಗಿ ಇರಬರ್ದಾಗಿತ್ತು ನೋಡು ಹಳೆದೆಲ್ಲ ನೆನಪಿಗೆ ಬರುತ್ತೆ ನೀನು ಚಿಕ್ಕ ಮಗು ನಾನು ಚಿಕ್ಕವನು ನೀನು ಯಾವಾಗಲೂ ಅಳ್ತಿರ್ತಿದ್ದೆ ನಿನ್ನ ನಾನು ಕಂಕಳಲ್ಲಿ ಎತ್ತುಕೊಂಡೆ ಕೈ ಬೀಸಮ್ಮ ಕೈ ಬೀಸು ಚಿನ್ನದ ಬೊಂಬೆ ಕೈ ಬೀಸು ತಾಯಿ ತಿರೋ ಕೈ ಬೀಸು ಕೈ ಬೀಸು ಅಮ್ಮ ಕೈ ಬೀಸು ಅಣ್ಣ ಅಣ್ಣ ಮಾಮ ಕಾಜಾ ಸಿಕ್ಕಿದಾಗ ಇಮ್ಮಮ್ಮ ನನಗೆ ತಪ್ಪಿಸಿದ್ರು ರಾಧಾ ಅಣ್ಣ ಈ ಇಂಪಾದ ಧ್ವನಿ ಯಾರದು ನನ್ನ ಮಗಳಣ್ಣ ಹಾ ನಿನ್ನ ಮಗಳೇ ನನ್ನ ಸೊಸೆ ಬಂದಿದ್ದಾಳೆ ಎಲ್ಲಿ 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 ಅಣ್ಣ ಇಲ್ಲಿ ಹಾ ನನ್ನ ಚಿನ್ನ ನಾನು ಕಾಪಾಡಿದ ನಿನ್ನೆ ಏನಮ್ಮ ಹೌದು ಮಗ ನನ್ನ ಪುಟ್ಟ ನಿನ್ನ ಹೆಸರೇನಮ್ಮ ನನ್ನ ಹೆಸರು ಶಾಂತಿ ಮಗ ಶಾಂತಿ ಶಾಂತಿ ನನ್ನ ಬದುಕಿನಲ್ಲಿ ನನಗೆ ಸಿಕ್ಕದೇ ಇದ್ದಿದ್ದನ್ನ ನಿಮ್ಮಮ್ಮ ನಿನಗೆ ಹೆಸರಾಗಿಟ್ಟಿದ್ದಾಳೆ ಏನಮ್ಮ ನೀನು ಯಾರಾಗಿದ್ದೀಯಮ್ಮ ನನ್ನಮ್ಮ ಚಿನ್ನಂಗೆ ಇದ್ದೀನಿ ಅಂತಾಳೆ ನನ್ನಂಗೆ ಇದ್ದೀಯಾ ಸತ್ಯ ಏನಪ್ಪ ನೋಡು ಇವಳೆ ನಿಮ್ಮ ಅತ್ತೆ ನನ್ನ ರಾಜ ನನ್ನ ಚಿನ್ನ ರಾಧ ಅಣ್ಣ
ಕಡೆಯದಾಗಿ ನಂದು ಒಂದೇ ಒಂದು ಮಾತಿದೆ ಅಮ್ಮ. ಅದೇನು ಹೇಳಣ್ಣ? ನಾನು ಬಡವ ಅಮ್ಮ, ನನ್ನ ನಿನ್ ಬೀಗನಾಗ ಮಾಡ್ಕೊತೀಯ ತಾಯಿ. ಆ ಭಾಗ್ಯ ನನಗೆ ಸಿಕ್ಕಿದ್ರೆ ಸಾಕಣ್ಣ, ನಾನು ಭಾಗ್ಯಶಾಲಿ. ಸತ್ಯ ಶಾಂತಿ ಶಾಂತಿ ಸತ್ಯ ಶಾಂತಿ ಒಂದು ಕಡೆ ಸೇರ್ತಾರೆ. ನಾನು ಭಾಗ್ಯಶಾಲಿ, ನಾನು ಪುಣ್ಯವಂತ, ನಾನು ಭಾಗ್ಯಶಾಲಿ. ಇದೆಲ್ಲ ನಾಳೆ ಬಂದಿತು, ಒಳ್ಳೆ ಚಂದದ ಕಾಲ ಕಂಡಿತು. ಚಂದದ ಕಾಲ ಕಂಡಾಗ ರಾಜು ನಿನ್ನ ಹತ್ರ ಕ್ಷಮಾಪಣೆ ಕೇಳ್ಬೇಕು ಅಂತ ಓಡಿ ಬಂದೆ. ರಾಜು 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 ಈ ಪಾಪಿ ಕ್ಷಮಿಸೋದಕ್ಕೆ ಮೊದಲೇ ಹೊರಟು ಹೋಗಿಯ ರಾಜು 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 ರಾಧಾ ನೋಡ್ತೀಯ ರಾಧಾ 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 ಸೋದರಿ ಸೋದರರ ಪ್ರೇಮ ಅಮರವಾಯಿತು, ಬಾಳಿನ ಬೊಂಬೆಯೊಡೆದು ಚೂರಾಯಿತು. ಮಮತೆ ಸಾಗರದ ನೌಕೆ ಕುಣಿಕೆ ಬಾಂಧವು ಯದಕೆ, ಇದೆ ನಿಜ ದೈವಲೀನೆ ಸಂಕೋಲೆ ಲೋಕ ಜನಕೆ. ಇದುವೇ ವಾತ್ಸಲ್ಯ ವಲವಿನ ಬಂಧವಾತ್ಸಲ್ಯ, ಜಗತ್ತುಂಬಿ ನಿಂತ ಅನಂತವಾತ್ಸಲ್ಯ.